ಬ್ಯೂಟಿಫುಲ್, ಓಕೆ ಓಕೆ. ಅಜಯ್ ಭಾಳ ಚೆನ್ನಾಗಿ ನೋಡ್ಸಿದ್ರಿ ಅಜಯ್, ರಿಯಲಿ ಗ್ರೇಟ್. ಇಲ್ಲಿ ನೋಡಿ, ಫ್ಲೂಟ್ ಬಿಟ್ಟಿತ್ತು ಅಂದರೆ ಎಲ್ಲೋ ಮ್ಯೂಸಿಕ್ ಡೈರೆಕ್ಟರ್ಸು ನಿಮ್ಮನ್ನೇ ಯಾಕೆ ಪ್ರಿಫರ್ ಮಾಡ್ತಾರಂತ ಈಗ ಗೊತ್ತಾಯಿತು. ಥ್ಯಾಂಕ್ ಯು ಸರ್. ಇಲ್ಲಿ ನೋಡಿ, ಇನ್ನೊಂದು ರೀಲಲ್ಲಿ ಒಂದು ಸಣ್ಣ ಬಿಟ್ಟಿದೆ, ನೀವು 10 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, ನಾನು ಅಷ್ಟರಲ್ಲಿ ನೋಟ್ಸ್ ರೆಡಿ ಮಾಡಿಕೊಂಡು ನಿಮ್ಮನ್ನು ಕರಿತೀನಿ. ಆಯ್ತು ಸರ್. ಏ ಬಿಂದು, ಫೋನ್ ಹೆಂಗಾಗ್ತಿದೆ ನೋಡೆ. ಹಲೋ ಅಜಯ್, ಸಾರಿ ತುಂಬ ಕೆಲಸ ಇತ್ತು, ಫೋನ್ ಎಲ್ಲಿಟ್ಟಿದೆ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ರಿಸೀವ್ ಮಾಡೋದು ಲೇಟ್ ಆಯ್ತು, ಸಾರಿ. ನಿನ್ನ ಹೆಕ್ಟಿಕ್ ವರ್ಕಲ್ಲಿ ನನ್ನನ್ನು ಮರಿಬೇಡಮ್ಮ. ಹೇ ಯು, ಏನು ವಿಷಯ ಫೋನ್ ಮಾಡಿದ್ದು? ಏನಿಲ್ಲ, ನಾನಿಲ್ಲೇ ಆದರ್ಶ ಸ್ಟುಡಿಯೋಲ್ಲಿದ್ದೀನಿ, ಇನ್ನೊಂದು ರೀಲ್ ಇದೆ ಮುಗಿಸ್ಕೊಂಡು ಹೊರಡ್ತೀನಿ. ಪಿಕಪ್ ಏನಾದರೂ ಮಾಡಬೇಕಿತ್ತ? ಓ ಸಾರಿ, ಒಂದು ತಲೆ ತಿನ್ನೋ ಪ್ರಾಜೆಕ್ಟ್ ಬಂದಿದೆ, ಎಷ್ಟೊತ್ತಾದರೂ ಕಂಪ್ಲೀಟ್ ಮಾಡಲೇಬೇಕು, ಇವತ್ತು ಲೇಟ್ ಆಗುತ್ತೆ, ಸಾರಿ ಕಣೋ, ಪ್ಲೀಸ್. ಸರಿ ಬಿಡು, ರೆಕಾರ್ಡಿಂಗ್ ಮುಗಿಸ್ಕೊಂಡು ನಮ್ಮ ಮನೆ ಹೋಗ್ತೀನಿ. ಹಾಗಾದರೆ ಇವತ್ತು ನಂದೇ ಕುಕ್ಕಿಂಗು. ಹಾಂ, ಥ್ಯಾಂಕ್ ಯು. ಓಕೆ ಬಾಯ್. ಓಕೆ ಬಾಯ್. ಯಾ ಬಾಯ್. ಏನೇ ಅಜಯ್, ಇದು ಗೊತ್ತು, ಗಂಡನ ಫೋನ್ ರಿಸೀವ್ ಮಾಡ್ದಿರೋ ಅಷ್ಟು ಬ್ಯುಸಿ ಆಗಿಬಿಟ್ರೆ ಹೇಗೆ? ಸುಮ್ಮನೆ ಇರ್ತೀಯಾ, ನಂಗೆ ಕೆಲಸ ಮಾಡೋಕೆ ಬಿಡ್ತೀಯಾ? ಮಾಡು ಮಾಡು. ಹೇಗಿದೆ ಟೇಸ್ಟು? ವಂಡರ್ಫುಲ್. ಇದು ಹೀಗೆ ಇದ್ರೆ ನಾನು ಅಡುಗೆ ಮಾಡೋದನ್ನ ಮರ್ತು ಹೋಗ್ತೀನಿ. ಅಲ್ಲ, ನಂಗೆ ಒಂದು ಅರ್ಥ ಆಗಲ್ಲ, ನೀನು ಯಾಕೆ ವರ್ಕು ಅಷ್ಟೊಂದು ತಲೆ ಮೇಲೆ ಹಾಕೋತೀಯ? ಹಾಂ, ಇದಾರಲ್ಲ ಬೇರೆಯವರು, ಶೀಲಾ, ಚಾಂದಿನಿ, ಬಿಪಿನ್ ಎಲ್ಲ. ಅವ್ರಿಗೆ ಯಾರಿಗೂ ಟೆಸ್ಟಿಂಗ್ ಟೂಲ್ಸ್ ಗೊತ್ತಿಲ್ಲ, ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಪ್ರಕಾರ ಕೋಡಿಂಗಲ್ಲಿ ಬಗ್ಸ್ ಬಂದ್ಬಿಡುತ್ತೆ, ಅದನ್ನೆಲ್ಲ ನಾನೇ ಪಾಯಿಂಟ್ ಔಟ್ ಮಾಡಬೇಕು. ಅಲ್ಲ, ನಿಮ್ಮ ಪ್ರಾಜೆಕ್ಟ್ ಲೀಡರ್ಗೆ ಹೇಳಿ, ಬೇರೆ ಯಾರನ್ನಾದರೂ ಅಪಾಯಿಂಟ್ ಮಾಡೋಕ್ಕಾಗಲ್ವಾ? ಇದಾನೊಬ್ಬ ಯೂಸ್ಲೆಸ್ ಫೆಲೋ ರೆಡ್ಡಿ ಅಂತ, ಅವ್ನಿಗೇನೂ ಬರೋಲ್ಲ, ಹೆಸ್ರಿಗೆ ಮಾತ್ರ ಟೆಸ್ಟಿಂಗ್ ಟೂಲ್ಸ್ ಕೋರ್ಸ್ ಮಾಡ್ಕೊಂಡು ಬಂದಿದ್ದಾನೆ. ಅವ್ನು ಯಾವುದೋ 15 ಡೇಸ್ 30 ಡೇಸ್ ಕೋರ್ಸ್ ಮಾಡ್ಕೊಂಡು ಬಂದಿರ್ತಾನೆ, ಅವ್ನಿಗೇನು ಗೊತ್ತಿರತ್ತೆ ಹೇಳು. ಲೀವ್ ಇಟ್ ಅಜಯ್, ಮನೆಗೆ ಬಂದ ತಕ್ಷಣ ಆಫೀಸ್ ಮ್ಯಾಟರ್ಸ್ನೆಲ್ಲ ನಾನು ಮರ್ತು ಬಂದ್ಬಿಡ್ತೀನಿ. ಯಾಕೆ ಹೇಳು? ಇಲ್ಲಿ ನಾನಿರ್ತೀನಿ ಅದಕ್ಕೆ. ಟಿವಿ ಆಫ್ ಮಾಡು. ಏಕೆ? ನಂಗೆ ತುಂಬ ಟೈರ್ಡ್ ಆಗಿದೆ. ನಿನ್ನ ಟೈರ್ಡ್ನೆಸ್ನ ಹೋಗ್ಸೋದಕ್ಕೆ ನನ್ನ ಹತ್ರ ಒಂದು ವಿಟಮಿನ್ ಕೆ ಇದೆ. ವಿಟಮಿನ್? ಯಾವುದು ವಿಟಮಿನ್ ಕೆ? ಹೇಳಿದ್ನಲ್ಲ ಟೈರ್ಡ್ ಆಗಿದೆ, ಹೇಳಿದ್ನಲ್ಲ ಟೈರ್ಡ್ನೆಸ್ಗೆ ನಂತರ ವಿಟಮಿನ್ಸ್ ಇದೆ ಅಂತ. ವಿಟಮಿನ್ ಕೆ, ವಿಟಮಿನ್ ಸಿ. ಯು ನೋ ವಾಟ್ ವಿಟಮಿನ್ ಸಿ ಇಸ್? ಚುಮ್ಮ. ಹೇಗಿದೆ ವಿಟಮಿನ್ ಕೆ? ನಿನಗೆ ಸಿ ಬೇಕಾ ಕೆ ಬೇಕಾ? ನೋ ಅಜಯ್, I'm tired. No. Ajay. What, dear? Mood banta? Tu dina. Bindu. Nee nan mood nu haal maadade. Chha. Ey. Ajay. Yenu? Now I'm in mood. Aha. Mood ku bandiya? Vitamin K work aayta? No. Hello. Hello Ajay. ಮಾರುತಿ ಹಿಯ. ಹಾಂ ಸರ್, ಹೇಳಿ. ಅಜಯ್, ನಿನ್ನೆ ಕೊಟ್ಟಿರೋ ನೋಟ್ಸಲ್ಲಿ ಸ್ವಲ್ಪ ಚೇಂಜ್ ಇದೆ, ಪಲ್ಲವಿನೂ ಚೇಂಜ್ ಮಾಡಿದ್ದೀನಿ, ಫಸ್ಟ್ ನೋಟೇಷನ್ಸ್ ಎಲ್ಲ ಚೇಂಜ್ ಮಾಡಬೇಕು, ಹೇಳ್ತೀನಿ. ಸಾರಿ ಗ ರಿ ನಿ ಸಾ ಆ. ಓಕೆ ಸರ್, ಆಯ್ತು ಸರ್. ಬಿಂದು.
ಯಾಕೆ ಎದೇಳಲ್ವಾ? ಟೈಮ್ ಎಷ್ಟು? 7 AM. 7 o'clock. ಮೈ ಗಾಡ್, ಯಾಕೆ ಏನಾಯ್ತು? ಇವತ್ತು ಬೇಗ ಹೋಗ್ಬೇಕಿತ್ತು. ಹೌದಾ? ಸರಿ, ಯು ಗೆಟ್ ರೆಡಿ ಡಿಯರ್, ಐಲ್ ಪ್ರಿಪೇರ್ ಸಮ್ ಕಾಫಿ ಫಾರ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕಿಸ್ ಮಾಡಿದ್ದಕ್ಕ? ಅಲ್ಲ, ಕಾಫಿಗೆ. ಬಿಂದು, ಅಜ್ಜಿ ಅಜ್ಜಿ, ನೀನು ಹೀಗೆ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ. ನಾನು ಈಗಲೇ ಸರ್ಕಸ್ ಮಾಡ್ತಾ ಇದ್ದೀನಿ, ನೀನು ಹೀಗೆ ಮಾಡ್ತಿದ್ರೆ ನಂಗೆ ಸೀರೆ ಉಡೋಕೆ ಆಗಲ್ಲ. ಅಷ್ಟೇ ತಾನೇ, ಡೋಂಟ್ ವರಿ, ನಾನು ಉಡಿಸ್ತೀನಿ. ಅಯ್ಯೋ, ಈಗ ನೀನು ಕ್ಲೈಮ್ಯಾಕ್ಸ್ ಅಲ್ಲಿ ಇದೀಯ. ಇದನ್ನ ಹೀಗೆ ನೆರೆ ಹಾಕೊಂಡು ಹೀಗೆ ಸಿಗಿಸ್ಕೋಬೇಕು. ಇವಾಗ ಸೆರಗ್ನ ಹೀಗೆ ತಗೊಂಡು ಕುಡ್ಕೊಡು, ನಾನೇ ಹಾಕೋತೀನಿ. ಸರಿಗೆ ಹಾಕೋ. ಈಗ ನೋಡು ಹೇಗೆ ಕಾಣಿಸ್ತೀನಿ. ಓ ಮೈ ಗಾಡ್, ಯು ಆರ್ ಲುಕಿಂಗ್ ಸೋ ಗಾರ್ಜಿಯಸ್. ಒಂದು ಕೆಲಸ ಮಾಡು, ಇವತ್ತು ಆಫೀಸಿಗೆ ರಜಾ ಹಾಕ್ಬಿಡು ಪ್ಲೀಸ್. ಅಜ್ಜಿ, ಐ ಆಮ್ ಗೆಟಿಂಗ್ ಲೇಟ್, ಐ ಶುಡ್ ರೀಚ್ ಬಿಫೋರ್ 9. ಸಾರಿ, ಇವತ್ತು ಸ್ಯಾರಿ ಸ್ಪೆಷಲ್ ಏನಕ್ಕೆ ಅಂತ ಹೇಳಲಿಲ್ಲ. ಇವತ್ತು ಫಾರಿನ್ ಡೆಲಿಗೇಟ್ಸ್ ಬರ್ತಿದ್ದಾರೆ, ಎಥ್ನಿಕ್ ವೇರ್ ಅಲ್ಲಿ ಬರಬೇಕು ಅಂತ ನಮ್ಮ MD ಆರ್ಡರ್. ಏನ್ ಕೊರ್ಮೋನಪ್ಪ ಇದು? ಯಾಕೆ, ಏನಾಯ್ತು? ಯಾಕೆನಾ, ನಮ್ಮಅಮ್ಮ ಹೇಳಿದಾಗ ಉಟ್ಕೊಳ್ಳಿಲ್ಲ, ನಾನು ಹೇಳಿದಾಗ ಕಂಫರ್ಟಬಲ್ ಆಗಿಲ್ಲ ಅಂತಂದೆ. ಈಗ ಯಾವನೋ MD ಹೇಳ್ದ ಅಂತ ಬಿಡು. ಈಗ ಏನಿದ್ರು MD-ಗಳ ಕಾಲ. ಕಾಫಿ. ಅಜಯ್, ನಿಂಗೊಂದ್ ವಿಷಯ ಹೇಳದ್ ಮರ್ತಿದ್ದೆ. ಅಮ್ಮ ಫೋನ್ ಮಾಡಿದ್ರು, ಅಮ್ಮ ಅಪ್ಪ ಇಬ್ರು ಮನೆಗ್ ಬರ್ತಾರಂತೆ. ಓಕೆ, ನಾನು ಅವ್ರನ್ನ ರಿಸೀವ್ ಮಾಡ್ತೀನಿ. ಯಾಕೆ, ಸ್ಟುಡಿಯೋಗೆ ಹೋಗಲ್ವಾ? ನಾವು ಒಂದು ಸಾಂಗ್ ಮಾಡಿದ್ವಿ, ಅದ್ರಲ್ಲಿ ಚೇಂಜಸ್ ಮಾಡಬೇಕು, ಅದಕ್ಕೆ ನಾವು ಮನೆಯಲ್ಲೇ ಇರ್ತೀನಿ. ಥ್ಯಾಂಕ್ ಯು ಡಾರ್ಲಿಂಗ್. ಓಕೆ, ಬಾಯ್. ರೀ, ಏನ್ ಮಾಡ್ತಿದ್ದಾಳೆ ಇವಳು ಇಷ್ಟೊತ್ತು ಅಡಿಗೆ ಮನೆಯಲ್ಲಿ? ನನ್ ಕೇಳಿದ್ರೆ ನಾನು ಏನೇ ಹೇಳಿ? ಅತ್ತೆ, ಅವಳು ಬರೋದಕ್ಕಿನ್ನು 1 hour ಆಗತ್ತೆ. 1 hour? ಯಾಕಪ್ಪ? ಅವಳು ಅಡಿಗೆ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ, ಯಾವ್ಯಾವ ಡಬ್ದಲ್ಲಿ ಯಾವ್ಯಾವ ಸಾಮಾನು ಇದೆ ಅನ್ನೋದೇ ಮರ್ತೋಗಿದ್ದಾಳೆ. ಏನ್ ಹೇಳಿ ಅಂದ್ರೆ ನೀವ್ ಹೇಳ್ತಾ ಇರೋದು, ಬಿಂದು ಅಬ್ಸೆಂಟ್ ಮೈಂಡೆಡ್ ಆಗ್ಬಿಟ್ಟಿದ್ದಾಳ. ಮಾವ, ಅವಳು ಮೈಂಡ್ ಇಲ್ಲಿದ್ರೆ ತಾನೇ ಅಬ್ಸೆಂಟ್ ಮೈಂಡೆಡ್ ಆಗೋಕೆ? ಅವಳಿಗೆ ಹಗಲು ರಾತ್ರಿ ಆಫೀಸ್ದೇ ಚಿಂತೆ, ವಿಪರೀತ ಕೆಲ್ಸ. ಅವಳು ಅಡಿಗೆ ಮಾಡಿ ಕನಿಷ್ಠ 1 ವರ್ಷ ಆಯ್ತು, ಗೊತ್ತಾ ನಿಮ್ಗೆ?
ಅಂದ್ರೆ ಈ ಮನೇಲಿ ನೀನೇ ಕುಕ್ ಆಗ್ಬಿಟ್ಟಿದ್ಯಾ? ಹೂಮಾವ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಂದ ಹಿಡಿದು ರಾತ್ರಿ ಸಪ್ಪರ್ ವರ್ಗೂ ನಂದೇ ನಳಪಾಕ ಈ ಮನೆಯಲ್ಲಿ. ಹಾಗಾದ್ರೆ ನಿಂದು ನನ್ ತರನೇ ಎಕ್ಸ್ಪೀರಿಯನ್ಸ್. ಅರೆ ಮಾವ, ಅಂದ್ರೆ ನೀವು? ನಿಂದು ಬರೇ ತಿಂಡಿ ಮಾಡೋದು, ಅಡಿಗೆ ಮಾಡೋದು, ನಂದಿಷ್ಟ ಇಲ್ಲ. ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಇನ್ನೂ ಏನೇನೋ. ಅಳಿಯಂದ್ರೆ ಮುಂದೆ ಅಂದ್ರೆ ಇವಳದೇನು ತಪ್ಪಿಲ್ಲ, ಯಾಕೆಂದ್ರೆ ಇವಳಿಗೆ ಏನು ಮಾಡಕ್ಕೆ ಬರ್ತಿರ್ಲಿಲ್ಲ, ನಾನು ಎಲ್ಲ ಹೇಳ್ಕೊಟ್ಟಿದ್ದು ಅಲ್ವೇನೆ. ಸಾಕ್ ಸಾಕ್ ನಿಲ್ಸ್ರಿ. ಅಳಿಯಂದ್ರೆ ನಿಮ್ ಮಾವ ಬರೀ ಸುಳ್ಳು ಹೇಳ್ತಾರೆ, ಇವ್ರ ಮಾತನ್ನ ನೀವ್ ನಂಬಲೇ ಬೇಡಿ. ಅಮ್ಮ ಕೊಡಮ್ಮ. ಡ್ಯಾಡಿ ಯಾ ಏನು ತುಂಬಾ ಡೀಪ್ ಆಗಿ ಡಿಸ್ಕಷನ್ ನಡೀತಾ ಇದೆ? ನೋಡಮ್ಮ, ನಿಮ್ ಅಪ್ಪ ಹೇಳ್ತಿದ್ದಾರೆ ನನ್ಗೆ ಅಡ್ಗೆ ಮಾಡೋಕೆ ಬರಲ್ವಂತೆ. ಯಾಕಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ? ಹಾಗೇನಿಲ್ಲಮ್ಮ, ಸುಮ್ಮನೆ ಟೈಮ್ ಪಾಸ್. ಅಜಯ್ ಅವನ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದ, ನಾನು ನನ್ನ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದೆ. ಹೌದಾ? ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಅಂದ್ರೆ ನನ್ ಬಗ್ಗೆನ? ಏ ಅಜಯ್, ಯು ಕೋತಿ ನೋಡಿದ್ರ ನಮ್ಮನೆ ಟ್ಯೂಬ್ಲೈಟ್ ನ ಅಂದಾಗೆ ಮಾವ. ಇದು ಬಿಂದು ಪ್ಲೀಸ್. ಓಕೆ ನಮಸ್ಕಾರ. ನಮಸ್ತೆ. ಯಾರಂತ ಗೊತ್ತಾಗ್ಲಿಲ್ಲ, ನನ್ನ ಹೆಸರು ಸುಮತಿ ಭಟ್ ಅಂತ. ಓ, ನಾವು ಬಾಂಬೆಲ್ ಇದ್ವಿ, ಮೊನ್ನೆಷ್ಟು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದ್ವಿ. ಇಲ್ಲೇ ಪಕ್ಕದ ಮನೇಲೇ ಇರೋದು. ಪ್ಲೀಸ್ ಟ್ರಿಮಿಟಿವ್ ಬನ್ನಿ ಅವಳಿಗೆ. ಇಲ್ಲ, ಇನ್ನೊಂದ್ಸತಿ ಬರ್ತೀನಿ. ಒಂದು ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತಲ್ಲ. ಹೆಲ್ಪಾ? ಏನ್ ಹೇಳಿ. ನಮ್ಮನೆ ಪವರ್ ಕಟ್ ಆಗ್ಬಿಟ್ಟಿದೆ, ಎಲೆಕ್ಟ್ರಿಸಿಟಿ ಬೋರ್ಡ್ ಫೋನ್ ನಂಬರ್ ಇದ್ರೆ ಕೊಡಿ, ಕಂಪ್ಲೇಂಟ್ ಕೊಡಕ್ ಈಸಿ ಆಗುತ್ತೆ. ನಮ್ಮ ಹಸ್ಬೆಂಡ್ ಮನೇಲೇ ಇದ್ದಾರೆ, ಏನಾದ್ರೂ ಮೈನರ್ ಪ್ರಾಬ್ಲಮ್ ಇದ್ರೆ ಅವರೇ ನೋಡ್ತಾರೆ. ನಾನು ಹೋಗಿ ಅವ್ರನ್ನ ಕಳಿಸ್ತೀನಿ. ಸರಿ, ಕರೆಕ್ಟ್ ಮಾವ ನೀವು ಹೇಳಿದ್ದು. ಅಜ್ಜಿ, ಪಕ್ಕದ ಮನೇಲಿ ಯಾರೋ ಹೊಸಬ್ರೆ ಬಂದಿದ್ದಾರೆ, ಅವ್ರ ಮನೇಲಿ ಪವರ್ ಇಲ್ವಂತೆ, ಏನು ಅಂತ ಹೋಗಿ ನೋಡ್ಕೊಂಡ್ ಬಾ. ಮಾವ ಒಂದ್ ನಿಮಿಷ ಬಂದೆ. ಹೋಗಪ್ಪ ಬನ್ನಿ, ಇಲ್ಲೇ ಇದೆ ನೋಡಿ. ಓಕೆ. ಏನು ಕಾಣಿಸ್ತಾನೆ ಇಲ್ಲ, ಸಾರಿ. ಟಾರ್ಚ್ ಏನಾದ್ರೂ ಇದೆಯಾ? ಅಯ್ಯೋ, ಮೊನ್ನೆ ತಾನೇ ಶಿಫ್ಟ್ ಆದ್ವಲ್ಲ, ಎಲ್ಲ ಪ್ಯಾಕಿಂಗ್ ಎಲ್ಲ ಇದೆ. ಒಂದ್ ನಿಮಿಷ ರೀ, ಕ್ಯಾಂಡಲ್ ತರ್ತೀನಿ. ಸರಿ. ನಾವು ಬಂದಿದ್ದ ದಿನನೇ ನಮ್ಮ ಯಜಮಾನರು ಬಿಸ್ನೆಸ್ ಟೂರ್ ಮೇಲೆ ಹೋದ್ರು. ಅವ್ರು ಟೂರ್ ಮೇಲೆ ಜಾಸ್ತಿ ಇರ್ತಾರೆ. ಐ ಸಿ. ಓ, ಟ್ರಿಪ್ ಆಗಿದೆ. ಏನಾಗಿತ್ತು? ಏನಿಲ್ಲ, ವೋಲ್ಟೇಜ್ ಜಾಸ್ತಿ ಆದ್ರೆ ಈ ಬಟನ್ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ಇವಾಗ ಸರಿಗಿದೆ ಬಿಡಿ. ತುಂಬಾ ಥ್ಯಾಂಕ್ಸ್. ಕಾಫಿ ತಗೊಳ್ತೀರಾ? ಇಲ್ಲ ಬೇಡ ಬಿಡಿ, ನಮ್ಮ ಅತ್ತೆ ಮಾವ ಬಂದಿದ್ದಾರೆ, ನಾ ಹೋಗ್ಬೇಕು. ನೀವು ತುಂಬಾ ಚೆನ್ನಾಗಿ ಕೊಳಲು ನುಡಿಸ್ತೀರಾ. ಥ್ಯಾಂಕ್ ಯು. ಬಿಂದು, ವಿಶೇಷ ಏನಿಲ್ವೇನಮ್ಮ? ನಾನು ಹೇಳಿದ್ದು ನಿನ್ ಕಿವಿಗೆ ಬಿತ್ತಾ? ಏನಮ್ಮ ವಿಷಯ, ಇನ್ನೊಂದ್ 6 ತಿಂಗಳಲ್ಲಿ ನನಗೆ ಪ್ರಮೋಷನ್ ಸಿಕ್ಕತ್ತೆ, ನಾನ್ ಪ್ರಾಜೆಕ್ಟ್ ಲೀಡರ್ ಆಗ್ತೀನಿ, ನನ್ ಕೈ ಕೆಳಗೆ 8 ಜನ ಕೆಲಸ ಮಾಡ್ತಾರೆ. ನಾನು ನಿನ್ ಪ್ರಮೋಷನ್ ಬಗ್ಗೆ ಕೇಳ್ತಾ ಇಲ್ಲ, ನನ್ ಪ್ರಮೋಷನ್ ಬಗ್ಗೆ. ನಿನಗ್ ಏನ್ ಪ್ರಮೋಷನ್ ಬೇಕಮ್ಮ? ನನ್ ಅಜ್ಜಿ ಆಗೋದು ಯಾವಾಗ? ನೀನ್ ಯಾಕಮ್ಮ ಅಜ್ಜಿ ಆಗ್ಬೇಕು? ಈಗ್ಲೂ ಎಷ್ಟು ಗ್ಲಾಮರ್ ಆಗಿದ್ಯಾ. ಹೋಗೆ, ನಾನ್ ಏನೋ ಹೇಳಿದ್ರೆ ನೀನ್ ಇನ್ನೇನೋ ಹೇಳ್ತೀಯ. ನನ್ಗೆ ಸದ್ಯಕ್ಕೆ ಮೊಮ್ಮಗು ಬೇಕು. ಅಮ್ಮ ಪ್ಲೀಸ್, ಇನ್ನೂ 1 ವರ್ಷ ಈ ಟಾಪಿಕ್ ಎತ್ಬೇಡಮ್ಮ. ಈಗೇನಿದ್ರು ನನ್ ಕೆರಿಯರ್ ಬಗ್ಗೆ ಯೋಚನೆ, ಫ್ರೀ ಆದಾಗ ಮಗು ಬಗ್ಗೆ ಯೋಚನೆ, ಪ್ಲೀಸ್ ಮಾ. ಸರಿ ಅಮ್ಮ, ನಿನ್ ಇಷ್ಟ, ಯಾವ ವಯಸ್ಸಿನಲ್ಲಿ ಏನಾಗ್ಬೇಕು ಅದಾದ್ರೇನೆ ಚಂದ ಕಣೆ. ನೋಡೆ, ನಿನ್ ಹೀರೋ ಬಂದ. ಇವನ ಹೀರೋನ? ನೀನ್ ಅವನ್ ಫೇವ್ರೇಟ್ ಅಲ್ವನಮ್ಮ? ನಾನಲ್ಲ, ನನ್ ಕೆಲ್ಸ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ನನ್ನ ಚೇಂಬರ್ಗೆ ಬನ್ನಿ. ಅಯ್ಯೋ, ಥತ್ತೇರಿಕೆ. ಫ್ರೆಂಡ್ಸ್, ಇವತ್ತು ನ್ಯೂಯಾರ್ಕ್ನ ಪ್ರೆಸ್ಟೀಜಸ್ ಹಾಸ್ಪಿಟಲ್ ಜೊತೆ ನಮ್ಮ ಅಗ್ರಿಮೆಂಟ್ ಆಯ್ತು. ಬಿಂದು ಸರ್, ಸಾಫ್ಟ್ವೇರ್ ಎಲ್ಲ ರೆಡಿ ಇದೆ ತಾನೆ? ರೆಡಿ ಇದೆ ಸರ್, ಫೈನಲ್ ಆಗಿ ಟೆಸ್ಟ್ ಮಾಡಿ ಕ್ಲೈಂಟ್ ಗೆ ಪ್ರೆಸೆಂಟ್ ಮಾಡೋಣ. ಅವರಿಂದ ಫೀಡ್ಬ್ಯಾಕ್ ಬಂದ್ರೆ ವಿ ಕ್ಯಾನ್ ಸ್ಟಾರ್ಟ್ ಅವರ್ ವರ್ಕ್. ದಟ್ಸ್ ಗುಡ್. ಥ್ಯಾಂಕ್ ಯು. ಅವರದೆಲ್ಲ ಆರ್ಗನೈಸೇಷನ್ಸ್ ತೋ
ರೆಕಾರ್ಡ್ಸ್ ನ ಮೇಂಟೈನ್ ಮಾಡಬೇಕಂತೆ. ಎವ್ರಿಥಿಂಗ್ ಇಸ್ ರೆಡಿನೋ? ಎಸ್ ಸರ್, ನಮ್ ಬಿಸ್ನೆಸ್ ಅನಾಲಿಸ್ಟ್ ರಘು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಸಾಫ್ಟ್ವೇರ್ ನ ಡೆವಲಪ್ ಮಾಡಿದೀವಿ. ಅಕಸ್ಮಾತ್ ಏನಾದ್ರೂ ಚೇಂಜಸ್ ಇದ್ರೆ ವಿ ಕ್ಯಾನ್ ಮೇಕ್ ಕರೆಕ್ಷನ್ಸ್. ಗುಡ್. ಬಿಂದು, ಮೊಬೈಲ್ ರಿಂಗ್ ಆಗ್ತಾ ಇದೆ, ಅಟೆಂಡ್ ಮಾಡಿ. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ. ಹಲೋ. ಹಲೋ ಅಜಯ್. ಬಿಂದು, ಎಷ್ಟು ಗಂಟೆಗೆ ಬರ್ತೀಯಾ? ನಾನು ಪ್ರಾಜೆಕ್ಟ್ ಲೀಡರ್ ಜೊತೆ ಮೀಟಿಂಗ್ ಅಲ್ಲಿ ಇದ್ದೀನಿ. ಏನ್ ವಿಷಯ? ಏನಿಲ್ಲ, ನಾನು ಕೀನ ಸ್ಟುಡಿಯೋ ಎಲ್ಲ ಮಾಡಿಸ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಎಲ್ಲಿದ್ದೀಯ ನೀನು? ಈಗ ನಾನು ಮನೆ ಮುಂದೆ ಇದ್ದೀನಿ. ಈ ಟ್ರಾಫಿಕ್ ಅಲ್ಲಿ ಸ್ಟುಡಿಯೋಗೆ ಹೋಗಿ ಕೀ ತೊಗೊಂಬರೋದು, ಇಟ್ಸ್ ಟೆರಿಬಲ್ ಯು ನೋ. ಇನ್ನೇನ್ ಮೀಟಿಂಗ್ ಮುಗ್ದೋಗುತ್ತೆ, ನಾನು ಬಂದ್ಬಿಡ್ತೀನಿ, ಸ್ವಲ್ಪ ಹೊತ್ತು ವೇಟ್ ಮಾಡು. ಆಲ್ ರೈಟ್, ಐ ವಿಲ್ ವೇಟ್ ಫಾರ್ ಯು. ಯಾ, ಬಾಯ್. ಹಲೋ. ಓ ಹಾಯ್. ಯಾಕೆ ನಿಮ್ ವೈಫ್ ಇನ್ನೂ ಬಂದಿಲ್ಲ? ಇಲ್ಲ, ನಾನು ಆಕ್ಚುಲಿ ಸ್ಟುಡಿಯೋಲಿ ಕೀ ಮಾಡಿಸ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಅವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಬಾಗ್ಲಲ್ಲಿ ಯಾಕೆ ನಿಂತಿದ್ದೀರಾ? ಬನ್ನಿ ಮನೆಗೆ. ಇಲ್ಲ ಪರವಾಗಿಲ್ಲ, ಬಿಂದು ಇನ್ನೇನು ಬಂದ್ಬಿಡ್ತಾಳೆ, ಅವ್ರು ಬರೋವರೆಗೂ ನಮ್ಮನೇಲಿ ಕೂತೀರಿ, ಬನ್ನಿ. ನೋ ಥ್ಯಾಂಕ್ಸ್. ಪ್ಲೀಸ್ ಅಜಯ್, ಬನ್ನಿ, ಇಲ್ಲಿ ಒಬ್ಬರೇ ನಿಂತಿರೋ ಬದಲು ನಮ್ಮನೆಗೆ ಬನ್ನಿ ಪ್ಲೀಸ್. ಓಕೆ. ಬ್ಯೂಟಿಫುಲ್ ಹೌಸ್. ಥ್ಯಾಂಕ್ಸ್. ನನ್ ಗಂಡ ಬಿಸ್ನೆಸ್ ಸ್ಟೋರ್ ಅಂತ ಊರೂರು ಸುತ್ತಾನೆ ಇರ್ತಾರೆ, ಆಗ ಮನೇಲಿ ನಾನು ಲೋನ್ಲಿ ಆಗ್ಬಿಡ್ತೀನಿ. ಈ ಲೋನ್ಲಿನೆಸ್ ಅನ್ನೋದು ಇಟ್ಸ್ ಟೂ ಹಾರಿಬಲ್ ಯು ನೋ. ಹೌದು. ಕಾಫಿ ಟೀ ಏನ್ ಕೊಡ್ಲಿ? ಇಲ್ಲ, ಏನು ಬೇಡ ಬಿಡಿ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ತೊಂದ್ರೆ ಏನಿಲ್ಲ, ನಾನು ಕುಡಿಬೇಕಲ್ಲ, ಕಂಪನಿ ಸಿಕ್ದಾಗಾಯ್ತು. ಓ, ಬಿಂದು ಮಿಸ್ಡ್ ಕಾಲ್ ಕೊಟ್ಟಿದ್ದಾಳೆ, ಅವಳು ಬಂದಿರಬೇಕು, ನಾ ಹೊರಡ್ ಬರ್ಲಾ? ಒಂದ್ ನಿಮಿಷ, ಇನ್ನೊಂದ್ಸರ್ತಿ ಫ್ರೀ ಇದ್ದಾಗ ಬನ್ನಿ ಮನೆಗೆ, ಇಬ್ರು ಕಾಫಿ ಕುಡಿಯೋಣ. ನಿಮ್ ಕೊಳಲ್ ಕೇಳ್ಬೇಕು ಅಂತ ನಂಗೆ ತುಂಬಾ ಆಸೆ. ಶೋ. ಅಜ್ಜಿ, ಯಾಕೊಂಥರ ಇದೀಯ? ಏನಿಲ್ಲಮ್ಮ. ಏನಿಲ್ಲ, ಏನೋ ಯೋಚನೆ ಮಾಡ್ತಾ ಇದೀಯ. ಅವಳಿದಾಳಲ್ಲ ಪಕ್ಕದ ಮನೆ ಹೆಂಗ್ಸು, ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಏನೋ ಒಂಥರ ನೋಟ, ವಿಚಿತ್ರ ಬಿಹೇವಿಯರ್. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಅವಳೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ನನಗೆ ಅನ್ಸತ್ತೆ ಅವಳು ಯಾವಾಗ್ಲೂ ನಮ್ಮನೆ ಕಡೆನೆ ನೋಡ್ತಾ ಇರ್ತಾಳೆ ಅಂತ. ಇವತ್ತು ಸಾಯಂಕಾಲ ನಿನಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ನಲ್ಲ, ಬನ್ನಿ ನಮ್ಮನೆ ಕೂತ್ಕೊಳ್ಳಿ ಅಂತ ತಲೆ ತಿನ್ಬಿಟ್ಲೋ? ಹೋಗ್ಲಿ ಬಿಡಿ ಅಜಯ್, ನಮ್ಗೆ ಯಾಕೆ ಅವ್ರ ಪರ್ಸನಲ್ ವಿಷಯ? ನನಗೇನು ಅವರು ತುಂಬಾ ಒಳ್ಳೆಯವರು ಅನ್ಸುತ್ತೆ. ನೀನ್ ಅವಾಗ್ಲೂ ಅವಳನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಯಾ? ಅವರು ಏನ್ ಬೇಕಾದ್ರೂ ಹೆಲ್ಪ್ ಕೇಳು, ಸಂಕೋಚ ಪಟ್ಕೋಬೇಡ ಅಂದ್ರು. ಇಂಥ ನೈಬರ್ ಸಿಕ್ಕೋದು ಅಪರೂಪ ಅಲ್ವಾ? ಇವಾಗ ಯಾರ ಬಗ್ಗೆನೋ ಮಾತಾಡಿ, ನಮ್ ರೊಮ್ಯಾಂಟಿಕ್ ನೈಟ್ ನಾವೇನ್ ಹಾಳು ಮಾಡ್ಕೋಬೇಕು? ಕಮ್ ಆನ್ ಡಾರ್ಲಿಂಗ್. ಅಜಯ್, ಐ'ಮ್ ನಾಟ್ ಇನ್ ಎ ರೊಮ್ಯಾಂಟಿಕ್ ಮೂಡ್, ನಾನು ಇನ್ನೂ ಆಫೀಸ್ ಮೂಡ್ ಅಲ್ಲೇ ಇದ್ದೀನಿ. ನೋಡಮ್ಮ, ನನ್ ಜಾಬೇ ಸೂಪರ್, ಇವತ್ತು ನಾನು ವರ್ಕ್ ಅಲ್ಲೂ ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇದ್ದೆ. ಇವತ್ತೊಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ವಿ. I'll take you to a romantic mood within a second. Listen to this. Ajay? ಅಜಯ್, ಅಜಯ್, ಏಯ್ ಅಜಯ್, ಇನ್ನೂ ರೆಡಿ ಆಗ್ಲಿಲ್ವಾ? ಇಲ್ಲ, ಇವತ್ತು ಮಧ್ಯಾಹ್ನ ತನಕ ಸ್ಟುಡಿಯೋ ಫ್ರೀ ಇಲ್ಲ, 2 ಗಂಟೆ ಕಳ್ಸಿಟ್ಟು, ನಾನು ಆಮೇಲೆ ಹೋಗ್ತೀನಿ. ಅಂದಹಾಗೆ ನಾನು ರಾತ್ರಿ ಬಂದು ಲೇಟ್ ಆಗತ್ತೆ, 11:30 ಆಗ್ಬೋದು. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡು, ಲಾಕ್ ಮಾಡಿಕೊಂಡು ಕೀನ ಪಕ್ಕದ ಮನೆ ಆಂಟಿ ಕೈಲಿ ಕೊಟ್ಟು ಹೋಗು, ನಾನು ಸಾಯಂಕಾಲ ಬಂದು ಕಲೆಕ್ಟ್ ಮಾಡ್ಕೋತೀನಿ. ಯಾಕೆ ಬೇಡ, ನಾನು ಆಫೀಸ್ಗೆ ಬಂದು ಕೊಟ್ಟು ಹೋಗ್ತೀನಿ ಬಿಡು. ನನ್ನ ಆಫೀಸಿಗೆ ಬರೋಕ್ ಬದಲು ಇಲ್ಲೇ ಕೊಟ್ಟು ಹೋದ್ರೆ ಬೆಟರ್ ಅಲ್ವಾ? ಆಯ್ತಮ್ಮ, ನೀ ಹೇಳ್ದಾಗ ಆಗ್ಲಿ. ಸ್ಟುಡಿಯೋಲ್ ಮರ್ತಿರೋ ಕೀನಾ ತರೋದನ್ನ ಮರಿಬೇಡ. ಓಕೆ, ಸರಿ. ಓಕೆ, ಬಾಯ್ ಬಾಯ್. ಬರ್ಲಾ? ಸೀ ಯು.
ಬಾಯ್, ಟೇಕ್ ಕೇರ್. ಕನಸಲೂ ನೀನೆ, ಮನಸಲೂ ನೀನೆ, ನನ್ನಾಣೆ ನಿನ್ನಾಣೆ, ನನ್ನಾಣೆ ನಿನ್ನಾಣೆ. ಒಲಿದ ನಿನ್ನ ಬಿಡೆನು ಚಿನ್ನ. ಎಕ್ಸ್ಕ್ಯೂಸ್ ಮೀ, ಇನ್ನೂ ಎನ್? ಓಹ್, ಕೀ ಕೊಡೋಣ ಅಂತ ಬಂದೆ. ಕೊಡಿ. ಬಿಂದು ಬಂದು ಇಸ್ಕೋತಾಳೆ. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ನನಗೆ ಹಾಡೋಕೆಲ್ಲ ಬರೋದಿಲ್ಲ, ಒಬ್ಳೇ ಇರ್ತೀನಲ್ಲ, ಸುಮ್ನೆ ಬಾಯ್ಗೆ ಬಂದಾಗ ಗುನುಗ್ತಾ ಇರ್ತೀನಿ. ಆದ್ರೂ ನೀವು ಹಾಡಿದ ಶ್ರುತಿಲಿತ್ತು. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಇವತ್ತಂತೂ ನೀವು ನಮ್ಮ ಮನೇಲಿ ಟೀ ಕುಡ್ಕೊಂಡೇ ಹೋಗ್ಬೇಕು. ಕೂತ್ಕೊಳ್ಳಿ ಪ್ಲೀಸ್. ಓಕೆ. ಬಂದೆ ಬಂದೆ, ಐ ಆಮ್ ಕಮಿಂಗ್. ಹಾಯ್ ಅಜಯ್. ಹಾಯ್. ಏನು ಬೆಳಗ್ಗೆ 6 ಗಂಟೆ ಆಗಿದೆ, ಇಷ್ಟು ತಂಗ ಕೆಲಸ ಮಾಡ್ತಿದ್ಯಾ? ಇಲ್ಲ ಅಜಯ್, ನ್ಯೂಯಾರ್ಕ್ ಇಂದ ಡೆಲಿಗೇಟ್ಸ್ ಬಂದಿದ್ರಲ್ಲ, ಅಗ್ರಿಮೆಂಟ್ ಆಯ್ತು, ಅವರು ರಾತ್ರಿನೇ ಹೊರಡ್ತೀನಿ ಅಂದ್ರು, ಅದಕ್ಕೆ ಒಂದ್ ಸ್ಮಾಲ್ ಪಾರ್ಟಿ ಫಿಕ್ಸ್ ಮಾಡಿದ್ವಿ. ಓಕೆ ಬಿಂದು, ಅಟ್ ಲೀಸ್ಟ್ ಒಂದ್. ಆಮೇಲೆ ಮಾತಾಡೋಣ, ನಂಗೆ ತುಂಬಾ ಸುಸ್ತಾಗಿದೆ, ನಾನು ಹೋಗಿ ಮಲ್ಕೋತೀನಿ. ಓಕೆ. ಯಾಕೆ ಬಿಂದು ಸುಸ್ತಾಗ್ತಾ ಇದೀಯಾ? ಊಟ ಮಾಡಿದ್ಯಾ? ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ ಗೊತ್ತಾ. ಸಾರಿ ಡಾರ್ಲಿಂಗ್, ನಂಗೆ ತುಂಬಾ ಟೈರ್ಡ್ ಆಗಿದೆ. ಟೈರ್ಡ್ ಆಗ್ತಿದ್ಯಾ? ಆಹಾ. ಅಜಯ್, ಯು ಸೋ ಸ್ವೀಟ್ ಅಜಯ್. ಎಲ್ಲಿ ಪರ್ಸ್ ಕೊಡು. ಗುಡ್ ನೈಟ್ ಅಜಯ್. ಗುಡ್ ನೈಟ್. ಈಗ ಬೆಳಗ್ಗೆ 6 ಗಂಟೆ, ಸೇ ಗುಡ್ ಮಾರ್ನಿಂಗ್. ಓಕೆ, ಗುಡ್ ಮಾರ್ನಿಂಗ್. ಮಲ್ಕೋಮ. ಯಾಕೆ ನಿಲ್ಲಿಸ್ಬಿಟ್ಟೆ? ಇಂಟರ್ವೆಲ್ಲಾ? ಓ, ಆಮೇಲೆ ಏನಾಯ್ತು? ಕಂಟಿನ್ಯೂ ಮಾಡೋ ನಿನ್ ಫ್ಯಾಮಿಲಿ ಮೆಲೋಡ್ರಾಮನ? ಅಷ್ಟೇ ಸರ್. ಇನ್ನೇನಂತ ಹೇಳಿ, 2 ದಿನದಿಂದ ನನ್ನ ಹೆಂಡತಿ ಬಿಂದು ಕಾಣ್ತಾ ಇಲ್ಲ. 2 ದಿನ ಅಂದ್ರೆ 2 ಡೇಸ್. ಮಿಸ್ಸಸ್ ಮಿಸ್ ಆಗಿ 2 ದಿನ ಆಯ್ತು, ಇವತ್ತು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀರಾ? ಚಿಪ್ಸ್ ಪ್ಲೀಸ್. ಓಕೆ ಸರ್. ಅವಳು ಮಿಸ್ ಆಗಕ್ಕೆ ಅವಳೇನು ಚಿಕ್ಕ ಹುಡುಗಿನಾ? ಶೀಸ್ ಅ ಸಾಫ್ಟ್ವೇರ್ ಪ್ರೊಫೆಷನಲ್, ಹಗಲು ರಾತ್ರಿ ಕೆಲಸ ಇರತ್ತೆ, ಬರ್ತಾಳೆ ಅಂತ ವೇಟ್ ಮಾಡ್ತಿದ್ವಿ. ನಮ್ಮ ಅತ್ತೆ ಮಾವನ ನೋಡೋಣ ಅಂತ ಹೇಳಿದ್ರು. ಇವಾಗ ಅವ್ರಿಗೋಸ್ಕರ, ಅವ್ರ ಬಲವಂತಕ್ಕೋಸ್ಕರ ನಾನು ಬಂದಿರೋದು. ಓ, ನೀವಾಗ ಬಂದಿಲ್ಲ, ಅವ್ರಿಗೋಸ್ಕರ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀರಾ? ಸರ್, ನನಗೆ ಅವಳ ಬಗ್ಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಮೊಬೈಲ್ ಟ್ರೈ ಮಾಡಿದ್ರ? ಸರ್, ಮೊಬೈಲ್ ಟ್ರೈ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ದಯವಿಟ್ಟು ನೀವೇ ಅವಳನ್ನ ಹುಡ್ಕೊಡ್ಬೇಕು. ಫೋಟೋ ಇಟ್ಟಿದ್ದೀರಾ? ತೋಳಿ. ವಾವ್, ವೆರಿ ಬ್ಯೂಟಿಫುಲ್. 100 ಜನರ ಮಧ್ಯ ನಿಲ್ಸಿದ್ರು ಕಾಣಿಸ್ತಾರೆ. ಸಿಗ್ತಾರ ಬಿಡಿ. ಥ್ಯಾಂಕ್ ಯು. ನೀವಿನ್ ಹೊರಡಿ, ನಿಮ್ಮನ್ನ ಮೀಟ್ ಮಾಡಬೇಕು ಅನ್ನಿಸಿದಾಗ ನಾನೇ ಬರ್ತೀನಿ. ಓಕೆ. ಏನಾಯ್ತು ಅಜಯ್? ನಾಟ್ ರೀಚಬಲ್, ನಾಟ್ ರೀಚಬಲ್. 2 ದಿನದಿಂದ ಇದನ್ನ ಕೇಳಿ ಕೇಳಿ ನನ್ನ ತಲೆ ಚಿಟ್ಟ ಹಿಡಿದೋಗಿದೆ. ಅಲ್ಲ, ಫೋನೇ ರೀಚ್ ಆಗದೆ ಇರೋ ಅದೆಂತ ಜಾಗಕ್ಕೆ ಹೋಯ್ತಾಳ ಅವಳು? ಫ್ರೆಂಡ್ಸ್ ಮನೇಲಿ ಇಲ್ಲ, ರಿಲೇಟಿವ್ಸ್ ಮನೆಗೂ ಹೋಗಿಲ್ಲ, ಆಫೀಸ್ನಲ್ಲೂ ಇಲ್ಲ. ಹಾಗಾದ್ರೆ ಎಲ್ಲ ಹೋಗಿರ್ಬೇಕು? ನೀನೇ ಯೋಚನೆ ಮಾಡು ಅಜಯ್. ಎಲ್ಲ ಯೋಚನೆ ಮಾಡಾಯ್ತು ಮಾವ. ನಾವ್ ಒಂದು ಟೋಟ್ಲಿ ಬ್ಲ್ಯಾಂಕ್ ಅಜಯ್. ನಾವ್ ಅಂದ್ಕೊಂಡ ಹಾಗೆ ಯಾವ ಜಾಗಕ್ಕೂ ಅವಳು ಹೋಗಿಲ್ಲ. ಹೆಚ್ಚು ಕಮ್ಮಿ ಆಗಿ ಬರದೇ ಇರೋ ಜಾಗಕ್ಕೆ ಏನಾದ್ರು ಹೋಗ್ಬಿಟ್ಲಾ?
ಅದೇ ಅಳ್ಬೇಡಿ ಪ್ಲೀಸ್, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಆ ರೀತಿ ಏನೂ ಆಗಿರೋಲ್ಲ ಅತ್ತೆ. ಹೇಗ್ ಸಮಾಧಾನ ಮಾಡ್ಕೊಳ್ತಾಳಪ್ಪ, ಇಷ್ಟೊತ್ತು ಅವಳು ನೋವು ಸಂಕಟ ಎಲ್ಲ ಒಳಗಡೆ ಇಟ್ಕೊಂಡಿದ್ಲು, ಈಗೆಲ್ಲ ಹೊರಗಡೆ ಬರ್ತಾ ಇದೆ. ಮಾವ ಮಾವ, ನೀವು ನಂಬಿಕೆ ಕಳ್ಕೊಂಡಿರೋ ತರ ಮಾತಾಡ್ತಿದ್ದೀರಲ್ಲ. ಪ್ಲೀಸ್ ನನ್ನ ನಂಬಿ, ನನ್ನ ನಂಬಿ ಮಾವ. ಅತ್ತೆ ಅವಳು ಬಂದೇ ಬರ್ತಾಳತ್ತೆ, ಅವಳು ಬಂದೇ ಬರ್ತಾಳ ಮಾವ. ಅಜಯ್, ನಿನ್ ದುಃಖ ನನಗ ಅರ್ಥವಾಗ್ತಾ ಇದೆಯಪ್ಪ, ಆದ್ರೆ ಅವಳನ್ನ ಕಣ್ಣಿಂದ ನೋಡೋವರೆಗೂ ನನಗೆ ನಂಬಿಕೆ ಇಲ್ಲಪ್ಪ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊಳ್ಳಿ. ಅಜಯ್ ಸ್ವಲ್ಪ ನೋಟ್ಸ್ ತಗೋತೀರಾ? ಅಜಯ್ ಏನಿವತ್ತು ಬಹಳ ಬೇಜಾರಲ್ಲಿದ್ದೀರಾ, ಮೂಡಲ್ಲಿ ಇಲ್ವಾ ನೀವು? ಒಂದ್ ಕೆಲಸ ಮಾಡ್ತೀನಿ, ಇವತ್ತು ರೆಕಾರ್ಡಿಂಗ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಚೇಚೆ ಬೇಡ ಸರ್, ನನ್ನಿಂದ ಯಾಕೆ ಪ್ರೊಡ್ಯೂಸರ್ ನಷ್ಟ? ನಂಗೊಂದು 10 minutes ಕೊಡಿ, ನಾನು ರೆಡಿ ಆಗ್ಬಿಡ್ತೀನಿ. ಸರಿ, ಟೇಕ್ ಯುವರ್ ಓನ್ ಟೈಮ್. ಅಜಯ್ ರೆಡಿ? ರೆಡಿ ಸರ್. ಓ ವಂಡರ್ಫುಲ್ ಅಜಯ್, ವಂಡರ್ಫುಲ್, ವೆರಿ ಗುಡ್, ಬಹಳ ಚೆನ್ನಾಗಿ ನುಡಿಸಿದ್ರಿ. ಥ್ಯಾಂಕ್ ಯು ಸರ್. ಬ್ರೇಕ್ ಮಾಡೋಣ? ಮಾಡೋಣ ಸರ್. ಅಜಯ್ ಬ್ರೇಕ್ ಸರ್. ಅಂದಾಗೆ ಏನಾದ್ರೂ ಕ್ಲೂ ಸಿಗ್ತಾ? ನಿಮ್ಮ ಹತ್ರ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬಹುದು ಅಂತ ವಿಚಾರಿಸಕ್ಕೆ ಬಂದೆ. ಕೇಳಿ ಸರ್. ನೋ, ಈ ಜಾಗ ಸರಿ ಇಲ್ಲ, ನನ್ನ ಫೇವರೇಟ್ ಜಾಗಕ್ಕೆ ಹೋಗೋಣ, ಬನ್ನಿ. ಓಕೆ ಸರ್. ಸರ್ ಐಲ್ ಬಿ ಬ್ಯಾಕ್ ಸೂನ್. ಓಕೆ. ಇದೇ ನನ್ನ ಫೇವರೇಟ್ ಜಾಗ. ಓಹೋ, ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಾನು ಯಾವಾಗಲೂ ಇಲ್ಲಿಗೆ ಬರೋದು. ಓಹೋ, ಐ ಸಿ. ಬೇರರ್ ರೆಗ್ಯುಲರ್ ತಗೊಂಡ್ ಬಾ. ಕೇಳಿ ಸರ್, ಅದೇನು ಕೇಳಬೇಕೋ ಕೇಳಿ. ಕೇಳೋದೇನಿಲ್ಲ, ಕೆದಕ್ಬೇಕು. ನೋಡಿ, ಇದು ಫಿಂಗರ್ ಚಿಪ್ಸ್. ಇದನ್ನು ಹೀಗೆ ತಿಂದ್ರೆ ಏನು ಪ್ರಯೋಜನ ಇಲ್ಲ. ಈ ಪೆಪ್ಪರ್ ಸಾಲ್ಟ್ನ ತಗೊಂಡು ಉದುರಿಸಿ ಚೆನ್ನಾಗಿ ಕೆದಕಿ ಕಲಸಿ ಕೆಳಗಡೆಯಿಂದ ಒಂದು ಚಿಪ್ಸ್ ತಗೊಂಡು ತಿಂದ್ರೆ ವಾವ್. ನೋಡಿ, ಇದರಲ್ಲಿ ವಿಷಯ ಇದೆ. ನಾನು ಬಂದಿರೋದು ಕೆದಕಿ ವಿಷಯ ತೆಗೆಯೋಕೆ. ಕೊಡು. ಥ್ಯಾಂಕ್ ಯು. ಮಿಸ್ಟರ್ ಅಜಯ್, ನೀವು ತಗೋಬೋದಾಯ್ತಲ್ಲ, ಇಲ್ಲಿ ನಲ್ಲಿ ಫ್ರೈ ತುಂಬಾ ಫೇಮಸ್ಸು, ಬಹಳ ಚೆನ್ನಾಗಿ ಮಾಡ್ತಾನೆ. ನನಗೆ ತಲೆ ಬಿಸಿ ಆದಾಗಲೆಲ್ಲ ಇಲ್ಲಿ ಬಂದು ತಲೆ ಮಾಸ ತಿನ್ಬಿಡ್ತೀನಿ. ಟೇಸ್ಟ್ ಮಾಡಿ. ಇಲ್ಲ ಸರ್, ಬೇಡ. ಹೋಗ್ಲಿ, ಕುಡಿಯಕ್ಕೇನಾದ್ರೂ ತಗೊಳ್ಳಿ. ಇಲ್ಲಿ ಕಟ್ಟಾ ಚಾಯ್ ತುಂಬಾ ಫೇಮಸ್ಸು, ಬಹಳ ಚೆನ್ನಾಗಿ ಮಾಡ್ತಾನೆ. ಓಹ್, ನಿಮ್ಗೆ ಅರ್ಥ ಆಗಿಲ್ಲಲ್ಲ, ಕಟ್ಟಾ ಚಾಯ್ ಅಂದ್ರೆ ಬ್ಲಾಕ್ ಟೀ. ಸಾಕತ್ತಾಗಿರುತ್ತೆ. ನೋ ಸರ್, ಥ್ಯಾಂಕ್ ಯು. ಹೋಗ್ಲಿ, ನನಗೋಸ್ಕರ ಒಂದು ಕೂಲ್ ಡ್ರಿಂಕ್ಸ್ ತಗೊಳ್ಳಿ. ಏಯ್ ಸಾಹೇಬರ್ಗೊಂದು ಕೂಲ್ ಡ್ರಿಂಕ್ಸ್. ಇನ್ನು ವಿಷಯ ಸುಲೋಚ್ಕೋಬೋದಲ್ಲ. ಕೇಳಿ. ಹೇಳಿ, ನಿಮ್ ಬಗ್ಗೆ ಹೇಳಿ, ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ. ಅವತ್ತೇ ಹೇಳದ್ನಲ್ಲ ಸರ್, ಅಷ್ಟೇ. ಇನ್ನೇನಿದೆ ಹೇಳಕ್ಕೆ? ಅದನ್ನ ಇನ್ನೊಂದ್ಸಾರಿ ಹೇಳಿ. ಹಾಳಾದೀನ್ ನಡುವೆ ನಂಗೆ ಮರು ಜಾಸ್ತಿ ಆಗ್ಬಿಟ್ಟಿದೆ. ಈ ನಾನ್ ವೆಜ್ ತಿಂದ್ರೆ ಬುದ್ಧಿ ಮಂದ ಆಗತ್ತೆ, ಮರು ಜಾಸ್ತಿ ಆಗತ್ತೆ ಅಂತಾರೆ, ನಿಜನಾ? ನಮ್ದು ಒಂದು ಹ್ಯಾಪಿ ಫ್ಯಾಮಿಲಿ. ಮನೆಯಲ್ಲಿ ನಾನು ನನ್ನ ಹೆಂಡತಿ ಇಬ್ಬರೇ ಇರೋದು.
ನನ್ನ ಪ್ರೊಫೆಷನ್ನೇ ಬೇರೆ, ಅವಳ ಪ್ರೊಫೆಷನ್ನೇ ಬೇರೆ, ಇಬ್ರು. ಯಾಕೆ? ಓಹ್, ಡಿಸ್ಟರ್ಬ್ ಆಯ್ತಾ, ಸಾರಿ. ನೀವು ಕಂಟಿನ್ಯೂ ಮಾಡಿ. ಇಬ್ರು ರಿಕ್ವೈರ್ಮೆಂಟ್ಸ್ಗಿಂತ ಜಾಸ್ತಿನೇ ಅರ್ನ್ ಮಾಡ್ತೀವಿ. ಒಂದೊಂದ್ಸಲ ನಾನು ಲೇಟಾಗಿ ಬರ್ತೀನಿ, ಒಂದೊಂದ್ಸಲ ಅವಳು ಲೇಟಾಗಿ ಬರ್ತಾಳೆ. ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ನೋ ಈಗೋಸ್, ನೋ ಕ್ಲಾಶಸ್. ನೋ ಕ್ಲಾಶಸ್? ಯಾವತ್ತೂ ಜಗಳನೇ ಆಡಿಲ್ವಾ? ಇಲ್ಲ ಸರ್, ನಾವು ಯಾವತ್ತೂ ಜಗಳನೇ ಆಡಿಲ್ಲ. ಜ್ಞಾಪಿಸ್ಕೊಳ್ಳಿ, ಯಾವತ್ತಾದ್ರೂ ನೀವು ಲೇಟಾಗಿ ಬಂದಾಗ, ಅವ್ರು ಲೇಟಾಗಿ ಬಂದಾಗ, ನಿದ್ದೆ ಡಿಸ್ಟರ್ಬ್ ಆದಾಗ, ಆಮೇಲೆ ಟೈಮಿಗೆ ಸರಿಯಾಗಿ ಊಟ ಮಾಡ್ದಾ ಇದ್ದಾಗ, ಯಾವುದಾದ್ರೂ ಇನ್ಸಿಡೆಂಟಲ್ಲಿ ಜಗಳ ಆಗಿರಬಹುದು. ಜ್ಞಾಪಿಸ್ಕೊಳ್ಳಿ. ಯಾಕೆ ಜ್ಞಾಪಕ ಬರಲಿಲ್ವಾ? ಎಲ್ಲ ಜ್ಞಾಪಕ ಇದೆ, ನಾವು ಯಾವುದು ಜಗಳನೇ ಆಡಿಲ್ಲ. ವೆರಿ ಇಂಟೆಲಿಜೆಂಟ್. ಓ, ನಾನು ಈ ಬಿರಿಯಾನಿ ತಿಂದು ಮುಗಿಸೋಷ್ಟೊತ್ತಿಗೆ ಅನ್ನ ಗ್ರೇವಿ ಎಲ್ಲ ನನ್ನ ಶರ್ಟ್ ಕಂಟ್ಕೊಂಡಿರುತ್ತೆ. ಈ ವಿಷಯದಲ್ಲಿ ಮನೇಲಿ ಯಾವಾಗ್ಲೂ ಗಲಾಟಿನ. ಊಟ ಒಳ್ಳೆ ಚಿಕ್ಕ ಮಕ್ಕಳ ತರ ಮಾಡ್ತೀರಾ, ಮೈ ಮೇಲೆಲ್ಲ ಹಾಕೋತೀರಾ ಅಂತ. ಇನ್ಮೇಲೆ ನಿಮ್ ಬಟ್ಟೆನ ನೀವೇ ಒಕ್ಕೊಳ್ಳಿ ಅಂತಾನು ಹೇಳಿದಾಳೆ. ಈ ತರ ನೀವು ಯಾವತ್ತೂ ಪ್ರೀತಿಯಿಂದಾನು ಜಗಳ ಆಡಿಲ್ವಾ? ನಮ್ಮನ್ನು ಪ್ರೀತಿಸೋರು ಇಷ್ಟಪಡೋರು ತೊಂದರೆ ಕೊಟ್ರೆ ಅದು ತೊಂದರೆ ಅಂತ ಅನ್ಸಲ್ಲ ಸರ್. ನೋಡಿ, ಈ ನಲ್ಲಿ ಮೂಳೆ ಅಂದ್ರೆ ನಂಗೆ ತುಂಬಾ ಇಷ್ಟ, ಒಂದೊಂದ್ಸಲ ಇದೇ ನಂಗೆ ತೊಂದರೆ ಕೊಟ್ಬಿಡುತ್ತೆ. ಏಯ್, ಟೂತ್ ಪಿಕ್ ತಗೊಂಬರ. ಮಿಸ್ಟರ್ ಅಜಯ್, ಈ ಮೂಳೆಗೆ ಜೀವನೂ ಇಲ್ಲ, ಬುದ್ಧಿನೂ ಇಲ್ಲ. ಅದೇ ಜೀವ ಬುದ್ಧಿ ಇರೋ ವ್ಯಕ್ತಿ ನಮ್ಗೇನಾದ್ರೂ ತೊಂದರೆ ಕೊಟ್ಬಿಟ್ರೆ ನಮ್ಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ. ಅವಾಗ ನಾವ್ ಏನ್ ಮಾಡ್ತೀವೋ ನಮ್ಗೆ ಗೊತ್ತಾಗಲ್ಲ. ಈ ತರ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ? ಇಲ್ಲ ಸರ್, ನನ್ಗೆ ಯಾವತ್ತೂ ಅನ್ಸಿಲ್ಲ. ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಕಹಿ ಘಟನೆಗಳು? ಇಲ್ಲ, ಯಾವ ಕಹಿ ಘಟನೆಗಳು ನಡೆದಿಲ್ಲ. ಏ ತಮ್ಮ, ಫಿಂಗರ್ ಬಾಲ್ ತಗೊಂಬರ. ಏನೂ ನಡೆದಿಲ್ಲ, ಎಲ್ಲ ಸರಿಯಾಗಿದೆ. ಆದ್ರೂ ಹೀಗೆ ಯಾಕಾಯ್ತು? ಮಿಸ್ಟರ್ ಅಜಯ್, ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮ್ ಮನಸ್ಸಲ್ಲಿ ಏನೋ ಇದೆ, ಅದನ್ನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಳ್ಬಿಡಿ, ಪರವಾಗಿಲ್ಲ, ಹೇಳಿ. ಏನಿಲ್ಲ ಸರ್. ಮಿಸ್ಟರ್ ಅಜಯ್, ನೀವು ನಾರ್ಕೋ ಅನಾಲಿಸಿಸ್ ಲೈ ಡಿಟೆಕ್ಟರ್, ಇದ್ರ ಬಗ್ಗೆ ಕೇಳಿದಿರಾ? ಅದು ಒಬ್ಬ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾನ, ನಿಜ ಹೇಳ್ತಾ ಇದ್ದಾನ, ಅವನ್ ಬ್ರೈನ್ ಅಲ್ಲಿ ಏನ್ ಕ್ರಿಯೆ ನಡೀತಾ ಇದೆಯೋ ಅನ್ನೋದನ್ನ ಕಂಡುಹಿಡಿಯೋ ಮಿಷಿನ್. ಈ ತರ ಟೆಸ್ಟ್ ಮಾಡೋ ಮಿಷಿನ್ ಇಂಡಿಯಾದಲ್ಲಿ ಬೇರೆ ಎಲ್ಲೂ ಇಲ್ಲ, ಆದ್ರೆ ಬೆಂಗಳೂರಲ್ಲಿದೆ. ಸರ್, ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಹೇಳಿ, ಆಗ್ಲಿಂದ ಅದನ್ನೇ ಕೇಳ್ತಿರೋದು. ಹೇಳಿ ಸರ್. ಅವತ್ ರಾತ್ರಿ ನಮ್ಮಿಬ್ರು ಮಧ್ಯೆ ಜಗಳ ನಡೀತು. ಹೇಳಿ ಅಜಯ್. ಹೇಳ್ತೀನಿ ಸರ್. ಅಜಯ್, ಬಿಂದು ಇನ್ನೂ ಬಂದಿಲ್ಲ. ನಾನು ಬಿಂದು ನೋಡಕ್ ಬರ್ಲಿಲ್ಲ, ನಿಮ್ಮನ್ನ ನೋಡಕ್ ಬಂದೆ. ಯಾಕೆ ಬರಬಾರ್ದಿತ್ತ? ಇಲ್ಲ, ಹಾಗೇನು ಇಲ್ಲ, ಬನ್ನಿ ಒಳಗೆ. ಮೇಡಮ್, ನೀವು ಕೂತ್ಕೊಂಡಿರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಅಜಯ್, ನಂಗೆ ಕಾಫಿ ಬೇಡ, ಏನು ಬೇಡ, ವಿಷಯ ಹೇಳಿ ಹೊರಡ್ತೀನಿ. ಹೀಗಂದ್ರೆ ಹೇಗೆ? ನಿಮ್ಮನೆಗೆ ಬಂದ್ರೆ ಕಾಫಿ ಟೀ ಕೊಡದೆ ಕಳ್ಸದೇ ಇಲ್ಲ. ಜಸ್ಟ್ ಟೂ ಮಿನಿಟ್ಸ್. ಓಕೆ. ಕಾಫಿ ರೆಡಿ, ತಗೊಳ್ಳಿ. ಥ್ಯಾಂಕ್ ಯು. ಮೆನ್ಷನ್ ನಾಟ್. ಹೇಳಿ, ಏನೋ ಹೇಳಬೇಕು ಅಂದ್ರಲ್ಲ, ಏನಿ ಪ್ರಾಬ್ಲಮ್? ಪ್ರಾಬ್ಲಮ್ ನಂದಲ್ಲ, ನಿಮ್ದು, ನಿಮ್ ಫ್ಯಾಮಿಲಿದು. ಮೇಡಮ್, ಯಾಕೆ ಹಿಂಗ್ ಒಗ್ಗಟ್ಟಾಗಿ ಮಾತಾಡ್ತಿದ್ದೀರಾ? ದಯವಿಟ್ಟು ಏನ್ ವಿಷಯ ಅಂತ ಹೇಳಿ. ಅಜಯ್, ನಿಮ್ದು ಸುಂದರವಾದ ಫ್ಯಾಮಿಲಿ, ನಿಮ್ ಕೊಡಲಿ ನಾದ ತರ, ನಿಮ್ಮ ಕುಟುಂಬನು ತುಂಬಾ ಮಧುರವಾಗಿದೆ ಅನ್ಕೊಂಡಿದ್ದೆ. ಆದ್ರೆ ಆದ್ರೆ ಏನಾದ್ರೆ? ಸುಮತಿ ಅವರೇ, ದಯವಿಟ್ಟು ಹೇಳಿ ಏನ್ ವಿಷಯ ಅಂತ. ಯಾಕೆ ಹಿಂಗ್ ಎಸಿಟೇಟ್ ಮಾಡ್ತಿದ್ದೀರಾ? ನನಗೆ ಈ ವಿಷಯ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಹೋ, ಸುತ್ತಿ ಬಳಸಿ ಏನಕ್ಕೆ ಮಾತಾಡ್ತಾ ಇದ್ದೀರಾ? ಏನ್ ವಿಷಯ ಅಂತ ನೇರವಾಗಿ ಹೇಳಿ. ಅದು
ಅಜಯ್, ನೀವು ರೆಕಾರ್ಡಿಂಗ್ ಅಂತ ಹಗಲು ರಾತ್ರಿ ಬ್ಯುಸಿಯಾಗಿರ್ತೀರಾ. ಬಿಂದು ಒಬ್ಳು ಮನೇಲಿರುವಾಗ ನಿಮ್ಮನೆಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ. ಅದು ನಾನು ಬರ್ತೇನೆ ಅಜಯ್. ಅಜಯ್, ಏ ಒಂದ್ ಗಂಟೆ ಆಯ್ತು, ಬಾಗ್ಲೇ ಹಾಕಿಲ್ಲ, ಮಲಗ್ಬಿಟ್ಟಿದ್ಯಾ? ಎಲ್ಲಿದೆ ಇಷ್ಟ ತನಕ? ಡಿಯರ್, ನಾನ್ ಟಯರ್ಡ್ ಆಗಿದ್ದೀನಿ. ಇಷ್ಟ ತನಕ ಎಲ್ಲಿದ್ದೆ? ಆಫೀಸ್ ಅಲ್ಲಿ ನಮ್ಮ. ಸುಳ್ಳು ಸುಳ್ಳು ಹೇಳ್ಬೇಡ. ನಿನ್ನ ಆಫೀಸ್ ಎಷ್ಟು ಸರಿ ಫೋನ್ ಮಾಡಿದ್ರು, ಫೋನ್ ಎತ್ತವ್ರು ಯಾರು ಗತಿಲ್ಲ. ಅಲ್ಲಿ ನಿನ್ ಮೊಬೈಲ್ ರಿಸೀವ್ ಮಾಡೋಷ್ಟು ಪುರ್ಸತ್ ಇರ್ಲಿಲ್ವಾ? ಅಜಯ್ ಪ್ಲೀಸ್, ನನ್ ಮಾತು ಪೂರ್ತಿ ಕೇಳು. ಆಫೀಸ್ ಅಲ್ಲಿ ನನ್ ಕೊಲೀಗ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಔಟ್ಡೋರ್ ಅಲ್ಲಿ ಒಂದ್ ಚಿಕ್ ಪಾರ್ಟಿ ಅರೇಂಜ್ ಮಾಡಿದ್ರು. ಆ ಪಾರ್ಟಿಲಿ ಮೊಬೈಲ್ ರಿಂಗ್ ಆಗಿದ್ ನಂಗೆ ಕೇಳಿಸ್ಲೇ ಇಲ್ಲ. ಸುಳ್ಳು, ಮತ್ತೆ ಸುಳ್ಳು ಹೇಳ್ತಾ ನೀನು? ಅಜಿ, ಇವತ್ ಯಾಕೆ ವಿಚಿತ್ರವಾಗಿ ಆಡ್ತಿದ್ಯಾ? ನಿನ್ ಮಾತು ರೀತಿ ಎಲ್ಲ ಹೊಸ ತರವಾಗಿದೆ. ಹೊಸ ರೀತಿ, ಹೊಸ ನಡತೆ, ಹೊಸ ಸಂಬಂಧಗಳನ್ನ ಬೆಳೆಸ್ಕೋತಾರ ನೀನು? ಅಜಿ, ಡೋಂಟ್ ಶೌಟ್. ಯಾವನ್ ಜೊತೆಗ್ ಹೋಗಿದ್ದೆ ಹೇಳೆ? ಯಾವನ್ ಜೊತೆಗ್ ಹೋಗಿದ್ದೆ? ಯಾಕೆ ನಿನ್ ವಿಷಯ ನನಗೆ ಹೇಗ್ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಿದ್ಯಾ? ಅಜಿ, ನಿನ್ ಬಾಯಿಂದ ಈ ರೀತಿ ಮಾತ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿನ್ನಲ್ಲೂ ಈ ರೀತಿ ಕೆಟ್ಟ ಬದಲಾವಣೆ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನ್ ಪರಿಸ್ಥಿತಿ ನಿಂಗೆ ಅರ್ಥ ಆಗಲ್ಲ ಅಜಯ್. ನಾನು ಎಷ್ಟು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ ಗೊತ್ತಾ? ನಿನ್ ಹತ್ರ ಹೇಳೋಕ್ ಆಗ್ತಾ ಇಲ್ಲ. ನನಗೆ ಹೇಳಕ್ ಆಗದೆ ಇರೋ ಅಂತ ಪರಿಸ್ಥಿತಿ ಏನೇ ಬಂದಿದೆ ನಿನಗೆ? ನಿನ್ ಎಕ್ಸ್ಟ್ರಾ ಸಿಕ್ಕೋಕೋಸ್ಕರ ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಿದ್ಯಲ್ಲ. ಅಜಯ್, ನೀನ್ ಇಷ್ಟು ಲೋಲೆ ಬೆಳ್ಗೆಳಿತಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಇವತ್ ಗೊತ್ತಾಯ್ತು ನಿನ್ ಒರಿಜಿನಲ್ ಬುದ್ಧಿ. ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಇಂದು ನಾನು ಇಲ್ಲಿ ಇರೋದಿಲ್ಲ. ನಾನು ಹೋಗ್ತೀನಿ ಅಜಯ್, ನಾನು ಹೋಗ್ತೀನಿ. ಹೋಗೆ, ಹೋಗು, ಹಳಾಗ್ ಹೋಗು. ಎಲ್ಲಿ ಹೋಗ್ತೀಯೋ ಹೋಗು. ಥೂ. ಇಷ್ಟೇ ಸರ್, ಅವತ್ತಿಂದ ಅವಳು ಮನೆಗೆ ಬಂದಿಲ್ಲ. ಅವತ್ತಿಂದ ಮನೆಗೆ ಬಂದಿಲ್ಲ. ಆದ್ರೂ ಈ ವಿಷಯ ನನ್ನ ಹತ್ರ ಮುಚ್ಚಿಟ್ರಲ್ಲ, ಯಾಕೆ? ಯಾಕೆ ವೈ ಸರ್? ಅದು ಜಸ್ಟ್ ಮಿನಿಟ್. ಹೇಳ್ ರಾಜೇಶ್. ಅಲ್ಲ, ಹೋಲ್ಕೆ ಹೇಗಿದೆ? ನಮಗೆ ಮಿಸ್ಸಿಂಗ್ ಅಂತ ಒಂದು ಕಂಪ್ಲೇಂಟ್ ಬಂತಲ್ಲ, ಅದ್ರ ಹೋಲ್ಕೆ ಏನಾದರೂ ಇದೆಯಾ? ಸರಿ, ಯಾವ ಕೆರೆ? ಓಕೆ, ಬನ್ನಿ ಹೋಗೋಣ. ರಾಜೇಶ್, ಇವನ್ನೆಲ್ಲ ದೂರ ಕಳಿಸಿ. ಏನಾಯ್ತು? ಯಾಕೆ ಹೇಳ್ತಿದ್ದೀರಾ? ಬಿಂದು ಸರ್, ನನ್ ಬಿಂದು ಸರ್, ನನ್ ಕಣ್ಮಡಿ ಸರ್, ನನ್ನ ಹೆಂಡತಿ ಸರ್, ಇವಳು ಪ್ಲೀಸ್ ನನ್ ಮಾತು ಕೇಳಿ ಸರ್. ಏನ್ ಸರ್? ಸರ್ ರಾಜೇಶ್ ಸರ್, ಸರ್ ಏನ್ ಸರ್ ಇದು? ಅಜಯ್ ಪ್ಲೀಸ್ ನನ್ ಮಾತು ಕೇಳಿ, ಬಾಡಿನ ಪೋಸ್ಟ್ ಮಾಡಮ್ ಕಳಿಸಿ. ಆಯ್ತು ಸರ್, ಸಮಾಧಾನ ಮಾಡ್ಕೊಡಿ ಸರ್. ಹಾಗಲ್ಲ ಸರ್, ಇದು ಪೊಲೀಸ್ ಕೇಸು ಸರ್. ಇನ್ಫ್ಲೂಯೆನ್ಸ್ ಎಲ್ಲ ನನ್ನ ತರಬೇಡಿ ದಯವಿಟ್ಟು ಪ್ಲೀಸ್.
ಈ ವಿಷಯ ನನಗೆ ಬಿಟ್ಬಿಡಿ ಸರ್, ನನಗೆ ಬಿಟ್ಬಿಡಿ, ನಾನು ನೋಡ್ಕೋತೀನಿ, ಬಿಟ್ಬಿಡಿ ಪ್ಲೀಸ್, ಇಡಿ. ಟೆನ್ಷನ್ ಮಾಡ್ಕೋಬೇಡಿ ಮಾವ, ಸಮಾಧಾನ ಮಾಡ್ಕೊಳ್ಳಿ. ಏನಪ್ಪ ನೀ ಹೇಳ್ತಾ ಇರೋದು? ನನ್ನ ಮಗಳೇ ಸತ್ತೋದ್ಮೇಲೆ ನಾನು ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಮುಖ ಗುರುತು ಕೂಡ ಸಿಗ್ತಾ ಇಲ್ಲ. ಇನ್ನು ಉಳಿದ ದೇಹನ ಇವರು ಪೀಸ್ ಪೀಸ್ ಮಾಡಿ ಕೊಡ್ತಾರೆ. ಸತ್ತೋಗಿರೋ ಮಗಳು ಹೇಗೆ ಸತ್ತು ಅಂತ ತಿಳ್ಕೊಂಡು ನನಗೇನೇ ಪ್ರಯೋಜನ? ಐ ಆಮ್ ಸಾರಿ ಸರ್, ಈ ಅನ್ಯಾಚುರಲ್ ಡೆತ್ ಆದಾಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಾವು ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು. ಸರ್, ನಿಮ್ಮ ಹತ್ರ ದುಃಖ ಹೇಳ್ಕೊಂಡು ನನ್ಗೇನ್ ಪ್ರಯೋಜನ ಹೇಳಿ? ಇದಕ್ಕೆಲ್ಲ ಕಾರಣ ಅಜಯ್, ನೀನೇ ನೀನೇ ಕಣಯ್ಯ. ಮಾವ ನಾನಾ? ಹೌದು. ಏನು ತಮ್ಮ ಮಾತಾಡ್ತಿದೀರ ಮಾವ? ನಿಮ್ಗೆ ಗೊತ್ತಿತ್ತು ನಾನು ಬಿಂದಿನ ಎಷ್ಟು ಬಿದಿಸ್ತಾ ಇದ್ದೆ ಅಂತ? ಏನೋ ಒಂದ್ ಸಣ್ಣ ಜಗಳ ಆಗಿದ್ದಕ್ಕೆ ಅವಳು ಮನೆ ಬಿಟ್ಟು ಹೋಗಿ ಈ ರೀತಿ ಮಾಡ್ಕೋತಾಳೆ ಅಂತ ಯಾರು ಗೊತ್ತಿತ್ತು ಮಾವ? ಇಲ್ಲ ಅಜಯ್, ನೀನೇನೋ ಮಾಡಿದ್ಯಾ, ಅವಳ ಮನಸ್ಸನ್ನ ನೋಯಿಸಿದ್ಯ ನೀನು? ನೋವಾಗಿರೋದು ನನಗೆ ಮಾವ. ಬಿಂದುಗೆ ಇನ್ನೊಬ್ಬನ ಜೊತೆಗೆ ಸಂಬಂಧ ಇದೆ ಅಂತ ನಮ್ ಪಕ್ಕದ ಮನೆ ಆಂಟಿ ಬಂದು ಹೇಳಿದಾಗ ನನ್ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ, ನೀವೇ ಹೇಳಿ. ನಾನವಳ ಪ್ರಾಣಕ್ಕಿಂತ ಹೆಚ್ಚಕ್ಕೆ ಪ್ರೀತಿಸ್ತಾ ಇದ್ದೆ. ಅವಳ ನಂಗೆ ಮೋಸ ಮಾಡ್ಬಿಟ್ಲು, ನಂಗೆ ಮೋಸ ಮಾಡ್ಬಿಟ್ಲು. ನಾನವತ್ತು ಅಜಯ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದೆ. ಕಾಫಿಗಿಂತ ಒಳಗ್ ಕರೆದ್ರು. ಅಜಯ್, ಬಿಂದು ಇನ್ನೂ ಬಂದಿಲ್ಲ. ನಾನ್ ನಿಮ್ ಹತ್ರನೇ ಸ್ವಲ್ಪ ಮಾತಾಡ್ಬೇಕಿತ್ತು. ಹೌದಾ? ಬನ್ನಿ ಒಳಗೆ. ನೀವು ಕೂತ್ಕೊಳ್ಳಿ, ನಾನ್ ಕಾಫಿ ಮಾಡ್ಕೊಂಡು ಬರ್ತೇನೆ. ಇಲ್ಲ ಅಜಯ್, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬಿಟ್ಟು ನಾನು ಹೊರಡ್ತೀನಿ. ನೋಡಿ ನೋಡಿ ನೋಡಿ, ನಾನು ನಿಮ್ ಮನೆಗೆ ಬಂದ್ರೆ ಕಾಫಿ ಟೀ ಕೊಡದೆ ನೀವು ಕಳ್ಸದೇ ಇಲ್ಲ. ನೀವು ಕೂತಿರಿ, ನಾನ್ ಬರ್ತೀನಿ. ಅಜಯ್ ಬೇಡ. ಅಜಯ್ ನೋಡಿ, ಯಾರಪ್ಪ ಇದು? ಕಾಫಿ ನಾನೇ. ಒಂದ್ ನಿಮಿಷ, ಕಬೋರ್ಡ್ ಅಲ್ಲಿ ಕಪ್ ಅಂಡ್ ಸಾಸರ್ ಇದೆ. ಹಲೋ, ಯಾರು ಸರ್? ಹಾ ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಸರ್. ಹಾ ಸರ್, ಹಾ ಕೇಳಿಸ್ತಾ ಇದೆ. ನನ್ನ ಲೈನ್ ಕ್ಲಿಯರ್ ಆಗಿದೆ ಸರ್. ಹಾ ಹಾ, ಹಾ ರೆಕಾರ್ಡಿಂಗ್ ಯಾವಾಗ ಇಟ್ಕೊಂಡಿದ್ದೀರಾ? ಫ್ಲಾಸ್ಕ್ ಅಲ್ಲಿ ಕಾಫಿ ಇದೆ. ಟ್ವೆಂಟಿ ಫಿಫ್ತ್. ಓಕೆ ಸರ್, ನಾನು ಫ್ರೀ ಇದ್ದೀನಿ ಸರ್. ಹಾ, ಟ್ವೆಂಟಿ ಫಿಫ್ತ್ ಸರ್? ಫೈನ್ ಸರ್, ಪಕ್ಕ ಫಿಕ್ಸ್. ಓಕೆ. ಅಜಯ್ ಏನ್ ಮಾಡ್ತಿದ್ದೀರಾ? ಅಜಯ್ ಬಿಡಿ. ಅಜಯ್ ಅಜಯ್ ಏನ್ ಮಾಡ್ತಿದ್ದೀರಾ? ಕಮಾನ್ ಸುಮತಿ, ಅಜಯ್ ಕಮಾನ್, ಲೆಟ್ಸ್ ಎಂಜಾಯ್. ಅಜಯ್ ಕಮಾನ್ ಮ್ಯಾನ್. ಅಜಯ್ ಇರಿಟೇಟ್ ಮಾಡಬೇಡ ಪ್ಲೀಸ್. ಅಜಯ್ ಬಿಡು. ಕಮಾನ್ ಸುಮತಿ. ಅಜಯ್ ಏ ಬಿಡಿ. ಅಜಯ್ ಕಮಾನ್. ಅಯ್ಯೋ ಅಜಯ್ ಪ್ಲೀಸ್ ಪ್ಲೀಸ್ ಅಜಯ್. ಯಾಕೆ ಸುಮತಿ, ನೀನೇ ನಂಗೆ ಟೆಂಪ್ ಮಾಡಿ ಇವಾಗ ನೀನೇ ನನಗೆ ಬಿಡು ಬಿಡು ಅಂತಿದ್ಯಾ? ನನಗೆ ಗೊತ್ತು ನೀನು ಆಗಾಗ ನೀನು ನಿಮ್ಮ ಮನೆ ಕರೆಸ್ಕೋತಾ ಇದ್ದಿದ್ದು ನಿನ್ನ ಆಸೆ ತೀರಿಸ್ಕೊಳಕ್ಕೆ ಅಂತ. ಆದರೆ ಸಂಕೋಚ ಭಯದಿಂದ ನೀನೇನು ಹೇಳ್ತಾ ಇರಲಿಲ್ಲ. ಇವತ್ತು ಒಳ್ಳೆ ಅವಕಾಶ ಸಿಕ್ಕಿದೆ. ಕಮಾನ್. ತೂ ಪಾಪಿ, ನನಗೆ ಮದುವೆ ಆಗಿದೆ ಕಣೋ. ನನಗೆ ಸುಖ ಸಂತೋಷ ಕೊಡೋದಕ್ಕೆ ನನ್ನ ಗಂಡ ಇದ್ದಾನೆ. ವರ್ಷಕ್ಕೆ ಎರಡು ಸರಿ ಬರೋ ನಿನ್ನ ಗಂಡ ನಿನಗೆ ಏನೇ ಸುಖ ಕೊಡ್ತಾನೆ? ನಿಮ್ ಫ್ಯಾಮಿಲಿ ವಿಷಯ ನನಗೆ ಗೊತ್ತಿಲ್ವಾ? ಸುಮ್ನೆ ಬಾ. ಅಜಯ್ ಬಿಡು. ಅಜಯ್ ಹಠ ಮಾಡಬೇಡ. ಬಿಡು ಅಜಯ್ ಬಿಡು. ಬಾ ಸುಮತಿ, ಯಾಕೆ ಕೊತಾ ಇದೆಯಾ? ನೀನೇನು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋದು? ಮೊದಲು ನಿನ್ ಫ್ಯಾಮಿಲಿನ ಸರಿ ಮಾಡ್ಕೋ. ನೀನ್ ಇಲ್ದೇ ಇದ್ದಾಗ ನಿನ್ ಹೆಂಡತಿ ಮೀಟ್ ಮಾಡೋದಕ್ಕೆ ಯಾವನು ಬರ್ತಾನೆ? ಮೊದ್ಲು ಅವ್ನು ಯಾರು ಅಂತ ತಿಳ್ಕೊಂಡು ಬುದ್ಧಿ ಹೇಳು ನಿನ್ ಹೆಂಡತಿಗೆ. ಬಿಂದು ಮನೆಗೆ ಬಂದ್ಮೇಲೆ ಗಂಡ ಹೆಂಡತಿ ಇಬ್ರು ತುಂಬಾ ಹೊತ್ತು ಜಗಳ ಆಡ್ತಾ ಇದ್ರು.
ಬೆಳಿಗ್ಗೆ ಎದ್ದು ಹೋಗಿ ನೋಡಿದೆ, ಬಾಗ್ಲು ಲಾಕ್ ಆಗಿತ್ತು, ಕಾರ್ ಕೂಡ ಇರಲಿಲ್ಲ. ಆಮೇಲೆ ಬಿಂದು ನೋಡ್ಲೇ ಇಲ್ವಾ? ಇಲ್ಲ ಸರ್, ಮತ್ತೆ ನಾನು ಅವಳನ್ನ ನೋಡ್ಲೇ ಇಲ್ಲ. ಓಕೆ ಮೇಡಮ್, ಡೀಟೇಲ್ಸ್ ಹೇಳೋದಕ್ಕೆ ತುಂಬಾ ಥ್ಯಾಂಕ್ಸ್. ಜಸ್ಟ್ ಎ ಮಿನಿಟ್. ಹಲೋ, ಹೇಳಿ ರಾಜೇಶ್. ಏನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂತಾ? ಒಂದು ಕೆಲಸ ಮಾಡು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನನ್ನ ಚೇಂಬರ್ ಇಟ್ಬಿಡು. ಥ್ಯಾಂಕ್ ಯು ಮೇಡಮ್, ನಿಮ್ಗೆ ತುಂಬಾ ಹೆಲ್ಪ್ ಆಯ್ತು. ಪರವಾಗಿಲ್ಲ, ಬರ್ತೀನಿ. ಕಟ್ 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 ಕಟ್. ಏನ್ ಸರ್? ಐ ಆಮ್ ಸಾರಿ ಸರ್, ನಾನೇ ಕಟ್ ಹೇಳೋಣ ಅಂತಿದ್ದೆ, ಅಷ್ಟಲ್ಲಿ ನೀವೇ ಹೇಳ್ಬಿಟ್ರಿ. ಮಾರುತಿ ಸರ್, ಸಾರಿ, ಮಿಸ್ಟೇಕ್ ಆಗೋಯ್ತು. ಹಲೋ ಆಫೀಸರ್. ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ಮಾಡಿರೋರು ಈ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗೆಲ್ಲ ಯಾಕೆ ಸಾರಿ ಕೇಳ್ಬೇಕು ಹೇಳಿ? ವಾಟ್ ಡ್ಯೂ ಮೀನ್ ಸರ್? ಇನ್ ಮುಂದೆ ನಿಮ್ ಕೆಲ್ಸಕ್ಕೆ ತೊಂದರೆ ಆಗ್ಬಾರ್ದು ಅಂದ್ರೆ ನೀವ್ ಬೇರೆ ಫ್ಲೂಟ್ ಅದನ್ನ ಅಪಾಯಿಂಟ್ ಮಾಡ್ಕೊಡೋದು ಒಳ್ಳೇದು ಅನ್ಸುತ್ತೆ. ಸರ್, ಏನಂತ ಮಾತಾಡ್ತಿದ್ದೀರಾ? ಮಿಸ್ಟರ್ ಅಜಯ್, ಯು ಆರ್ ಅಂಡರ್ ಅರೆಸ್ಟ್. ಮಿಸ್ಟರ್ ಅಜಯ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನು ಯೋಚನೆ ಮಾಡ್ತಾ ಇಲ್ಲ ಸರ್, ಈ ಕೊಲೆ ನಾನು ಮಾಡಿಲ್ಲ, ದಟ್ಸ್ ಆಲ್. ಅಜಯ್, ಇದು ನಿಮಗೆ ಮೊದಲನೇ ಅಪರಾಧ ಇರ್ಬೋದು, ಆದ್ರೆ ನೀವು ನನಗೆ ಮೊದಲನೇ ಅಪರಾಧಿ ಅಲ್ಲ. ಅಂದ್ರೆ ನನ್ನ ಅಪರಾಧಿ ಅಂತ ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರಾ? ಎಸ್, ನನಗೆ ಸಿಕ್ಕಿರೋ ಎವಿಡೆನ್ಸ್ ಪ್ರಕಾರ ನೀವೇ ಅಪರಾಧಿ ಅನ್ನೋ ಅನುಮಾನದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ದೀನಿ. ಸರ್, ನನ್ನ ವಿರುದ್ಧವಾಗಿ ನಿಮ್ಗೆ ಏನು ಎವಿಡೆನ್ಸ್ ಸಿಕ್ಕಿದೆ ಅಂತ ನನ್ನ ಅರೆಸ್ಟ್ ಮಾಡಿದ್ದೀರಾ? ನಮ್ಮ ಪಕ್ಕದ ಮನೆ ಆಂಟಿ ಮಾತು ಕೇಳ್ಕೊಂಡು ನೀವು ಈ ತರ ಮಾಡಿದ್ರ ಅನ್ಕೋತೀನಿ. ಸರ್, ಅವಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಅವಳ ಮಾತಿಗೆ ಮರಲಾಬಿಟ್ರ ಸರ್? ಮಿಸ್ಟರ್ ಅಜಯ್, ಒಬ್ಬ ಪೊಲೀಸ್ ಆಫೀಸರ್ ಜೊತೆ ಹೇಗೆ ಮಾತಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ ಅನ್ಸುತ್ತೆ. ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್. ಹೇಳಿ, ಸುಮತಿ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ ಸರ್. ಸರ್, ಅವಳು ಸರಿ ಇಲ್ಲ ಸರ್, ಅವಳ ಬಿಹೇವಿಯರು ಸರಿ ಇಲ್ಲ. ಸುಮ್ನೆ ಬಂದು ಮಾತಾಡಿಸ್ತಾ ಇರ್ತಾಳೆ. ಅವಳಿಗೆ ಮನೇಲಿ ಗಂಡ ಮಕ್ಕಳು ಯಾರು ಇಲ್ಲ ಅನ್ಸುತ್ತೆ, ಸುಮ್ನೆ ಸುಳ್ಳು ಹೇಳ್ತಾ ಇರ್ತಾಳೆ. ಅವಾಗ ಅವಾಗ ಬಂದು ಮನೆ ಕರಿತಾ ಇರ್ತಾಳೆ. ಒಂದು ದಿನ ಏನಾಯ್ತು ಅಂತಂದ್ರೆ, ಛೇ, ನಂಗೆ ಹೇಳಕ್ಕೆ ಅಸಹ್ಯ ಆಗತ್ತೆ. ಅಯ್ಯೋ, ಪರವಾಗಿಲ್ಲ ಹೇಳಿ. ಅವತ್ತೊಂದಿನ ಬಂದು ಏನೋ ಪ್ರಾಬ್ಲಮ್ ಇದೆ ಮನೆಗೆ ಬನ್ನಿ ಅಂತ ಕರೆದ್ಲು. ಬನ್ನಿ, ಒಳಗ್ ಬನ್ನಿ. ಏನ್ ಕೊಡ್ಲಿ? ಅಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂತಂದ್ರಿ. ಆಹಾ, ಪ್ರಾಬ್ಲಮ್? ಒಳಗಡೆ ಬನ್ನಿ. ಎಲ್ಲಿ ಸುಮತಿ ಅವರೇ ಪ್ರಾಬ್ಲಮ್? ಅಜಯ್, ಪ್ರಾಬ್ಲಮ್ ಇರೋದು ಇಲ್ಲಲ್ಲ ಅಜಯ್, ನನಗೆ ನನಗೆ ನೀನ್ ಬೇಕು ಅಜಯ್, ನನಗೆ ನೀನ್ ಬೇಕು. ಸುಮತಿ, ಏನ್ ಮಾಡ್ತಿದ್ದೀರಾ? ನಿನ್ ಕಣ್ಣು ನಂಗೆ ತುಂಬಾ ಸುಮತಿ, ತಪ್ಪು, ಬೇಡ ಬೇಡ, ನನಗೆ ನೀನ್ ಬೇಕು. ಬಿಡಿ ಬಿಡಿ ಸುಮತಿ. ಅಜಯ್, ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ಅಜಯ್, ನೀನ ನೋಡ್ದಾಗಿದ್ದ ನನ್ ಮನಸ್ಸು ಕಂಟ್ರೋಲ್ ಅಲ್ಲೇ ಇಲ್ಲ. ಪ್ಲೀಸ್ ಅಜಯ್, ಪ್ಲೀಸ್. ಸುಮತಿ ನೋಡಿ, ನಿಮ್ಗೆ ಗಂಡ ಮನೆ ಸಂಸಾರ ಎಲ್ಲ ಇದೆ, ಅಜಯ್. ಯಾಕಜಯ್, ಹೆಣ್ಣಾಗ ನಾನೇ ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ನನ್ ಮನ್ಸನ್ನ ಅರ್ಥ ಮಾಡ್ಕೋ ಅಜಯ್. ಅಯ್ಯೋ, ಅದಂಗಲ್ಲ ಸುಮತಿ, ಹೋಗಿ ಆ ಕಡೆ, ನೀವ್ ಈ ತರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೋಗ್ಬೇಡ ಅಜಯ್,
ಪ್ಲೀಸ್ ಅಜಯ್, ನನ್ನ ಮೋಸ ಮಾಡಬೇಡ ಅಜಯ್, ನನಗ್ ನೀನ್ ಬೇಕು ಅಜಯ್. ಆಮೇಲೆ ಆಮೇಲೆ ಏನಾಯ್ತು? ಆಮೇಲೆ ನಾನು ಅವಳ ಅವಾಯ್ಡ್ ಮಾಡಕ್ ಶುರು ಮಾಡಿದೆ. ಈಗ ಹೇಳಿ ಸರ್, ಇಂಥವಳು ಮಾತು ಕೇಳ್ಕೊಂಡು ನೀವು ನನ್ನ ಅರೆಸ್ಟ್ ಮಾಡಿದ್ದೀರಾ? ಅವಳ ಮಾತು ಕೇಳಿ ತಾನೆ ನೀವು ನಿಮ್ ಹೆಂಡತಿ ಜೊತೆ ಗಲಾಟೆ ಮಾಡ್ಕೊಂಡಿದ್ದು. ಮಿಸ್ಟರ್ ಅಜಯ್, ಅವತ್ ನೀವು ನಿಮ್ ಹೆಂಡತಿ ಜೊತೆ ಗಲಾಟೆ ಮಾಡ್ಕೊಂಡ್ರಿ, ಆಮೇಲೆ ಯಾವುದೋ ವಸ್ತುವಿಂದ ಬಲ್ವಾಗ ಅವಳು ತಲೆ ಹೊಡೆದ್ರಿ, ಕೊಲೆ ಮಾಡಿದ್ರಿ, ಆಮೇಲೆ ಕೆರೆಗೂ ಬಿಸಾಕಿದ್ರಿ. ಐ ಆಮ್ ರೈಟ್ ಸರ್? ಸರ್ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಯಾರು ಸರ್ ಹೇಳಿ ನಿಮ್ಗೆ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ನೋ ಚಾನ್ಸ್ ಸರ್. ಅವತ್ತು ನಾನು ಬಿಂದು ಜಗಳ ಆಡಿದ್ ನಿಜ, ಅವನು ಓಡಿಯೋದಿರ್ಲಿ ಮುಟ್ಟು ಇಲ್ಲ ಸರ್, ನಿಮ್ ರಿಪೋರ್ಟ್ ಎಲ್ಲ ಸುಳ್ಳು. ನಮ್ ರಿಪೋರ್ಟ್ ಸುಳ್ಳಾದ್ರು ಈ ಫೋಟೋಗಳು ಸುಳ್ಳ. ಅಜಯ್, ಅದ್ ನೀವೇ ತಾನೆ ನಿಮ್ ಹೆಂಡತಿ ಬಾಡಿನ ಕೆರೆಗೆ ಹಾಕ್ತಾ ಇರೋದು? ಯಾಕೆ ಫೋಟೋಸ್ ನೋಡಿ ಶಾಕ್ ಆಯ್ತಾ? ಮಿಸ್ಟರ್ ಅಜಯ್, ಈಗ್ಲಾದ್ರೂ ಒಪ್ಕೋತೀರಾ ತಾನೆ ನೀವೇ ಅಪರಾಧಿ ಅಂತ? ಹೌದು ಸರ್, ಫೋಟೋಸ್ ಅಲ್ಲಿ ಇರೋದು ನಾನೇ. ನಾನೇ ಬಿಂದು ಬಾಡಿನ ಕೆರೆಗೆ ಹಾಕಿದ್ದು. ಆದ್ರೆ ನಾನು ಬಿಂದುನ ಕೊಲೆ ಮಾಡಿಲ್ಲ ಸರ್, ದಯವಿಟ್ಟು ನಾನು ನಂಬಿ ಪ್ಲೀಸ್, ನಾನು ಕೊಲೆ ಮಾಡಿಲ್ಲ. ಮಿಸ್ಟರ್ ಅಜಯ್, ನಾನು ಇನ್ನೂ ನಿಮ್ಮನ್ನ ನಂಬೇಕಾ? ಹೌದು ಸರ್, ಪ್ಲೀಸ್ ನನ್ನ ನಂಬಿ. ಯಾಕೆಂದ್ರೆ ಅವತ್ತು ರಾತ್ರಿ ನಡೆದಿದ್ದ ವಿಷಯ ನಾನು ಇನ್ನೂ ನಿಮಗೆ ಪೂರ್ತಿಯಾಗಿ ಹೇಳಿಲ್ಲ. ಓಹೋಹೋ, ನೀವು ಹೇಳಬೇಕಾಗಿರೋ ಸ್ಟೋರಿ ಇನ್ನೂ ಇದೆ. ಸರ್ ಸರ್ ಪ್ಲೀಸ್, ಒಂದೇ ಒಂದು ಅವಕಾಶ ಕೊಡಿ ಸರ್, ಪ್ಲೀಸ್. ಸರಿ ಹೇಳಿ. ನಾನು ಅವತ್ತು ಬಿಂದುಗೆ ಬೈದೆ, ಅವಳು ಬೇಜಾರು ಮಾಡ್ಕೊಂಡು ಮೇಲೆ ರೂಮ್ಗೆ ಹೋದ್ಲು. ನಾನು ಅಲ್ಲೇ ಸೋಫಾಲ್ ಕೂತೆ, ತಲೆ ಕೆಟ್ಟೋಗಿತ್ತು. ಒಂದು ಪೇಗ ಹಾಕೊಂಬರೋಣ ಅಂತ ಎದ್ದೆ. ಬಿಂದು ಮನೆಯಿಂದ ಹೊರಗಡೆ ಹೋಗಬಾರ್ದು ಅಂತ ಅವಳು ಬ್ಯಾಗಲ್ಲಿ ಇದ್ದಿದ್ದ ಸ್ಪೇರ್ ಕೀ ತಗೊಂಡು ನಾವು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋದೆ. ಒಂದೆರಡು ಪೇಗ ಆದ್ಮೇಲೆ ಬಿಂದುಗೆ ಬೈದಿದ್ದು ನನ್ನ ಮನ್ಸಿಗೆ ತುಂಬಾ ಹಿಂಸೆ ಕೊಡಕ್ ಶುರು ಮಾಡ್ತು. ಅವಳ ಹತ್ರ ಸಾರಿ ಕೇಳೋಣ ಅಂತ ನಾನು ಮತ್ತೆ ವಾಪಸ್ ಮನೆಗೆ ಬಂದೆ. ಬಿಂದು ಬಿಂದು ಅವಳ ಮೇಲೆ ರೂಮಲ್ಲಿ ಇರಲಿಲ್ಲ. ಬಿಂದು ಬಿಂದು ಯಾಕಮ್ಮ ಹೀಗೆ ಇಲ್ಲಿ ಮಲ್ಕೊಂಡಿದ್ಯಾ? ಐಮ್ ಸಾರಿ ಪುಟ್ಟ. ನೋಡು ಆಂಟಿ ನಿನ್ ಬಗ್ಗೆ ಹೇಳಿದ್ಮೇಲೆ ನನ್ ತಲೆಗೆಡ್ತು, ಏನ್ ಮಾಡ್ಲಿ, ಬೈದು ಬಿಟ್ಟೆ. ಬಾರಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನನ್ನ ಮನ್ಸಿಗೆ ಬೇಜಾರಾಯ್ತು ನಿನ್ ಬೈದು ಬಿಟ್ಟೆ ಅಂತ. ಐಮ್ ಸಾರಿ ಚಿನ್ನು. ಬಿಂದು ಹೇಳಮ್ಮ, ಬಿಂದು ಬಿಂದು ಬಿಂದು, ರಕ್ತ ಬಿಂದು, ಏನಾಯ್ತು ರಕ್ತ ಬಿಂದು ಬಿಂದು? ಬಿಂದು ಸತ್ತು ಹೋಗಿದ್ಲು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಪೊಲೀಸಿಗೆ ಫೋನ್ ಮಾಡೋಣ ಅಂತ ಫೋನ್ ತೆಗೆದೆ, ಆದ್ರೆ ಎಲ್ಲಿ ನಾನೇ ಅಪರಾಧಿ ಅಂತ ತಿಳ್ಕೊತಾರೆ ಅಂತ ನಾನು ಫೋನ್ ಮಾಡ್ಲಿಲ್ಲ. ಎಲ್ಲಿ ನಾನು ಸಿಕ್ಕಾಕೋತೀನೋ ಅನ್ನೋ ಭಯಕ್ಕೆ ಮನೇಲಿ ಬಿದ್ದಿದ್ದ ರಕ್ತದ ಕಲೆನ ನಾನೇ ಒರೆಸ್ದೆ. ಆಮೇಲೆ ಏನ್ ಮಾಡೋದು ಅಂತ ಕೂತ್ಕೊಂಡು ಯೋಚನೆ ಮಾಡಿದೆ. ಕೊನೆಗೆ ಬಾಡಿನ ನಾನೇ ಡಿಸ್ಪೋಸ್ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿದೆ.
ನಾನ್ ಬಿಂದು ಕೊಲೆ ಮಾಡಿಲ್ಲ ಸರ್, ಅವ್ಳು ಕೊಲೆ ಮಾಡೋಷ್ಟು ಕಟ್ಕ ನಾನಲ್ಲ ಸರ್. ಸತ್ತೋದವಳನ್ನ ಕುಣಿಚೀಲದಲ್ಲಿ ಹಾಕಿ ಕೆರೆಗೆ ಸಿಗ್ಬೇಕಾದ್ರೆ ನನಗಾಗಿದ್ದ ಹಿಂಸೆ ಯಾವ ಪಾಪಿಗೂ ಬೇಡ ಸರ್, ಯಾವ ಪಾಪಿಗೂ ಬೇಡ. ನಾನು ತಪ್ಪಾಡಿದ್ದು ಏನು ಅಂತಂದ್ರೆ ಬಿಂದು ಸತ್ ವಿಷಯನ ನಿಮ್ಗೆ ಹೇಳದೆ ಇರೋದು ಸರ್. ನನ್ ಬಿಂದುನ ತುಂಬಾ ಪ್ರೀತಿಸ್ತೀನಿ ಸರ್, ನಿಮ್ಮ ಕೈ ಮುಗಿದು ಕೇಳ್ಕೋತೀರಿ. ಹೆಂಡತಿನ ಸಾಯಿಸಿ ಗಂಡ ಅನ್ನೋ ಈ ಪಟಾರ ನನ್ ಮೇಲೆ ಹೊರಿಸ್ಬೇಡಿ ಪ್ಲೀಸ್. ಅಟ್ ಲಾಸ್ಟ್ ನೀವು ನಿಮ್ ತಪ್ಪನ್ನ ಒಪ್ಕೊಂಡ್ರಲ್ಲ, ಈಗ ತಾನೇ ಇನ್ವೆಸ್ಟಿಗೇಷನ್ ಶುರು ಮಾಡಿದೀವಿ, ಮುಂದೆ ಈ ಕೇಸ್ ಯಾವ್ಯಾವ ಬಣ್ಣ ತಗೊಳುತ್ತೋ ನೋಡೋಣ. ಮಿಸ್ ರಾಜೇಶ್ ಅಲ್ಲಿವರೆಗೂ ನೀವು ನಮ್ ಕಸ್ಟಡಿಯಲ್ಲಿ ಇರಬೇಕು. ರಾಜೇಶ್ ಸರ್ ಇವ್ರನ್ನ ಸೆಲ್ ಒಳಗಡೆ ಹಾಕು, ನಡೀರಿ. ಸರ್ ನಮಸ್ಕಾರ. ಓಹೋ ನಮಸ್ಕಾರ, ಬನ್ನಿ ಕೂತ. ಸರ್ ಆವತ್ತು ನನ್ನ ಮಗಳು ಕಳ್ಕೊಂಡಿರೋ ದುಃಖದಲ್ಲಿ ನಮ್ಮ ಅಜಯ್ನ ನಾನು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟೆ, ಆದ್ರೆ ಅಜಯಿಂದ ತಪ್ಪು ನಡೆದ್ರೆ ಸಾಧ್ಯನೇ ಇಲ್ಲ ಸರ್. ಸರ್ ಅವನಿವತ್ತು ಸೆಲ್ಲಲ್ಲಿ ಕುಳಿತಾ ಇರೋದು ನೋಡಿದ್ರೆ ನನಗೆ ತುಂಬಾ ದುಃಖ ಆಗ್ತಾ ಇದೆ ಸರ್. ಅದಕ್ಕೆ ನಮ್ಮ ಲಾಯರ್ನ ಕರ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಹೇಗಾದ್ರೂ ಮಾಡಿ ನೀವು ಅವನು ಬಿಟ್ಕೊಡ್ಬೇಕು ಸರ್. ಐ ಆಮ್ ಸಾರಿ ಸರ್, ಈ ಪ್ರೊಸೀಜರ್ ಏನಿದ್ರು ಕೋರ್ಟಲ್ಲೇ ಆಗ್ಬೇಕು. ಹಾಗೂ ಮಂಡೆ ಅಜಯ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಿದೀವಿ, ಅಲ್ಲೇ ಬೇಲಿಗೆ ಅಪ್ಲೈ ಮಾಡಿ ಸರ್. ಸರ್ ಕೋರ್ಟ್ಗೆಲ್ಲ ಕರ್ಕೊಂಡು ಹೋಗ್ಬಿಡಿ ಸರ್. ಸರ್ ದಯವಿಟ್ಟು ನೀವೇ ಏನಾದ್ರು ಮಾಡಿ ಬಿಟ್ಕೊಡಿ ಸರ್. ಹಾಗಾಗಲ್ಲ ಸರ್, ಲಾಯರ್ ಸಾಹೇಬ್ರೆ ನಿಮ್ಗೆ ಎಲ್ಲ ಗೊತ್ತಿದೆಯಲ್ಲ. ನೀವು ಸರ್ ಹೇಳಿ ಸರ್, ಹೋಗ್ಲಿ, ನಮ್ ಕ್ಲೈಂಟ್ ಹತ್ರ ಮಾತಾಡೋಕ್ಕಾದ್ರೂ ಅವಕಾಶ ಮಾಡಿಕೊಡಿ. ಬೈ ಆಲ್ ಮೀನ್ಸ್ ನೀವಾಗ ಮಾತಾಡಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಅಜಯ್ ಯಾಕೆ ಅಳ್ತಾ ಇದ್ದೀರಾ? ನನಗೇನು ಆಗಲ್ಲ ಮಾವ, ನಿನ್ನ ಇಂಥ ಪರಿಸ್ಥಿತಿಯಲ್ಲಿ ನೋಡೋ ಆಗೋಗೋಯ್ತಲ್ಲ ಅಜಯ್. ಮಾವ ನೀವು ವರಿ ಮಾಡ್ಕೋಬೇಡಿ, ನಾನು ಯಾವ ತಪ್ಪು ಮಾಡಿಲ್ಲ, ನನಗೆ ಯಾವ ಶಿಕ್ಷೆನು ಆಗಲ್ಲ ಮಾವ. ನೋಡ್ತಾ ಇರಿ, ಜಡ್ಜು ನನ್ನನ್ನು ಮನೆ ಕಳಿಸ್ತಾರೆ. ಹೌದಪ್ಪ, ನೀನೇನು ತಪ್ಪು ಮಾಡಿಲ್ಲ ಅಜಯ್, ನೀನೇನು ತಪ್ಪು ಮಾಡಿಲ್ಲ. ಮಿಸ್ಟರ್ ಅಜಯ್ ಸಮಾಧಾನ ಮಾಡ್ಕೊಳ್ಳೆ, ಸಮಾಧಾನ ಮಾಡ್ಕೋ, ಅಳು ನಿಲ್ಸಮ್ಮ, ಅತ್ತೇನು ಪ್ರಯೋಜನ. ಅಂಕಲ್ ಬಾರಮ್ಮ ಕೂತ್ಕೋ. ಆಂಟಿ ಸಮಾಧಾನ ಮಾಡ್ಕೊಳ್ಳಿ. ನಗ್ತಾ ನಗ್ತಾ ಎಷ್ಟು ಸಂತೋಷವಾಗಿದ್ಲು, ಅವಿದೆ ಕಣ್ಣು ಇವಳ ಮೇಲೆ ಯಾಕೆ ಬಿತ್ತೋ. ಆಂಟಿ ಆಂಟಿ ಆಗಿದಾಗೋಯ್ತು, ಈಗ ಊಟ ತಿಂಡಿ ಬಿಟ್ಟು ಅಳ್ತಾ ಕುತ್ಕೊಂಡ್ರೆ ನಿಮ್ ಆರೋಗ್ಯ ಏನಾಗುತ್ತೆ ಹೇಳಿ? ಆರೋಗ್ಯ ಇದ್ರೇನು ಇಲ್ದೆ ಇದ್ರೇನಮ್ಮ, ಮಗಳು ಸತ್ತು ಪರಲೋಕ ಸೇರ್ಕೊಂಡ್ಲು, ಅಳಿಯ ಜೈಲ್ ಸೇರ್ಕೊಂಡ, ಇದನ್ನೆಲ್ಲ ನೋಡೋದಕ್ಕ ನಾವು ಬದುಕಿರ್ಬೇಕು. ಅಂಕಲ್ ನೀವು ಹೀಗೆ ಮಾತಾಡಿದ್ರೆ ಆಂಟಿನ್ ಯಾರ್ ಸಮಾಧಾನ ಮಾಡೋದು ಹೇಳಿ? ಸರಿನಮ್ಮ. ಲಕ್ಷ್ಮಿ ಇದೇನಿದು, ರಮ್ಯಾ ನಮ್ಮನ್ನ ನೋಡಕ್ ಬಂದಿದ್ದಾಳೆ, ಅವಳ ಮುಂದೆ ಈಗ ಅಳತ ಕೂತ್ಕೊಂಡಿದ್ರೆ ಹೇಗಮ್ಮ? ಲಕ್ಷ್ಮಿ ಇಲ್ಲಿ ನೋಡು, ಹೋಗು ಒಂಚೂರು ಕಾಫಿ ಮಾಡ್ಕೊಂಡು ಬಾ. ಇಲ್ಲ ಅಂಕಲ್ ನಂಗೇನು ಬೇಡ, ನಂಗೆ ಆಫೀಸಿಗೆ ಲೇಟ್ ಆಗ್ತದೆ, ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಇಲ್ಲಿ ಬರ್ತಾ ಇರ್ತೀನಿ. ಆಂಟಿ ಸಮಾಧಾನ ಮಾಡ್ಕೊಳ್ಳಿ ಆಂಟಿ, ಬರ್ತೀನಿ ಅಂಕಲ್. ಆಯ್ತಮ್ಮ ಬರ್ತೀನಿ. ಸರಿ ಸರಿ ಓಕೆ ಓಕೆ ಓಕೆ. ಏನ್ ಸರ್ ಫೋಟೋಸ್ ನೋಡ್ಕೊಂಡು ಅಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ? ಈ ಫೋಟೋಗಳು ತೆಗೆದಿರೋ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದರಿಂದ ಆ ಕೊಲೆಗಾರ ಯಾರು ಅಂತ ಈಸಿಯಾಗಿ ಕಂಡುಹಿಡಿಬಲ್ಲ ಸರ್. ಈ ವ್ಯಕ್ತಿ ಆಕಸ್ಮಿಕವಾಗಿ ಕೆರೆ ಹತ್ರ ಬಂದ,
ಅಜಯ್ನ ನೋಡ್ ಫೋಟೋ ತೆಗೆದ್ನ ಅಥವಾ ಮನೆಯಿಂದನೇ ಫಾಲೋ ಮಾಡ್ಕೊಂಬಂದ? ಇವೆಲ್ಲ ನಾವು ಯೋಚನೆ ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್. ಮನೆಯಿಂದನೇ ಆ ವ್ಯಕ್ತಿ ಅಜಯ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಅಂತ ನಾವು ಹೇಗೆ ಸರ್ ಅನ್ಕೊಳ್ಳೋದು? ಅವನು ಅಜಯ್ಗೆ, ಬಿಂದುಗೆ ಅಥವಾ ಅವ್ರ ಫ್ಯಾಮಿಲಿಯವ್ರಿಗೆ ಯಾರಿಗಾದ್ರು ಪರಿಚಯ ಇರೋ ವ್ಯಕ್ತಿನೇ ಇರಬಹುದು. ಅವನೇ ಯಾಕೆ ಮರ್ಡರ್ ಮಾಡಿರಬಾರ್ದು ಅಥವಾ ಈ ಮರ್ಡರ್ ಕೇಸ್ನ ಯಾಕೆ ಅಜಯ್ ಮೇಲೆ ಹೊರಿಸಿರಬಾರ್ದು? ಅಂದಹಾಗೆ ನಮಗೆ ಹೆಲ್ಪ್ ಆಗಲಿ ಅಂತ ಈ ಫೋಟೋಸ್ಗಳನ್ನ ಯಾರು ಕಳಿಸಿರಬಹುದು? ನನಗೆ ಈ ಫೋಟೋಗಳು ತೆಗೆದಿರೋ ವ್ಯಕ್ತಿ ಯಾರು ಅಂತ ಗೊತ್ತಾದರೆ ದಿಸ್ ಕೇಸ್ ವಿಲ್ ಗೆಟ್ ಕ್ಲೋಸ್ಡ್. ಎಸ್ ಚೇತನ್, ಪ್ಲೀಸ್. ಏನ್ ಮಾಡ್ತಾ ಇದೀಯಾ? ಯು ಆರ್ ಲುಕಿಂಗ್ ವೆರಿ ಹಾಟ್, ಸ್ವಲ್ಪ ಕೂಲ್ ಮಾಡೋಣ ಅಂತ. ಕಮಾನ್ ರಮ್ಯಾ, ಪ್ಲೀಸ್. ರಮ್ಯಾ, ಏನಾಗಿದೆ ನಿನಗೆ? ನಿನ್ನ ಪ್ರಾಜೆಕ್ಟ್ ಲೀಡರ್ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ರೆ ನನಗೆ ಉಲ್ಟಾ ಹೊಡಿತೀಯಲ್ಲ. ನೀನು ಬಿಂದು ತರ ನಗರ ಮಾಡ್ತಿದ್ಯಲ್ಲ. ಯಾಕೆ ಬಿಂದುಗೆ ತೊಂದರೆ ಕೊಟ್ಟಾಕೆ ನನಗೂ ತೊಂದರೆ ಕೊಡಬೇಕು ಅಂತನಾ? ಬಿಂದುಗೆ ನಾನೇನೆ ತೊಂದರೆ ಕೊಟ್ಟೆ? ನೀನ್ ಹೇಳ್ತಿರೋದ್ ನೋಡಿದ್ರೆ ಬಿಂದುನ ನಾನೇ ಸಾಯಿಸಿದೀನಿ ಅನ್ನೋ ತರ ಇದೆ. ಹೌದು, ಬಿಂದುಗೆ ಈ ರೀತಿ ಆಗೋಕೆ ನೀನೇ ಕಾರಣ. ನಿನ್ನೇನ್ ಮಾಡ್ತೀನಿ ನೋಡು, ನನ್ನ ಹತ್ರ ನಿನ್ನ ಅಕ್ರಮ ಮಾಡ್ತೀಯ. ಏಯ್, ಇಳಿಯ ಕೆಳಗೆ, ಇಳಿಯ ಕೆಳಗೆ. ಏನೇ ತಲೆ ಏನಾದ್ರೂ ಕೆಟ್ಟಿದೆಯಾ ನಿನ್ಗೆ? ಹುಚ್ಚು ಚಂಗ್ ಮಾತಾಡ್ತಿದ್ಯಲ್ಲ. ಹೌದು, ನನ್ ತಲೆ ಕೆಟ್ಟಿದೆ, ಅದಕ್ಕೆ ರಿಸೈನ್ ಮಾಡ್ತಾ ಇದೀನಿ ಕೆಲ್ಸಕ್ಕೆ. ಏನೇ ರಿಸೈನ್ ಮಾಡ್ತೀಯ? ರಿಸೈನ್ ನೋಡ, ನಾನ್ ಕಂಡಿಟ್ರೆ ಮುಗೀತು ನಿನ್ ಕತೆ. ಅಮ್ಮ, ಯಾರಮ್ಮ ಅವನು? ನಿನ್ನ ಹಾಗೆ ಹೊಡೆದು ಕಾರ್ ಹತ್ಕೊಂಡೋದ? ಅವರು ಅವರು ನಮ್ಮ ಆಫೀಸ್ ಬಾಸ್. ಲಾಸ್ಟ್ ವೀಕು ನನ್ನ ಕಲೀಗ್ದು ಡೆತ್ ಆಯ್ತು. ಆ ವಿಷಯದಲ್ಲಿ ನನಗೂ ಅವನಿಗೂ ಜಗಳ ಆಯ್ತು, ಅದಕ್ಕೆ ಇಲ್ಲಿ ತಳ್ಬಿಟ್ಟು ಹೋದ. ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡೋದು? ವಿ ಅಂಡ್ ಯು ಸಾಫ್ಟ್ವೇರ್ಸ್. ಕೊಲೀಗ್ ಡೆತ್ ಆಯ್ತು ಅಂದ್ರಲ್ಲ, ಅವ್ರ ಹೆಸರೇನು ಅಂತ ತಿಳ್ಕೊಬೋದ? ಹೆದರ್ಬೇಡಿ, ಹೇಳಿ. ಪೊಲೀಸ್. ಅವಳ ಹೆಸರು ಬಿಂದು ಸರ್. ಒಂದ್ ನಿಮಿಷ. ಹಲೋ ಸರ್, ನಾನು ರಾಜೇಶ್ ಮಾತಾಡ್ತಾ ಇರೋದು ಸರ್. ಹೌದು ಸರ್. ಸರ್, ಮೊನ್ನೆ ಬಿಂದು ಅವ್ರ ಕೊಲೆ ಆಯ್ತಲ್ಲ ಸರ್, ಅವ್ರ ಕೊಲೀಗ್ನ ಅವ್ರ ಬಾಸ್ ಹೊಡೆದು ರೋಡಲ್ಲಿ ತಳ್ಬಿಟ್ಟು ಹೋಗಿದ್ದಾರೆ ಸರ್. ಹೌದು ಸರ್. ಅಂತ ಏಟೇನೂ ಆಗಿಲ್ಲ ಸರ್. ಕರ್ಕೊಂಡ್ಬಲ್ಲ ಸರ್? ಬೇಡವಾ ಸರ್? ಓಕೆ ಸರ್, ಓಕೆ ಸರ್, ಹಾಗೆ ಮಾಡ್ತೀನಿ ಸರ್. ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ ಸರ್. ಓಕೆ ಸರ್, ಬನ್ನಿ, ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ, ಬನ್ನಿ. ಎಕ್ಸ್ಕ್ಯೂಸ್ ಮೀ. ಎಸ್. ರಮ್ಯಾ ಅವರಿದ್ದಾರ? ಒನ್ ಮಿನಿಟ್. ಹಲೋ ರಮ್ಯಾ, ನಿಮ್ಮ ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ಓಕೆ, ಕೂತ್ಕೊಳ್ಳಿ ಸರ್, ಬರ್ತಾರೆ. ಥ್ಯಾಂಕ್ ಯು. ಹಲೋ. ಹಲೋ ಸರ್, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ ಈಗ? ನೌ ಐ ಆಮ್ ಫೈನ್. ನಿಮ್ಮ ಕೊಲೀಗ್ ಬಿಂದು ಮರ್ಡರ್ ಕೇಸ್ನ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತಿರೋದು. ಚೇತನ್ ಈಗ ಆಫೀಸಲ್ಲಿ ಇದ್ದಾರಾ? ಅವ್ರ ಆಫೀಸಿಗೆ ಬಂದಿಲ್ಲ ಸರ್. ಓ, ನಿನ್ನೆ ನಿಮ್ ಜೊತೆ ಜಗಳ ಆಯ್ತಲ್ಲ, ಅದಕ್ಕೆ ಇರ್ಬೋದು. ನಿಮ್ ಕೊಲೀಗ್ ಬಿಂದು ಮತ್ತೆ ಚೇತನ್ ರಿಲೇಶನ್ಶಿಪ್ ಹೇಗಿತ್ತು ಅಂತ ಹೇಳ್ತೀರಾ? ಆಫೀಸ್ ನಲ್ಲಿ ಚೇತನ್ ಯಾರ ಜೊತೆನೂ ಸರಿಯಾಗಿ ನಡ್ಕೋತಾ ಇರ್ಲಿಲ್ಲ, ಅವನ್ ಕಂಡ್ರೆ ಯಾರಿಗೂ ಆಗ್ತಾ ಇರ್ಲಿಲ್ಲ, ಬಿಂದು ಜೊತೆನೂ ಡೈಲಿ ಗಲಾಟೆ. ಯಾವ ವಿಷಯಕ್ಕೆ? ಅಫೀಷಿಯಲ್, ಪರ್ಸನಲ್, ಎಲ್ಲಾ ವಿಷಯದಲ್ಲೂ. ಆಫೀಸ್ ನಲ್ಲಿ ದಿನ ಅವರಿಬ್ರು ಮಧ್ಯೆ ಗಲಾಟೆ ನಡೀತಾನೆ ಇತ್ತು. ಪ್ರಾಜೆಕ್ಟ್ ಅಗ್ರಿಮೆಂಟ್ ಹೀಗೆ ಕಂಪನಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯದಲ್ಲೂ ಅವರಿಬ್ರಿಗೂ ಗಲಾಟೆ ನಡೀತಿತ್ತು. ಇದು ಆಫೀಸ್ ವಿಷಯ ಆಯ್ತು, ಅದೇನು ಪರ್ಸನಲ್ ಅಂದ್ರಲ್ಲ? ಪರ್ಸನಲ್ ಅಂದ್ರೆ, ಅವತ್ತೊಂದಿನ ಆಫೀಸ್ ಅಲ್ಲಿ ಯಾರು ಇರ್ಲಿಲ್ಲ, ನಾನು ಕಂಪ್ಯೂಟರ್ ಮುಂದೆ ಕೂತಿದ್ದೆ. ಸಡನ್ ಆಗಿ ಬಿಂದು ಅಳ್ತಾ ಚೇತನ್ ಚೇಂಬರ್ ಇಂದ ಹೊರಗ್ ಬಂದ್ಲು. ಏನಾಯ್ತೆ ಚೇತನ್? ಬಿಂದು, ನಾನು ಹೇಳಿದ್ರ ಬಗ್ಗೆ ಏನ್ ಯೋಚನೆ ಮಾಡಿದೆ? ಚೇತನ್, ಹುಚ್ಚು ಚಂಗ್ ಮಾತಾಡ್ಬೇಡ. ನಿನಗೂ ಮದ್ವೆ ಆಗಿದೆ, ನನಗೂ ಮದ್ವೆ ಆಗಿದೆ. ಬ್ಲೇಡಿ ಮ್ಯಾರೇಜ್, ಯಾವುದೇ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದೇ ಇರೋ ಅದು ಒಂದು ಮದ್ವೆನ? ಟಾರ್ಚರ್ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥನೇ ನಾನು ಹೇಳ್ತೀನಿ ಮೋಹಿನಿ. ಯಾವಾಗ್ಲೂ ನನ್ನ ಮೇಲೆ ಅನುಮಾನ ಪಡ್ತಾನೆ ಇರ್ತಾಳೆ.
ಕೂತ್ರೆ ನಿಂತ್ರೆ ಊಟ ಮಾಡಿದ್ರೆ ಮಾಡದೆ ಇದ್ರೂ ಅನುಮಾನ ಪಡ್ತಾಳೆ. ದಿನ ಮನೇಲಿ ಕಿರಿಕು ಜಗಳ ಗಲಾಟೆ. ಛೇ, ನನಗಂತೂ ನೆಮ್ಮದಿನ ಇಲ್ಲ ಬಿಂದು. ಅದಕ್ಕೆ ನಾನೇನ್ ಮಾಡ್ಲಿ? ಅದು ನೀನ್ ಮಾಡ್ಕೊಂಡಿರೋ ತಪ್ಪು. ಐ ಆಮ್ ಹ್ಯಾಪಿ ವಿತ್ ಮೈ ಫ್ಯಾಮಿಲಿ. ಸುಳ್ಳು ಹೇಳ್ಬೇಡ ಬಿಂದು. ಸಾಫ್ಟ್ವೇರ್ ಇಂಜಿನಿಯರ್ನೇ ನೀನ್ ಮದ್ವೆ ಆಗ್ಬೇಕು, ಅಬ್ರಾಡ್ಗೆ ಹೋಗ್ಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದಳು. ಈಗ್ಲೂ ಕಾಲ ಮಿಂಚಿಲ್ಲ. ಯೋಚನೆ ಮಾಡು, ನಮ್ಮಿಬ್ಬರದು ಹೇಳ್ ಮಾಡಿಸ್ತಂತ ಜೋಡಿ. ಚೇತನ್, ಬಿಹೇವ್ ಯುವರ್ ಸೆಲ್ಫ್. ನೀನ್ ಎಲ್ಲ ಹುಡುಗಿಯ ಜೊತೆ ಈ ರೀತಿ ಬಿಹೇವ್ ಮಾಡೋದ್ರಿಂದನೆ ನಿನ್ನ ವೈಫ್ ಮೋಹಿನಿ ನಿನ್ನ ಈ ರೀತಿ ಸಸ್ಪೆಕ್ಟ್ ಮಾಡೋದು. ನನಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ. ಚೇತನ್, ನನ್ನ ಕೈ ಬಿಡು. ಕೈ ಹಿಡಿದಿರೋದು ಬಿಡೋದಕ್ಕಲ್ಲ. ಅಯ್ಯೋ, ಹೀಗ್ ಬಿಂದುಗೆ ಚೇತನ್ ತುಂಬಾ ಹೆರಾಸ್ ಮಾಡ್ತಾ ಇದ್ದ ಸರ್. ಅವ್ರ ಮನೆ ಹತ್ರನೂ ಹೋಗಿ ತುಂಬಾ ಹಿಂಸೆ ಕೊಡ್ತಿದ್ನಂತೆ ಸರ್. ಇತ್ತೀಚೆಗೆ ಕೆಲವು ಫೋಟೋಸ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದ್ನಂತೆ ಸರ್. ಫೋಟೋಸ್ ಹೇಗಿದೆ? ಚೇತನ್, ಕಮಾನ್ ಬಿಂದು, ಬಿಡು. ಚೇತನ್, ಬಿಂದು, ಚೇತನ್ ಬಿಡು, ಚೇತನ್ ಬಿಡು. ಬಿಂದು, ನನ್ನ ಮಾತು ಕೇಳು. ನನ್ನ ಕಪಾಲಕ್ಕೆ ಹೊಡಿತೀಯಾ? ಕೊಡೆ. ಗೆಟ್ ಔಟ್ ಆಫ್ ಮೈ ಹೌಸ್. ನೋಡ್ತಾ ಇರು ನಿನ್ಗೆ ಏನ್ ಮಾಡ್ತೀನಿ ಅಂತ. ಈ ಫೋಟೋಸ್ ನಾನು ನಿನ್ ಗಂಡನ್ ಕೊಡ್ತೀನಿ. ಗಂಡನ್ ಕೊಡ್ತೀಯಾ? ಇನ್ನೊಂದು ಸಾರಿ ಈ ಕಡೆ ಬಂದ್ರೆ ಚಪ್ಪಲಿ ಹೊಡಿತೀನಿ. ಯಾವ ತರ ಫೋಟೋಸ್ ಅದು? ನೀವು ನೋಡಿದೀರಾ? ಇಲ್ಲ ಸರ್, ನಾನು ನೋಡ್ಲಿಲ್ಲ. ತುಂಬಾ ಕೆಟ್ಟ ಫೋಟೋಸ್ ಅಂತೆ ಬಿಂದು ಹೇಳ್ತಾ ಇದ್ಲು. ಓ, ಆ ತರ ಫೋಟೋಸ್ನ ಬಿಂದು ಗೊತ್ತಾಗ್ದಿರೋ ಹಾಗೆ ಎಲ್ಲಿ ತೆಗ್ದಿರಬಹುದು? ಅವತ್ತು ನಮ್ ಕಂಪನಿದು ಒಂದ್ ಕಾಕ್ಟೇಲ್ ಪಾರ್ಟಿ ಇತ್ತು. ಅವತ್ತೇ ಚೇತನ್ ಈ ಕೆಲ್ಸ ಮಾಡಿರ್ಬೋದು ಅಂತ ನಾನು ಬಿಂದು ಗೆಸ್ ಮಾಡಿದ್ವಿ. ಹೇಗ್ ಗೆಸ್ ಮಾಡಿದ್ರಿ? ಅವತ್ತು ರಿಯಲಿ ಇಟ್ಸ್ ಎ ವೆರಿ ಬಿಗ್ ಡೀಲ್ ಫಾರ್ ಯರ್ ಕಂಪನಿ. ಥ್ಯಾಂಕ್ ಯು ಚೇತನ್, ನೀವು ತುಂಬಾ ಬುದ್ಧಿವಂತರು. ಪ್ರಾಜೆಕ್ಟ್ ನ ತುಂಬಾ ಚೆನ್ನಾಗಿ ಸ್ಕೆಚ್ ಮಾಡಿದಿರ. ಥ್ಯಾಂಕ್ ಯು ವೆರಿ ಮಚ್. ಇದು ನನ್ನ ಒಬ್ಬಂದೇ ಕೆಲಸ ಅಲ್ಲ, ನೀವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋ ಇನ್ನೊಂದು ವ್ಯಕ್ತಿ ಇದ್ದಾರೆ, ಅವ್ರನ್ನ ಕರೀರಿ. ಮತ್ತೆ ಬಿಂದು, ಒಂದ್ ಸೆಕೆಂಡ್. ಸ್ಟೂಪಿಡ್, ಸ್ಕೋಪ್ ತಗೊಳಕ್ ನಾನು ಕರೀತಾ ಇದ್ದಾನೆ. ಜೆಂಟಲ್ಮ್ಯಾನ್, ಶೀಸ್ ಬಿಂದು. ಹಲೋ. ಹಲೋ ಹಲೋ ಬಿಂದು, ಇವರು ಲಾಂಚ್ ಆಗ್ತಿರೋ ಹೊಸ ಕಂಪ್ನಿಗೆ ಪಾರ್ಟ್ನರ್ಸ್. ವೆರಿ ಗ್ಲಾಡ್ ಟು ಮೀಟ್ ಯು ಸರ್. ನಮ್ ಕಂಪ್ನಿಲಿ ಏನೇ ಆಗ್ಬೇಕು ಅಂದ್ರು ನಾವಿಬ್ರು ಸೇರ್ಕೊಂಡೇ ಮಾಡೋದು. ಎಲ್ಲಾ ಕೆಲಸನೂ ನಾವಿಬ್ರು ಒಟ್ಟಿಗೆ ಮಾಡೋದು. ಯಾಕೆ ಅಂದ್ರೆ ನಮ್ಮಿಬ್ರದ್ದು ಒಂದೇ ತರ ಥಿಂಕಿಂಗ್. ವೆರಿ ನೈಸ್. ಎಕ್ಸ್ಕ್ಯೂಸ್ ಮೀ ಫ್ರೆಂಡ್ಸ್, ಪಾರ್ಟಿನ ಎಂಜಾಯ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಒಂದು ಆಪಲ್ ಜ್ಯೂಸ್ ಕುಡಿ. ಓಕೆ ಮೇಡಮ್. ವಾಟ್ ಇಸ್ ದಿಸ್ ಬಿಂದು? ಕಾಕ್ಟೇಲ್ ಪಾರ್ಟಿಲಿ ಯಾರಾದರೂ ಆಪಲ್ ಜ್ಯೂಸ್ ಕುಡಿತಾರಾ? ಯಾವ್ದಾದ್ರು ಡ್ರಿಂಕ್ಸ್ ತಗೋ. ಚೇತನ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಏಯ್, ನನಗೊಂದು ಡ್ರಿಂಕ್ ರೆಡಿ ಮಾಡು. ಬಿಂದು, ಸಾರಿ ಫಾರ್ ಡಿಸ್ಟರ್ಬಿಂಗ್ ಯು. ಅರ್ಜೆಂಟಾಗಿ ಒಂದು ಅಗ್ರಿಮೆಂಟ್ ರೆಡಿ ಮಾಡಬೇಕು, ಬರ್ತೀಯಾ? ಪ್ಲೀಸ್. ಓಕೆ, ಫೈವ್ ಮಿನಿಟ್ಸ್ ಬಂದ್ಬಿಡ್ತೀನಿ. ಪಾರ್ಟಿ ಮುಗಿದ್ಮೇಲೆ ಎಲ್ಲರೂ ಹೋಗ್ಬಿಟ್ರು. ಐದ್ ನಿಮಿಷ ಅಂತ ಹೋದ್ ಬಿಂದು ಅರ್ಧ ಗಂಟೆ ಆದ್ರೂ ಬರ್ಲಿಲ್ಲ. ನಾನು ಅಲ್ಲೇ ವೇಟ್ ಮಾಡ್ತಾ ಇದ್ದೆ. ತುಂಬಾ ಹೊತ್ತಾದ್ಮೇಲೆ ಬಂದ್ಲು. ಬಿಂದು, ಬಿಂದು, ಏನೈತೆ? ಏನೋ ಒಂಥರ ಗಿಡಿನೆಸ್ ಕಣೆ. ಚೇತನ್ ಅಲ್ಲೇ ಇರ್ಬೇಕು. ನಂಗ್ ತಲೆ ತಿರುಗ್ತಿದೆ. ನಾನ್ ಮನೆಗೆ ಹೋಗ್ತೇನೆ ಕಣೆ. ಅವಳವತ್ತು ಒಬ್ಳೆ ಮನೆಗೆ ಹೋಗೋ ಕಂಡೀಷನ್ ಅಲ್ಲಿ ಇರ್ಲಿಲ್ಲ. ನಾನೇ ಡ್ರಾಪ್ ಮಾಡಿದೆ. ರೂಮ್ ನಲ್ಲಿ ಏನ್ ನಡೀತು ಅಂತ ಬಿಂದು ಏನಾದ್ರು ಹೇಳಿಲ್ಲ? ಇಬ್ರು ಡಿಸ್ಕಷನ್ ಮಾಡಿದ್ರಂತೆ. ಚೇತನ್ ಎರಡ್ ಗ್ಲಾಸ್ ಫ್ರೂಟ್ ಜ್ಯೂಸ್ ತಂದಿಟ್ಟು ಒಂದ್ ಬಿಂದು ಕೊಟ್ಟು ಇನ್ನೊಂದ್ ತಾನ್ ಕುಡಿದ್ನಂತೆ. ಒಂದ್ ಫೈನಲ್ ಕ್ವಶನ್, ನೀ ಬಿಂದು ಲಾಸ್ಟ್ ಯಾವಾಗ ನೋಡಿದ್ದು? ಅವತ್ ರಾತ್ರಿ ಪಾರ್ಟಿಲ್ ಕೊನೆ ಸಾರಿ ನೋಡಿದ್ದು. ಅವತ್ತು ಪಾರ್ಟಿ ಇತ್ತ? ಹೌದು ಸರ್, ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ ಪ್ರಾಜೆಕ್ಟ್ ಸಕ್ಸಸ್ ಆಯ್ತು ಅಂದ್ರೆ ಡೆಲಿಗೇಟ್ಸ್ ಬಂದಾಗ ಪಾರ್ಟೀಸ್ ಹೋಸ್ಟ್ ಮಾಡ್ತೀವಿ. ಅವತ್ತಿನ ಪಾರ್ಟಿಲಿ ಏನಾದ್ರೂ ಇನ್ಸಿಡೆಂಟ್ ಆಯ್ತಾ? ಆ ಪಾರ್ಟಿನ ನಮ್ ಕಂಪನಿ ಸ್ಟಾಫ್ ಯಾರು ಮರೆಯೋಕೆ ಆಗಲ್ಲ. ಯಾಕೆ, ಅಂಥದ್ದೇನಾಯ್ತು? ಆಸ್ ಯೂಶುವಲ್ ಪಾರ್ಟಿ ನಡೀತಾ ಇತ್ತು. ಚೇತನ್ ಅವ್ರ ಹೆಂಡತಿ ಮೋಹಿನಿನ ಪಾರ್ಟಿ ಕರ್ಕೊಂಡ್ ಬಂದಿದ್ರು.
Hi, friends. Hi. 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 This is my beautiful wife, Mohini. Hi, everybody. Hello. Hi. Friends, enjoy the party. Come on, enjoy. ನಾನು ಬಿಂದು ಅಲ್ಲೇ ನಿಂತ್ಕೊಂಡು ಅವಳನ್ನ ಅಬ್ಸರ್ವ್ ಮಾಡ್ತಾನೆ ಇದ್ವಿ. ಒಂದಾದ್ಮೇಲೆ ಒಂದ್ ಪೆಗ್ಗು ಕುಡಿತಾನೆ ಇದ್ಲು. ಕಮಾನ್ ಡಾರ್ಲಿಂಗ್, ಡ್ಯಾನ್ಸ್ ಮಾಡೋಣ. ಕಮಾನ್, ಏ ಕಮಾನ್, ಡ್ಯಾನ್ಸ್ ಕಿ ರೈಜ್. ಹೇ ಸಿಕ್ ಸಿಕ್ದವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ಲು. ಅವಳ ಅವತಾರ ನೋಡಿ ನಾನು ಬಿಂದು ನಗ್ತಾ ಇದ್ವಿ. ಅಷ್ಟರಲ್ಲಿ ಅವಳು ಇನ್ನೊಬ್ಬ ಜೊತೆ ಡ್ಯಾನ್ಸ್ ಮಾಡಕ್ ಶುರು ಮಾಡಿದ್ಲು. ಆಗ ಚೇತನ್ ನಮ್ಮ ಹತ್ರ ಬಂದ್ರು. ಹಾಯ್ ಗರ್ಲ್ಸ್, ಯಾಕೆ ಈಗ ನಿಂತಿದ್ದೀರಾ? ಕಮ್ ಆನ್ ಡ್ಯಾನ್ಸ್. ನೋ ಥ್ಯಾಂಕ್ಸ್. ಬಿಂದು, ಪಾರ್ಟಿನ ಎಂಜಾಯ್ ಮಾಡಿ. ರಮ್ಯಾ, ಬಿಂದು ಹೀಗೆಲ್ಲ ಇದ್ರೆ ಆಗಲ್ಲ. ನಮ್ ಫೀಲ್ಡ್ ಅಲ್ಲಿ ಈ ರೀತಿ ಇದ್ರೆ ಹೇಗೆ? ಎಲ್ಲರ ಜೊತೆ ಮಿಂಗಲ್ ಆಗಿ ಎಲ್ಲರನ್ನು ಪಟಾಯಿಸ್ತಾ ಇರಬೇಕು. ಚೇತನ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನನ್ಗೆ ಈ ತರ ಆಡ್ಕೊಂಡು ಪ್ರಮೋಟ್ ಮಾಡ್ಕೊಡಕ್ ಇಷ್ಟ ಇಲ್ಲ. ಕಮಾನ್ ಬಿಂದು, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಜಸ್ಟ್ ತಮಾಷೆ ಹೇಳಿದೆ ಅಷ್ಟೇ. Come on, Bindu. Chetan, let's dance. Please, Chetan. Nang dance parola. Parola, ba? No, I don't know dance. Please, Chetan. Bindu. Chetan, please. You idiot. Yare nino? Yare nino? Oh. Meena? You bitch. Yeshtu dhari ninge? Nan gandane pekita. Yel yeshtu anjana idare. Yar jatana aru dance paad hogo. Yelle? Yelle nin ganda? ಕೊಳಲು ಉತ್ಕೊಂಡು ಭಿಕ್ಷೆ ಎತ್ತಕ್ಕೆ ಹೋಗಿದ್ದಾನಾ? ಮೋಹಿನಿ, ಕಂಟ್ರೋಲ್ ಯುವರ್ ಸೆಲ್ಫ್. ನಿನಗೆ ಯಾಕೆ ಮದುವೆ, ಗಂಡ ಇದೆಲ್ಲ ಇಲ್ಲೇ ದಿನಕ್ಕೊಬ್ರು ಸಿಗ್ತಾರಲ್ಲ. ಮೋಹಿನಿ, ನನ್ನೇ ಹೊಡಿತೀರ ನೀವು? ಅದು ಪಾರ್ಟಿಲಿ ಎಷ್ಟು ಜನಗಳ ಮುಂದೆ? ನಾನು ಇಲ್ಲಿರೋದಿಲ್ಲ. ಐ ಹ್ಯಾವ್ ಟು ಗೋ. ಕಾರ್ ಕೀ ಕೊಡಿ ಮೋಹಿನಿ. ಕಾರ್ ಕೀ ಕೊಡಿ ಮೋಹಿನಿ. ಡಾರ್ಲಿಂಗ್, ಬಾ, ನಾನೇ ನಿನ್ನ ಮನೆ ಡ್ರಾಪ್ ಮಾಡ್ತೀನಿ. ಬೇಕಾಗಿಲ್ಲ, ಕಾರ್ ಕೀ ಕೊಡಿ. ಮೋಹಿನಿ ಪ್ಲೀಸ್. ಬೇಡ ಅಂತ ಹೇಳಿದ್ದೋ ಇಲ್ವೋ? ನನ್ನ ಕಾರ್ ಕೀ ಕೊಡಿ. ಅದು ನಮ್ಮ ಅಪ್ಪ ಕೊಡಿಸಿರೋ ಕಾರು. ದಯವಿಟ್ಟು ನನ್ನ ಕಾರ್ ಕೀ ಕೊಡಿ. ಮನೆಗೆ ಬಂದ್ ನೋಡು, ಡಿವೋರ್ಸ್ ಪೇಪರ್ ರೆಡಿ ಮಾಡಿರ್ತೀನಿ. ಸೈನ್ ಮಾಡಿ ಯಾವ್ದ ಜೊತೆ ನಾನು ಸಾಯಿ. ಬಿಂದು ಅಳ್ಬೇಡ, ಸುಮ್ಮನೆ ಇರು. ಬಿಂದು, ಐ ಆಮ್ ವೆರಿ ಸಾರಿ. ಬಿಂದು, ಬಿಂದು ಪ್ಲೀಸ್ ರಮ್ಯಾ, ನಾನು ಹೋಗ್ತೀನಿ. ಬಿಂದು, ಬಿಂದು, ಮೋಹಿನಿ ಬಿಂದು ಹೋದ್ಮೇಲೆ ಪಾರ್ಟಿ ಸೈಲೆಂಟ್ ಆಗೋಯ್ತು. ಅಲ್ಲೇ ನಾನು ಬಿಂದು ಲಾಸ್ಟ್ ನೋಡಿದ್ದು. ಮೇಡಮ್, ಫೋನು. ಹೇಳು. ರೀ, ನಾನ್ ನಿಮ್ ಹೆಂಡತಿ ಮಾತಾಡ್ತಾ ಇರೋದು. ಸ್ವಲ್ಪ ಅಪಾಯಿಂಟ್ಮೆಂಟ್ ಕೊಡ್ತೀರಾ? ಈ ಟೈಮಲ್ಲ ತಮಾಷಿನಾ? ಏನ್ ವಿಷಯ ಹೇಳು. ನಿಮ್ಗೆ ಹೊತ್ತು ಗೊತ್ತೇ ಇಲ್ವಲ್ಲ, ಅದಕ್ಕೆ ಆತರ ಹೇಳ್ದೆ. ನಾಳೆ ಪುಟ್ಟು ಮನೆಗ್ ಬರ್ತಾ ಇದ್ದಾನೆ, ನೀವು ಎರಡ್ ದಿನ ಫ್ರೀ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಓಕೆ ಮೇಡಮ್, ನೀವ್ ಹೇಳಿದ್ಮೇಲೆ ಮುಗೀತು. ನಿಮ್ ಆರ್ಡರ್ ಮೀರಕ್ಕಾಗತ್ತಾ? ನಾನು ಆರ್ಡರ್ ಕೇಳೋ ಹಾಗಿದ್ರೆ ನಿಮ್ ಕೆಲ್ಸಕ್ಕೆ ನಾನು ಆಲ್ರೆಡಿ ರಿಸೈನ್ ಮಾಡಿಸ್ಬಿಡ್ತಾ ಇದ್ದೆ. ಓಕೆ ಬಿಡು, ಎರಡ್ ದಿನ ತಾನೇ ಫ್ರೀ ಮಾಡ್ಕೋತೀನಿ. ಓಕೆ ಬಾಯ್. ನನ್ ಹೆಂಡತಿ. ಥ್ಯಾಂಕ್ಸ್ ರಮ್ಯಾ ಅವರೇ, ನಾನು ಇನ್ವೆಸ್ಟಿಗೇಷನ್ ಹೆಲ್ಪ್ ಆಗುವಂತ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ರ. ಯು ಕ್ಯಾನ್ ಗೋ ನೌ. ಓಕೆ ಸರ್, ಬಾಯ್. ಸರ್, ನಾಳೆ ಅಜಯ್ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕಲ್ಲ, ಮತ್ತೆ ಫ್ರೀ ಮಾಡ್ಕೋತೀನಿ ಅಂದ್ರೆ? ಫೋನ್ ಎಲ್ಲ ಸುಳ್ಳು ಹೇಳಿದೆ, ಆಮೇಲೆ ಇದೇ ಅದೆಲ್ಲ ಒಗಿಸ್ಕೊಳ್ಳೋದು. ನಡಿ ಬಾ ಅಜಯ್. ಲಕ್ಷ್ಮಿ, ಯಾರು ಬಂದಿದ್ದಾರೆ ನೋಡು. ಅಜಯ್ ಬಾಪಾ. ದೇವರ ದಯ, ಜಡ್ಜ್ ಬೇಲ್ ಕೊಟ್ಬಿಟ್ರು. ನಿಜವಾದ ಕೊಲೆಗಾರ ಸಿಗೋವರೆಗೂ ಸಿಟಿ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಇದೇ ಹಾಗೆ ನಿಂತ್ಬಿಟ್ಟೆ. ಹೋಗಿ ಕುಡಿಯೋದಕ್ಕೆ ಏನಾರು ತಗೊಂಡ್ ಬಾ. ಅಳೇಂದ್ರ ಬಂದ್ ಸಂತೋಷದಲ್ಲಿ ಎಲ್ಲ ಮರ್ತು ಬಿಟ್ಟೆ. ಈಗ ತಂದೆ, ನನಗೇನು ಬೇಡಿ ಅಜಯ್. ಸಮಾಧಾನ ಮಾಡ್ಕೊಳ್ಳಯ್ಯ,
ಕಮ್ ಔಟ್ ಆಫ್ ದಟ್ ಮೂಡ್ ಐಸೆ. ಮಾವ, ದಯವಿಟ್ಟು ನಾನು ಒಬ್ಬನ್ನೇ ಬಿಡ್ತೀರಾ ಪ್ಲೀಸ್? ಲಕ್ಷ್ಮಿ, ಬಹವಣ. ಬಿಂದು ಅಜ್ಜಿ, ಅಜ್ಜಿ ಊಟ ಮಾಡಲ್ವಾ? ಬೇರರ್ ಬಾಯ್ಲಿ. ಎಸ್ ಮೇಡಮ್. ಏನು, ನಾನು ಕುಡ್ದು ಟೈಟ್ ಆಗಿದ್ದೀನಿ, ನೀನ್ ಲೋಕಲ್ ಬ್ರ್ಯಾಂಡ್ ಕೊಟ್ರು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನೀವು ಹೇಳಿದ ಬ್ರ್ಯಾಂಡ್ ಮೇಡಮ್. ಯು ಫೂಲ್, ಎದ್ರು ಮಾತಾಡ್ಬೇಡ, ಇದನ್ನ ತಗೊಂಡು ಹೋಗಿ ಬೇರೆ ತಗೊಂಡು. ಓಕೆ ಮೇಡಮ್. ಅಜಯ್, ಆಗಿದ್ದಾಗೋಯ್ತು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ರೆ ಏನ್ ಪ್ರಯೋಜನ ಹೇಳು? ಸರ್, ನನ್ನ ಕೈಯಿಂದ ಬಿಂದುನ್ ಮರೆಯಕ್ ಆಗ್ತಾ ಇಲ್ಲ ಸರ್. ಇದಕ್ಕೊಂದೇ ಒಂದ್ ದಾರಿ, ನೀನ್ ಮತ್ತೆ ಪ್ರೊಫೆಷನ್ ಬರಬೇಕು. ನನ್ ಪ್ರೀತಿಸೋ ಒಂದೊಂದು ವಸ್ತುಲು ನನ್ ಬಿಂದು ಕಾಣಿಸ್ತಾಳೆ. ನನ್ ಮೊದಲಿನ ಹಾಗೆ ಕೊಳಲು ನುಡ್ಸಕ್ ಆಗಲ್ಲ ಸರ್. ಅಜಯ್, ನಿಮ್ಮಂತ ಫ್ಲೂಟಿಸ್ಟ್ ನಾನ್ ನೋಡೇ ಇಲ್ಲ. ಮ್ಯೂಸಿಕ್ಗೆ ಎಲ್ಲಾ ಮರೆಸುವಂತ ಶಕ್ತಿ ಇದೆ. ಓ ಫ್ಲೂಟಿಸ್ಟ್ ನೀನಾ? ನೀನಲ್ಲಿ ಫ್ಲೂಟ್ ಬಾರಿಸ್ತಾ ಇದ್ದೆ, ನೀನ್ ಹೆಂಡತಿ ನನ್ ಗಂಡನ ಜೊತೆ ಡ್ಯುಯೆಟ್ ಹಾಡ್ತಾ ಇದ್ಲು, ಅವಳ ಗತಿ ಏನಾಯ್ತು ಅಂತ ಗೊತ್ತು ತಾನೆ? ನನ್ ಗಂಡನ್ ಸಹವಾಸ ಮಾಡಿದವ್ರ ಗತೆ ಎಲ್ಲ ಅಷ್ಟೇ. ನಾನು ಅವನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡೆ, ಈಗ ನೋಡು ನನ್ ಸ್ಥಿತಿ ಏನಾಯ್ತು ಅಂತ. ಅವನೊಬ್ಬ ಫ್ಲರ್ಟ್, ಲೋಫರ್, ವುಮನೈಸರ್. ಅಜಯ್, ಯಾರಿವಳು? ಗೊತ್ತಿಲ್ಲ ಸರ್, ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ, ನೀವು ತಗೋತೀರಿ, ನಾನು ಬಂದ್ಬಿಡ್ತೀನಿ. ಏಯ್ ಚೇತನ್, ಚೇತನ್, ಮನೆ ಹಾಳ ಬಾರಾ, ಎಲ್ಲೋ ಹಾಳಾಗಿದ್ಯಾ? ಮೋಹಿನಿ, ಇವತ್ತು ಕುಡ್ಕೊ ಬಂದಿದ್ಯಾ? ಒಂದ್ ಹೆಣ್ಣಾಗಿದ್ಕೊಂಡು ದಿನ ಕುಡ್ಕೊಂಡ್ಬರ್ತೀಯ, ನಾಚಿಕೆ ಆಗಲ್ಲ ನಿಮ್ಗೆ? ಕುಡ್ಕೆ ಸಾಕು, ಸುಮ್ನೆ ಕಂಡಿದ್ದೀನಿ ನೀನು ಮಾಡೋ ಹಲಗ ಕೆಲ್ಸಕ್ಕೆ ಕುಡಿದೆ ಏನೇನೋ ಮಾಡಿದಾರೆ. ನಾನೇನ್ ಮಾಡಿದ್ದೀನಿ? ಏನ್ ಮಾಡಿದ್ಯೋ, ಏನ್ ಮಾಡಿದ್ಯಂತೀಯ? ನನ್ನ ಹೊಡಿತೀಯಾ ನೀನು? ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಏನು ಮಾಡಿಲ್ವ ನೀನು? ನನ್ ಲೈಫ್ ಅಲ್ಲಿ ನಿನ್ನ ಆಟ ಆಡ್ಬಿಟ್ಟಿಯಲ್ಲೋ, ಮೋಸ ಮಾಡ್ಬಿಟ್ಟ ನನಗೆ. ಏನು ಏನು ಮಾಡಿಲ್ಲ ಅಂತೀಯಾ? ತಗೋ ತಗೋ ನೋಡು ನೋಡು ಈ ಫೋಟೋ ನೋಡು. ನಿನ್ ಕಬರ್ ನೋಡಿದಕ್ಕೆ ನಿನ್ ಬಂಡವಾಳ ಬಯಲಾಯ್ತು. ಇಡಿಯಟ್, ಮೋಸ ಮಾಡ್ತೀಯಲ್ಲೋ. Oh my god. Oh. Huh? Shit. ಹಲೋ ಹಲೋ ರಮ್ಯಾ, ಅಜಯ್. ಹೇಳು ಅಜಯ್. ರಮ್ಯಾ, ಏನಿಲ್ಲ, ಚೇತನು ಬಿಂದುಗೆ ಯಾವ್ದಾದ್ರು ಫೋಟೋಗ್ರಾಫ್ಸ್ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ನ? ಹೌದು ಅಜಯ್, ಮಾಡ್ತಿದ್ದ. ನಿನಗೆ ಹೇಳಿದ್ರೆ ಕೋಪದಲ್ಲಿ ಏನಾದ್ರು ಮಾಡ್ತೀಯಾ ಅಂತ ವಿಷಯ ಮುಚ್ಚಿಟ್ಲು. ಛೇ, ಎಂತ ಕೆಲಸ ಮಾಡಿದ್ಲು ಇವಳು? ನಾನು ಈ ವಿಷಯನ ಪೊಲೀಸ್ಗೂ ಹೇಳಿದ್ದೀನಿ ಅಜಯ್. ಹೌದಾ, ಈ ವಿಷಯ ಹೇಳಿದ್ಯಾ? ಓಕೆ, ನಾನು ಈಗಲೇ ಪೊಲೀಸ್ ಆಫೀಸರ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಚೇತನು ಪ್ರೂಫ್ ಸಮೇತ ಸಿಕ್ಕಿದ್ದಾನೆ. ಓಕೆ, ರೈಟ್, ಬೈ. ಮಮ್ಮಿ ರೆಡಿನಾ? ಹಾ ರೆಡಿ, ಬೇಗ ತೆಗಿ. ಶಿಟ್,
ಡ್ಯಾಡಿ, ಮಮ್ಮಿ ಫೋಟೋ ಹೇಗ್ ಬಂದಿದೆ ನೋಡಿ, ಫೋಟೋ ತೋರಿಸು ನಂಗೊಂಚೂರು. ಅರೆ, ಎಷ್ಟ್ ಚೆನ್ನಾಗ್ ತೆಗೆದಿದ್ಯೋ. ವೆರಿ ಗುಡ್. ಡ್ಯಾಮಿಟ್, ಲೈನ್ ಬಿಸಿ. ಈಗ ಇಬ್ಬರನ್ನ ಸೇರಿಸಿ ಫೋಟೋ ತೆಗಿತೀನಿ. ಬೇಡ ಕಂದ, ನೀನ್ ಇದ್ರಲ್ಲಿ ಫೋಟೋ ತಕೊಂಡು ಆಟ ಆಡ್ತಾ ಇದ್ರೆ ನನ್ ಯಾವ ಕಾಲು ಬರಲ್ಲ. ಡ್ಯಾಡಿ ಪ್ಲೀಸ್. ಡ್ಯಾಡಿ ರೀ, ತೆಗಿಲಿ ಬಿಡ್ರಿ, ನಾವಿಬ್ರು ಫೋಟೋ ತೆಗೆಸ್ಕೊಂಡು ಎಷ್ಟು ದಿನ ಆಗಿದೆ. ಇದು ಒಳ್ಳೆ ಚೆನ್ನಾಗಿದೆ ಅಲ್ಲ, ನಿಮ್ಗೆ ಇದ್ರಲ್ಲಿ ಹ್ಯಾಕ್ ಫೋಟೋ ತೆಗಿಯೋದು ಅಂತ ಹೇಳ್ಕೊಟ್ಟಿದ್ದೆ ದೊಡ್ಡ ತಪ್ಪಾಗೋಯ್ತಲ್ಲ. ಡ್ಯಾಡಿ, ಓಕೆ ಒಂದೇ ಫೋಟೋ ಗೋ. ಹ್ಮ್, ರೆಡಿನಾ? ಹ್ಮ್ ಹ್ಮ್, ತಗೊಳಪ್ಪ. ಏ ಬಿಡ್ರಿ, ನಾವು ತಗೋತೀವಿ ಕ್ಯಾಮ್ರಾ ಇರೋ ಮೊಬೈಲ್ ಫೋನ್ ನ. ಅವಾಗ ಎಲ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಫೋಟೋ ತಕೋಬಹುದು ಅಲ್ವೇನೋ ಪುಟ್ಟ. ತಗೋತೀರ? ಸ್ಮೈಲ್ ಕ್ಲಿಕ್. ಡ್ಯಾಡಿ ವಾವ್. ರೀ, ಎಷ್ಟು ಚೆನ್ನಾಗಿ ಫೋಟೋ ತೆಗೆದಿದ್ದಾನೆ. ರೀ, ಏನಾಯ್ತು, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಆಗ್ಲೇ ಏನೋ ಹೇಳಿದೆಲ್ಲ ಇದ್ರಲ್ಲಿ ಫೋಟೋ ತಗೊಂಡು. ಹೌದು, ಈ ತರ ಮೊಬೈಲ್ ಫೋನ್ ಇಂದ ಯಾವಾಗ ಬೇಕಾದ್ರೂ ಎಲ್ ಬೇಕಾದ್ರೂ ಫೋಟೋ ತಗೋಬಹುದು ಅಂತ ಹೇಳ್ತಾ ಇದ್ದೆ. ಕೊಡು ನೋಡೋಣ ಒಂದ್ ನಿಮಿಷ ಇಲ್ಲಿ. ಹಲೋ ರಾಜೇಶ್, ಅರ್ಜೆಂಟ್ ಆಗಿ ನಮ್ ಡಿಪಾರ್ಟ್ಮೆಂಟ್ ಫೋಟೋಗ್ರಾಫರ್ ನ ಕರ್ಕೊಂಡು ಸೀದಾ ನಮ್ಮನೆಗೆ ಬಂದ್ಬಿಡು. ಓಕೆ? ಏನ್ರಿ, ಪುಟ್ರ ಜೊತೆ ಆಟಾಡ್ತಾ ನಿಮ್ ಪೊಲೀಸ್ ಬ್ಯಾಂಡ್ ವರ್ಕ್ ಆಗೋಯ್ತಾ? ಬಾರು ಪುಟ್ಟ, ಊಟ ಮಾಡಿಸ್ತೀನಿ. ಹಲೋ ಸರ್, ನಮಸ್ಕಾರ, ಅಜಯ್ ಮಾತಾಡ್ತೀನಿ. ಹೇಳಿ ಅಜಯ್. ಸರ್, ನಿಮ್ ಮತ್ತೆ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಸರ್, ಇಟ್ಸ್ ಅನ್ ಎಮರ್ಜೆನ್ಸಿ. ಮನೇಲೆ ಇದ್ದೀನಿ ಸರ್. ಓಕೆ ಸರ್, ಬರ್ತೀನಿ ಸರ್. ಬನ್ನಿ. ನಮಸ್ತೆ ಸರ್. ಓ, ಬನ್ನಿ ಅಜಯ್, ಕೂತ್ಕೊಳ್ಳಿ ಸರ್. ನೋಡಿ ಸರ್, ಚೇತನ್ ಈ ಫೋಟೋಗ್ರಾಫ್ನ ತೋರಿಸಿ ಬಿಂದು ಬ್ಲಾಕ್ ಮೇಲ್ ಮಾಡ್ತಿದ್ದ ಅನ್ಸತ್ತೆ. ಬರೀ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ಗೊತ್ತಿತ್ತು, ಈಗ ಪ್ರೂಫ್ ಸಮೇತ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಸರ್, ಏನ್ ಅಷ್ಟೊಂದು ಕೂಲಾಗಿ ಹೇಳ್ತಾ ಇದ್ದೀರಾ? ಈ ಫೋಟೋಗ್ರಾಫ್ನ ತೋರಿಸಿ ಅವ್ನು ಬಿಂದುಗೆ ಯಾವ್ದು ವಿಷಯದಲ್ಲಿ ಬ್ಲಾಕ್ ಮೇಲ್ ಮಾಡಿರ್ತಾನೆ, ಅವಳು ಒಪ್ಕೊಂಡಿರಲ್ಲ, ಅದಕ್ಕೆ ಇವ್ನು ಮರ್ಡರ್ ಮಾಡಿದಾನೆ ಸರ್. ಸರ್, ಈ ಫೋಟೋಸ್ ಪ್ರೊಫೆಷನಲ್ ಫೋಟೋಗ್ರಾಫರ್ ತೆಗ್ದಿಲ್ಲ ಸರ್, ಜೊತೆಗೆ ಯೂಶುವಲ್ ಕ್ಯಾಮ್ರಾದಲ್ಲೂ ತೆಗ್ದಿಲ್ಲ ಸರ್. ಅಂದ್ರೆ ಇದು ಮೊಬೈಲ್ ಕ್ಯಾಮ್ರಾದ ತೆಗ್ದಿದ್ದಾರಾ? ಹೌದು ಸರ್, ಕ್ಯಾಮ್ರಾದಿಂದ ತೆಗಿಯೋಕೆ ಸಾಧ್ಯನೇ ಇಲ್ಲ ಸರ್. ಮೊಬೈಲ್ ಅಲ್ಲಿ ತೆಗೆದು ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ಔಟ್ ಹಾಕಿದ್ದಾರೆ, ಸ್ಟುಡಿಯೋಗೆ ಹೋಗೋದೇ ಬೇಕಾಗಿಲ್ಲ. ಇದನ್ನ ಯಾವ್ದ್ರಲ್ಲಿ ತೆಗ್ದಿದ್ದಾರೆ? ಇದು ಸೇಮ್ ಮೊಬೈಲ್ ಅಲ್ಲೇ ತೆಗ್ದಿರೋದು. ನೋಡಿ ಸರ್, ನಾನು ಹೇಳಿಲ್ವಾ, ಎರಡ್ ಫೋಟೋಗ್ರಾಫ್ಸ್ ಅವನೇ ತೆಗ್ದಿರೋದು. 100% ಚೇತನೇ ಮರ್ಡರ್ ಮಾಡಿರೋದು. ಇಷ್ಟೊಂದು ಅವಶ್ಯ ಬೇಡ, ಅಪರಾಧ ಮಾಡಾದ್ಮೇಲೆ ಇಷ್ಟೆಲ್ಲ ಯೋಚನೆ ಮಾಡೋ ನೀವು? ಅಪರಾಧ ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಅಲ್ಲ ಸರ್, ಅದು ಸರ್, ನಾನೇನ್ ಹೊರಡ್ತೀನಿ. ಹೊರಡಿ ಸರ್. ಏನ್ ಸರ್, ನೀವು ಫೋಟೋಗ್ರಾಫ್ಸ್ ನೋಡಿದ ಮೇಲೆ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ. ಮಿಸ್ಟರ್ ಅಜಯ್, ನೀ ಮುಂಚೆನೆ ಹಾಕಿ ಫೋಟೋಗಳನ್ನ ನನಗೆ ತೋರಿಸಿಲ್ಲ. ಸರ್, ನನಗೆ ಈ ಫೋಟೋಗ್ರಾಫ್ ಸಿಕ್ಕಿದ್ದೆ 1 hour ಬ್ಯಾಕ್. ಎಲ್ಲಿ? ಚೇತನ್ ಮನೆಯಲ್ಲಿ. ನೀವ್ಯಾಕೆ ಅಲ್ಲಿಗೆ ಹೋಗಿದ್ರಿ? ಸರ್, ನಾನು ಡ್ರಿಂಕ್ಸ್ ತಗೊಳ್ಳೋಣ ಅಂತ ಬಾರ್ ಹೋದೆ. ನಮ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆಗಿದ್ರು. ಬಾರ್ ಅಲ್ಲಿ ಯಾವ್ದೋ ಒಂದ್ ಲೇಡಿ ನನ್ನ ಜೊತೆ ಗಲಾಟೆ ಮಾಡಿದ್ಲು, ಅವಳು ಅವಾಗಲೇ ಕುಡ್ದಿಲ್ಲು ಅನ್ಸತ್ತೆ. ಚೇತನ್ ನನ್ನ ಗಂಡ, ಒಂದ್ ದೊಡ್ಡ ಲೋಫರು, ಫ್ಲರ್ಟ್ ಅಂತ ಬೈತಿದ್ಲು. ನನ್ನ ಹೆಂಡತಿಗೂ ಬೈದ್ಲು. ಇದಕ್ ಮುಂಚೆ ನೀವು ಚೇತನ್ ಹೆಂಡತಿನ ನೋಡಿರ್ಲಿಲ್ವಾ? ಇಲ್ಲ ಸರ್, ನೋಡಿರ್ಲಿಲ್ಲ. ಆದ್ರೆ ಚೇತನ್ ನ ಅವ್ರ ಆಫೀಸ್ ನಲ್ಲೇ ಒಂದೆರಡು ಸರಿ ಬಿಂದುನ ಪಿಕಪ್ ಡ್ರಾಪ್ ಮಾಡಬೇಕಾದ್ರೆ ನಾನು ನೋಡಿದ್ದೆ. ಸರಿ, ಬಾರ್ ಅಲ್ಲಿ ಅದೇನೋ ಗಲಾಟೆ ಆಯ್ತು ಅಂದ್ರಲ್ಲ, ಕಂಟಿನ್ಯೂ ಮಾಡಿ. ಅದೇ ಸರ್, ಅವಳು ಬೈಕೊಂಡು ಹೋದ್ಲು, ನನಗೆ ಯಾಕೋ ಡೌಟ್ ಬಂದು ಅವಳನ್ನ ಫಾಲೋ ಮಾಡಿದೆ. ಅವಳು ಕಾರ್ ನ ನಿಲ್ಸಿ ಮನೆ ಒಳಗೆ ಹೋದ್ಲು. ನಾನು ಕಾರ್ ನ ನಿಲ್ಸಿ ಮನೆ ಹತ್ರ ಹೋಗಿ ಕಿಟಕಿಯಿಂದ ನೋಡಿದೆ. ಒಳಗಡೆ ಅವಳಿಗೂ ಚೇತನ್ಗೂ ಗಲಾಟೆ ಆಗ್ತಿತ್ತು. ಅವಳ ಕೈಯಲ್ಲಿ ಫೋಟೋಗ್ರಾಫ್ಸ್ ಇತ್ತು ಸರ್. ಚೇತನ್ ಫೋಟೋಸ್ ಬಿಸಾಕಿ ಮನೆಯಿಂದ ಹೊರಟೋದ. ಅವಳು ಚೇತನ್ನ ಬೈಕೊಂಡು ರೂಮ್ ಒಳಗೆ ಹೋದ್ಲು. ನಾನು ಮನೆ ಒಳಗೆ ಹೋಗಿ ಈ ಫೋಟೋಗ್ರಾಫ್ ನ ಕಲೆಕ್ಟ್ ಮಾಡಿ ನಿಮಗೆ ಫೋನ್ ಮಾಡಿದೆ. ಮಿಸ್ಟರ್ ಅಜಯ್, ನೀವು ಏನ್ ಹೇಳಿದ್ರು ನನಗೆ ನಂಬಿಕೆ ಬರ್ತಾ ಇಲ್ಲ. ನಿಮ್ ಹೆಂಡತಿಗೂ ಚೇತನ್ಗೂ ಏನೋ ಸಂಬಂಧ ಇತ್ತು. ಆ ಸಂಬಂಧ ನೋಡಿ ನಿಮ್ ಕೈ ತಡೆಯಕ್ಕಾಗದೆ ಅವಳನ್ನ ಹೊಡೆದ್ ಸಾಯಿಸಿ ಕೆರೆಗೆ ಹಾಕಿದ್ರಿ. ಐ ಆಮ್ ರೈಟ್? ಬುಲ್ಶಿಟ್ ಸರ್. ನಿಮ್ಗೇನ್ ಅನ್ಸುತ್ತೋ ಅದನ್ನ ತಿಳ್ಕೊಳ್ಳಿ ಸರ್. ನನಗೆ ಜೈಲಿಗೆ ಹಾಕ್ತೀರಾ, ಹಾಕೊಳ್ಳಿ. ಗಲ್ಲಿಗೆ ಏರಿಸ್ತೀರಾ, ಏರಿಸಿ. ಏಯ್ ಚೇತನ್, ಎಲ್ಲಿದ್ಯೋ? ಬಾರ ಹೊರಗಡೆ. ಅಜಯ್, ಏನಿದು, ಯಾಕೆ ಹೀಗಿದೀಯಾ? ಏಯ್, ಏನ ಮಾಡದ್ನಲ್ಲ, ಮಾಡ್ಬಿಟ್ಟು ಏನ್ ಹೀಗಿದ್ಯಾ ಅಂತ ನನ್ನೇ ಕೇಳ್ತಾ ಇದೀಯಾ? ಅಜಯ್, ಏನಾಗಿದೆ ನಿನಗೆ? ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳು. ಏಯ್,
ನಿನ್ ಮಾತು ನಾನು ಯಾಕೋ ಕೇಳಿ, ಯು ಚೀಟ್ ಮಾಡಿರೋ ತಪ್ಪು ಫಸ್ಟ್ ಒಪ್ಕೋ. ಬಿಡು ನನ್ನ, ನಾನು ಬಿಟ್ಬಿಡಿ. ಅಜಯ್, ವಾಟ್ ಇಸ್ ದಿಸ್ ಸರ್? ನನಗೆ ಒಂದೇ ಒಂದ್ ನಿಮಿಷ ಟೈಮ್ ಕೊಡಿ, ಇವನ್ನ ಮುಗಿಸ್ಬಿಟ್ಟು ನಾನೇ ಸರೆಂಡರ್ ಆಗ್ಬಿಡ್ತೀನಿ. ರೀ ಸುಮ್ನೆ ರೀ, ಏನ್ರಿ ಇದು ಗಲಾಟೆ? ಇನ್ನೇನ್ ಸರ್, ನಾನೇ ಕೊಲೆಗಾರ ಅಂತ ನೀವ್ ಡಿಸೈಡ್ ಮಾಡ್ಬಿಡಿದ್ರ ತಾನೇ? ಒಂದ್ ಕೊಲೆ ಮಾಡಿದ್ರು ಅಷ್ಟೇ, ಎರಡ್ ಕೊಲೆ ಮಾಡಿದ್ರು ಅದೇ ಶಿಕ್ಷೆ. ಅದಕ್ಕೆ ನನ್ ಬಿಂದು ಸಾವು ಕಾರಣ ಆದ, ಇವನ್ನ ಮುಗಿಸೇ ಮುಗಿಸ್ಬಿಡ್ತೀನಿ. ಅಜಯ್, ಕೂಲ್ ಡೌನ್, ಕೂಲ್ ಡೌನ್. ಏನಾಯ್ತು ಸರ್? ಇದೇ ಈ ಕೆಟ್ಟ ಫೋಟೋಗ್ರಾಫ್ಸ್ ನ ನೋಡಿ, ಬಿಂದುನ ನಾನೇ ಕೊಲೆ ಮಾಡಿದೆ ಅಂತ ನೀವು ಅನುಮಾನ ಪಡ್ತಾ ಇದ್ದೀರಲ್ಲ. ಅಕಸ್ಮಾತ್ ಆ ಫೋಟೋಗ್ರಾಫ್ಸ್ ನ ನಾನು ಮೊದಲೇ ನೋಡಿದ್ರೆ ನಾನು ಸಾಯಿಸ್ತಾ ಇದ್ದಿದ್ದು ಬಿಂದುನಲ್ಲ ಸರ್, ಈ ಬ್ಲಾಕ್ ಮೇಲರ್ ಚೇತನ್ ನ. ಅಜಯ್, ಏನ್ ಹೇಳ್ತಿದ್ಯಾ ನೀನು? ಏನ್ ನಡೀತಾ ಇದೆ ಇಲ್ಲಿ? ಯಾರಿವ್ರು? ವಿ ಆರ್ ಫ್ರಮ್ ಸಿಸಿಬಿ. ನಾನು ಯಾಕೆ ಅವಳನ್ನು ಕೊಲೆ ಮಾಡಲಿ? ಅವಳು ನನ್ನ ಕೊಲೀಗ್, ಬ್ರಿಲಿಯಂಟ್, ಹಾರ್ಡ್ ವರ್ಕರ್. ಶೀಸ್ ಮೈ ಕ್ಲೋಸ್ ಅಸೋಸಿಯೇಟ್. ನಾವಿಬ್ರು ಜೊತೆಲಿ ವರ್ಕ್ ಮಾಡ್ತಿದ್ವಿ. ಆದ್ರೂ ನೀವು ಅವಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಿ? ಇಲ್ಲ ಸರ್, ಎಲ್ಲ ಸುಳ್ಳು. ನಿಮ್ಗೆ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನಿಮ್ಮನ್ನ ತಪ್ಪದಾರಿಗೆ ಎಳೆಯೋ ಪ್ರಯತ್ನ ಮಾಡ್ತಿದ್ದಾರೆ. ವಾಟ್ ಅಬೌಟ್ ದಿಸ್? ಹೇಳಿ ಮಿಸ್ಟರ್, ಈ ಫೋಟೋ ಸುಳ್ಳ? ಸರ್, ಒಂದ್ ಗ್ಲಾಸ್ ನೀರು. ಓ ಶೂರ್. ರಾಜೇಶ್ ಸರ್, ಸಾಹೇಬರ್ಗ್ ಒಂದ್ ಗ್ಲಾಸ್ ನೀರು ತಗೊಂಬನ್ನೆ. ಆಯ್ತು ಸರ್, ತಗೊಳ್ಳಿ. ದಾಹ ತೀರ್ತಲ್ಲ, ಶುರುವಚ್ಕೊಳ್ಳಿ. ಸರ್, ನನ್ನ ಫ್ಯಾಮಿಲಿ ಲೈಫ್ ಸರಿಯಿಲ್ಲ ಸರ್. ನನ್ನ ಹೆಂಡತಿ ಮೋಹಿನಿದು ಒಂಥರ ವಿಚಿತ್ರವಾದ ಕ್ಯಾರೆಕ್ಟರ್. ಯಾವ್ದಾದ್ರೂ ವಿಷಯ ತಗೊಂಡು ನನ್ನ ಮೇಲೆ ಜಗಳ ಮಾಡ್ತಾನೆ ಇರ್ತಾಳೆ. ಇದರಿಂದ ಬೇಜಾರಾಗಿ ಹೆಚ್ಚಾಗಿ ಆಫೀಸಲ್ಲೇ ಕಾಲ ಕಳೀತಿದ್ದೆ. ಹಾಗೆ ನಿಧಾನವಾಗಿ ಬಿಂದು ಕಡೆ ಅಟ್ರಾಕ್ಟ್ ಆದೆ. ಬಿಂದು ಮದುವೆ ಆಗಿರೋ ವಿಷಯ ನಿಮ್ಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು ಸರ್. ಗೊತ್ತಿದ್ದು ಲವ್ ಮಾಡಿದ್ರ? ಹೌದು ಸರ್. ಲವ್ ಇಸ್ ಬ್ಲೈಂಡ್ ಅಂತಾರಲ್ವಾ, ಲವ್ ಬ್ಲೈಂಡ್ನೆಸ್ ನಲ್ಲಿ ನೀವು ಅವಳನ್ನ ಬ್ಲಾಕ್ ಮೇಲ್ ಮಾಡೋ ಲೆವೆಲ್ ಇಳಿದ್ರಿ. ಮದರ್ ಪ್ರಾಮಿಸ್ ಸರ್, ನಾನು ಯಾವ ಕೆಟ್ಟ ಉದ್ದೇಶದಿಂದನೂ ಬ್ಲಾಕ್ ಮೇಲ್ ಮಾಡ್ತಿರ್ಲಿಲ್ಲ. ನಾನು ಬಿಂದುನ ತುಂಬಾ ಪ್ರೀತಿ ಮಾಡ್ತಿದ್ದೆ. ನಾವಿಬ್ರು ಡೈವರ್ಸ್ ಮಾಡಿ ಮದುವೆ ಮಾಡ್ಕೊಳ್ಳೋಣ ಅಂತ ಫೋರ್ಸ್ ಮಾಡ್ತಿದ್ದೆ. ಗುಡ್. ಆದ್ರೆ ಒಂದು ವಿಷಯ, ಈ ಫೋಟೋಗಳನ್ನ ಅವಳಗ್ ಗೊತ್ತಿಲ್ಲದೆ ಹೇಗೆ ಎಲ್ಲಿ ತೆಗೆದ್ರಿ ಅದನ್ನ ಹೇಳ್ತೀರಾ? ಸರ್, ಅವತ್ತೊಂದಿನ ನಮ್ಮ ಕಂಪ್ನಿಲಿ ಪಾರ್ಟಿ ಇತ್ತು. ಅವತ್ತಿನವರೆಗೂ ರಿಕ್ವೆಸ್ಟ್ ಅಲ್ಲಿದ್ದ ನಾನು ಇನ್ ಮುಂದೆ ಬೈ ಫೋರ್ಸ್ ಅವಳಿಂದ ಹೇಗಾದ್ರೂ ಮಾಡಿ ಪ್ರೀತಿ ಪಡಿಲೇಬೇಕು ಅಂತ ಡಿಸೈಡ್ ಮಾಡಿದೆ. ಪಾರ್ಟಿಲಿ ಅರ್ಧಂಬರ್ಧ ಜನ ಖಾಲಿಯಾಗಿದ್ರು. ಬಿಂದು ರಮ್ಯಾ ಒಂದ್ ಕಡೆ ಊಟ ಮಾಡ್ತಿದ್ರು. ನಾನು ಅವ್ರ ಹತ್ರ ಏನೋ ಟೆನ್ಷನ್ ಅಲ್ಲಿ ಇರೋ ಹೋದೆ. ಬಿಂದು, ಸಾರಿ ಫಾರ್ ಡಿಸ್ಟರ್ಬಿಂಗ್ ಯು, ಇಟ್ಸ್ ಓಕೆ. ಅರ್ಜೆಂಟ್ ಆಗಿ ಒಂದು ಅಗ್ರಿಮೆಂಟ್ ರೆಡಿ ಮಾಡ್ಬೇಕು, ಬರ್ತೀಯಾ ಪ್ಲೀಸ್? ಓಕೆ, ಒಂದ್ ನಿಮಿಷ, ಒಂದ್ ಐದ್ ನಿಮಿಷ ಬರ್ತೀನಿ. ಬಿಂದು, ಆಪಲ್ ಜ್ಯೂಸ್ ನಂಗೆ ಬೇಡ. ಚೇತನ್, ಏನೋ ಅಗ್ರಿಮೆಂಟ್ ಮಾಡ್ಬೇಕು ಅಂತ ಹೇಳಿದ್ಯಲ್ಲ, ಈಗ ಜ್ಯೂಸ್ ಕೊಡ್ತಿದ್ಯಾ? ಬಿಂದು, ಯಾಕೆ ಅಷ್ಟು ಅರ್ಜೆಂಟು? ಇಲ್ಲ ಚೇತನ್, ಲೇಟ್ ಆಯ್ತು, ನನ್ನ ಮನೆಗೆ ಹೋಗ್ಬೇಕು. ಪ್ಲೀಸ್ ಬಿಂದು, ಪ್ಲೀಸ್ ಬೇಡ ಚೇತನ್, ನನಗೋಸ್ಕರ ತಗೋ. ಓಕೆ, ಏನ್ ವಿಷಯ ಬೇಗ ಹೇಳು. ಕಂಪ್ನಿ ವಿಷಯ ಇದ್ದಿದ್ದೆ, ಮೊದ್ಲು ಆರಾಮಾಗಿ ಕುಡಿ. ಬಿಂದು,
ನಾನು ಹೇಳಿದ್ರ ಬಗ್ಗೆ ಏನ್ ಯೋಚನೆ ಮಾಡಿದೆ? ಯಾವ ವಿಷಯ? ಬಿಂದು, ಅಜಯ್ನ ಡೈವರ್ಸ್ ಮಾಡ್ಬಿಡು, ನಾವಿಬ್ರು ಮದುವೆ ಆಗೋಣ. ಯು ಚೀಟ್ ಬಿಂದು. ಬಿಂದು, ನಿಮ್ಮ ಮೊಬೈಲ್ ಕೊಡಿ. ಓಹ್, ಇದರಿಂದ ನಾ ಫೋಟೋಸ್ ತೆಗೆದಿದ್ದು. ಹೌದು ಸರ್. ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಕಾನ್ಶಿಯಸ್ ಬಂತು. ಬಿಂದು ಎದ್ದೋದ್ಲು. ಇದರಲ್ಲಿರೋ ಫೋಟೋಸ್ನೆಲ್ಲ ಎರೇಂಜ್ ಮಾಡ್ಬಿಟ್ಟಿದ್ದೀರಾ? ಇದ್ರಲ್ಲಿ ತೆಗೆದ ಫೋಟೋಸ್ನ ಪ್ರಿಂಟ್ ಹ್ಯಾಕ್ ಮಾಡಿದ್ರಿ ಸರ್? ಇದರಿಂದ ಕಂಪ್ಯೂಟರ್ಗೆ ಹಾಕೊಂಡು ಪ್ರಿಂಟ್ ಔಟ್ ತೆಗೆದೆ. ನಮ್ಮನೇಲಿ ಫೋಟೋ ಪ್ರಿಂಟರ್ ಇದೆ ಸರ್. ಯು ಬ್ಲಡಿ ಫೂಲ್, ಜೊತೆಲಿ ಕೆಲಸ ಮಾಡ್ತಿದ್ದವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ನಿನ್ನ ಸರ್? ದಯವಿಟ್ಟು ನನ್ನ ಮಾತು ಕೇಳಿ ಸರ್. ನಾನ್ ಬಿಂದುಗೆ ಕೆಟ್ಟದ್ ಮಾಡ್ಬೇಕು ಅಂತ ಇರ್ಲಿಲ್ಲ ಸರ್. ಏಯ್, ನೀನ್ ಬ್ಲ್ಯಾಕ್ ಮೇಲ್ ಮಾಡೋದು ಅವಳಗ್ ಒಳ್ಳೇದ್ ಮಾಡ್ದಂಗ. ರಾಸ್ಕಲ್, ನೀನ್ ಕೇಳಿದ್ಕೊಳ್ ಒಪ್ಕೊಳ್ಳಿಲ್ಲ ಅಂತ ಅವಳಗ್ ಹೊಡೆದು ಕೊಲೆ ಮಾಡ್ದೆ. ನಿನ್ನ ಅದೃಷ್ಟಕ್ಕೆ ಅಜಯ್ ಬಾಡಿನ ಡಿಸ್ಪೋಸ್ ಮಾಡುವಾಗ ನಿನ್ ಮೊಬೈಲ್ ಇಂದ ಫೋಟೋ ತೆಗೆದು ನಿಮ್ ಮನೇಲಿ ಪ್ರಿಂಟ್ ಹಾಕಿ ನನಗ್ ಕಳ್ಸ್ಕೊಟ್ಟೆ. ಅಜಯ್ ಈ ಕೇಸಲ್ಲಿ ಸಿಕ್ಕಾಕೊಳ್ಳಿ ಅಂತ ಚೆನ್ನಾಗಿ ಪ್ಲಾನ್ ಮಾಡಿದ್ಯ ಕಣೋ? ಇಲ್ಲ ಸರ್, ಗಾಡ್ ಪ್ರಾಮಿಸ್ ನಾನು ಕೊಲೆ ಮಾಡಿಲ್ಲ ಸರ್. ಸುಳ್ಳು. ಬಿಂದು ಕೊಲೆಯಾದ ರಾತ್ರಿ ನಿಮ್ ಕಂಪನಿ ಪಾರ್ಟಿ ಇತ್ತು. ಅಲ್ಲಿಗೆ ನಿನ್ ಹೆಂಡತಿ ಮೋಹಿನಿನೂ ಬಂದಿದ್ಲು. ಬಿಂದುಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ಲು. ಆ ಅವಮಾನ ತಡಿಲಾರ್ದೆ ಬಿಂದು ಮನೆಗೆ ಹೋದ್ಲು. ನೀನ್ ನಿನ್ ಹೆಂಡತಿಗೆ ಸಮಾಧಾನ ಮಾಡಿ ಮನೆಗ್ ಕಳಿಸ್ದೆ. ಆಮೇಲೆ ನೀನ್ ಬಿಂದು ಮನೆಗೆ ಹೋದೆ, ಅವಳನ್ನ ಕೊಲೆ ಮಾಡಿದೆ. ಆಮ್ ಐ ರೈಟ್? ಇಲ್ಲ ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ನೀವು ಹೇಳ್ತಿರೋದೆಲ್ಲ ನಿಜ. ಆದ್ರೆ ಬಿಂದು ಹೊತ್ಕೊಂಡು ಮನೆಗೆ ಹೋದ್ಲು. ಮೋಹಿನಿ ನನ್ನಿಂದ ಕಾರ್ಕಿ ಕಿತ್ಕೊಂಡು ಹೋದ್ಲು. ಆಮೇಲೆ ನಾನೆಲ್ಲೂ ಹೋಗ್ಲೇ ಇಲ್ಲ. ಏನೋ ತಲೆ ಕೆಟ್ಟಂತಾಗಿ ಡ್ರಿಂಕ್ಸ್ ತಗೊಂಡು ಗೆಸ್ಟ್ ಹೌಸಲ್ಲೇ ಉಳ್ಕೊಂಡ್ಬಿಟ್ಟೆ. ಆಹಾಹಾ, ಚೆನ್ನಾಗಿ ಕತೆ ಕಟ್ತೀಯ. ಒಂದೆರಡು ದಿನ ನಮ್ಮ ಸೆಲ್ಲಲ್ಲಿ ಕೂತ್ಕೊಂಡು ಕತೆ ಬರೀ, ಕ್ರೈಮ್ ಡೈರಿಗೆ ಆಗುತ್ತೆ. ಏ ರಾಜೇಶ, ಮದರ್ ಪ್ರಾಮಿಸ್ನ ಕೊಲೆ ಮಾಡಿಲ್ಲ ಸರ್, ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ. ನಡಿಯಪ್ಪ ನಡಿ. ಅಜಯ್. ಓಹೋ, ಸುಮತಿ ಅವರು, ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಪಾಪ, ನನ್ನ ಕೆಟ್ಟವನಾಗಿ ಮಾಡೋದಕ್ಕೆ ನೀವು ತುಂಬಾ ಕಷ್ಟಪಟ್ಟಿರ್ಬೇಕಲ್ವಾ? ನಿಮ್ಮ ಉಪಕಾರನ ನಾನು ಈ ಜನ್ಮದಲ್ಲೇ ಮರೆಯೋಗಿಲ್ಲ ಅಲ್ವಾ? ಯಾಕೆ ಮೇಡಮ್ ಸುಮ್ಮನೆ ನಿಂತ್ಬಿಟ್ರಿ? ಆ ಪೊಲೀಸ್ ಆಫೀಸರ್ ಹತ್ರ ನನ್ನ ಬಗ್ಗೆ ಸುಳ್ಳು ಮಾತಾಡ್ಬೇಕಾದ್ರೆ ಇದ್ದಿದ್ದ ಧೈರ್ಯ ಹೊರಟೋಯ್ತಾ? ಯಾಕೆ ಮೇಡಮ್ ಈ ಥರ ಮಾಡಿದ್ರಿ? ನಾನು ನಿಮ್ಗೇನು ಅನ್ಯಾಯ ಮಾಡಿದ್ದೆ? ಮೊದಲೇ ಹೆಂಡತಿನ ಕಳ್ಕೊಂಡಿರೋ ದುಃಖದಲ್ಲಿದ್ದೀನಿ. ಮೇಲಾಗಿ ನನ್ನ ಬಗ್ಗೆ ಏನೇನೋ ಹೇಳಿ ಯಾಕೆ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ನಾನು ಯಾವತ್ತಾದರೂ ನಿಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದೀನಾ ಅಥವಾ ಕೆಟ್ಟದಾಗಿ ನಡ್ಕೊಂಡಿದ್ದೀನಾ? ಪಕ್ಕದ ಮನೆಯವರಂತ ನಿಮ್ಮನ್ನ ನಂಬಿದ್ದೆ ತಪ್ಪಾಗೋಯ್ತಲ್ಲ? ಹೇಳಿ ಮೇಡಮ್, ಹೇಳಿ. ಅಜಯ್, ಐ ಆಮ್ ವೆರಿ ಸಾರಿ. ನನ್ನ ಕೆಟ್ಟವನಾಗಿ ಮಾಡೋದಕ್ಕೆ ನೀವು ತುಂಬಾ ಕಷ್ಟಪಟ್ಟಿರ್ಬೇಕಲ್ವಾ? ನಾನು ಯಾವತ್ತಾದರೂ ನಿಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದೀನಾ ಅಥವಾ ಕೆಟ್ಟದಾಗಿ ನಡ್ಕೊಂಡಿದ್ದೀನಾ? ಪಕ್ಕದ ಮನೆಯವರಂತ ನಿಮ್ಮನ್ನ ನಂಬಿದ್ದೆ ತಪ್ಪಾಗೋಯ್ತಲ್ಲ? ಹೇಳಿ ಮೇಡಮ್, ಏನೋ ಹೇಳಬೇಕು ಅಂತಿದ್ರಲ್ಲ ಸರ್. ನಾನು ಅವತ್ತು ಅಜಯ್ ಬಗ್ಗೆ ಹೇಳಿದ್ದೆಲ್ಲ ಸುಳ್ಳು ಸರ್. ಅಜಯ್ ಅಂಥವನಲ್ಲ, ತುಂಬಾ ಒಳ್ಳೆಯವನು. ಅವನು ಬಿಂದುನ ತುಂಬಾ ಪ್ರೀತಿಸ್ತಿದ್ದ. ಅವನು ಅವಳನ್ನ ಕೊಲೆ ಮಾಡಿದಾನೆ ಅಂದ್ರೆ ನಂಬಕ್ಕೆ ಆಗಲ್ಲ ಸರ್. ನೋಡಿ ಮೇಡಮ್, ಅಪರಾಧಿಗಳಿಗೆ ತಪ್ಪಿಸ್ಕೊಳ್ಳೋ ಸಹಾಯ ಮಾಡೋದು ಒಂದ್ ದೊಡ್ಡ ಅಪರಾಧನೇ. ಅದಕ್ಕೂ ಶಿಕ್ಷೆ ಇದೆ, ನಿಮಗ್ ಗೊತ್ತಿರ್ಬೇಕಲ್ಲ ಸರ್. ನಿಜ ಹೇಳ್ಬೇಕು ಅಂದ್ರೆ ನಿಜವಾದ ಅಪರಾಧಿ ನಾನು ಸರ್. ನನಗೆ ಗಂಡ ಮಕ್ಕಳು ಯಾರೂ ಇಲ್ಲ.
ಅವರ ಸುಂದರವಾದ ಸಂಸಾರ ನೋಡಿ ನನಗೆ ಅಸೂಯೆ ಆಗ್ತಿತ್ತು. ಅವರ ಸುಖ ಸಂತೋಷನ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದೆ. ನನ್ನ ಸೌಂದರ್ಯದಿಂದ ಅಜಯ್ನ ಆಕರ್ಷಿಸೋದಕ್ಕೆ ಪ್ರಯತ್ನ ಪಟ್ಟೆ. ಆದರೂ ಕೊನೆಗೆ ಅವನು ನನ್ನ ಬಲೆಗೆ ಬೀಳಲೇ ಇಲ್ಲ. ಆದರೆ ನಾನು ನನ್ನ ಪ್ರಯತ್ನ ಬಿಡಲೇ ಇಲ್ಲ. ಅವನು ಒಂಟಿಯಾಗಿ ಸಿಕ್ತಾಗ್ಲಿಲ್ಲ, ಅವನನ್ನು ಕಾಡಿಸ್ತಾನೆ ಇದ್ದೆ. ಹೀಗೆ ಹೇಳುವಂತ ಅಜಯ್ ಹೇಳಿ ಕಳಿಸಿದ್ನ? ಖಂಡಿತ ಇಲ್ಲ ಸರ್, ನಾನು ಮಾಡಿದ ತಪ್ಪು ಅನ್ನಿಸ್ತು. ನಿಮ್ಮ ಹತ್ರ ನಿಜ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಅಷ್ಟೇನಾ, ಇನ್ನೂ ಏನಾದರೂ ಇದೆಯಾ? ಅಷ್ಟೇ ಸರ್, ಇನ್ನೇನೂ ಇಲ್ಲ. ಸರಿ, ನೀವು ಹೊರಡೆ. ಥ್ಯಾಂಕ್ ಯು ಸರ್. ಸರ್, ಇವನೇ ಸರ್ ವಾಚ್ಮ್ಯಾನ್. ಏನಂದಿನ ಹೆಸರು? ಲಿಂಗಣ್ಣ ಸಾ. ಇಲ್ಲಿ ಕೆಲವು ದಿನಗಳ ಹಿಂದೆ ಒಂದು ಪಾರ್ಟಿ ನಡೀತಲ್ಲ? ಹ್ಞೂ ಸಾ. ಆ ಪಾರ್ಟಿಲಿ ಚೇತನ್ ಗೊತ್ತಲ್ಲ ನಿಮಗೆ? ಗೊತ್ತು ಸಾ. ಅವನ ಹೆಂಡತಿ ಮೋಹಿನಿ? ಗೊತ್ತು ಸಾ. ಅವತ್ತು ಆ ಮೋಹಿನಿಗೂ ಬಿಂದು ಅನ್ನೋ ಹುಡುಗಿಗೂ ಏನಾದರೂ ಗಲಾಟೆ ನಡೀತಾ? ಓ, ಮಾರಾಮಾರಿ ಆಯ್ತು ಸಾ. ಮೋಹಿನಿ ಹೆಸರು ತಕ್ಕಂಗೆ ಮೋಹಿನಿನೇ ಸಾ. ಏನ್ ಗಲಾಟೆ ಮಾಡಿದ್ರು ಅಂತೀರಾ? ಪಾಪ ಬಿಂದು ಮೇಡಮ್ ಬೇಜಾರು ಮಾಡಿಕೊಂಡು ಒಂಟೇ ಹೋದ್ರು ಸಾ. ಪಾರ್ಟಿ ಮುಗಿದ್ಮೇಲೆ ಚೇತನ್ ಮನೆಗೆ ಹೋದ್ನಾ ಅಥವಾ ಇಲ್ಲೇ ಇದ್ನಾ? ಅವತ್ ರಾತ್ರಿ ಇಲ್ಲೇ ಇದ್ದಂಗ ಗ್ಯಾಪ್ನ ನಾನ್ ಸ್ವಲ್ಪ ತಗೊಂಡು. ಓಹೋ, ಈ ಅಭ್ಯಾಸ ಬೇರೆ ಇದೆಯಾ? ಸರಿ ಹೊರಡು. ಬರ್ತೀನಿ ಸಾ. ನಾಳೆ ಚೇತನ್ ಮನೆ ಅಟ್ಯಾಕ್. ಯಾಕೆ ಸರ್? ಚೇತನ್ ನಮ್ ಕಸ್ಟಡಿಯಲ್ಲ ಇದ್ದಾನಲ್ಲ. ನಾಳೆ ನಾವು ಚೇತನ್ ಹೆಂಡತಿ ಮೋಹಿನಿನ ನೋಡ್ಲೇಬೇಕು. ಎಲ್ಲಾ ಕಡೆ ಅವಳ ಹೆಸರು ಓಡಾಡ್ತಾ ಇದೆ. ಇನ್ನವಳನ್ನ ನಾವು ಮೀಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಇನ್ವೆಸ್ಟಿಗೇಷನ್ ಪೂರ್ತಿ ಆಗಲ್ಲ. ಬಾ. ಏನ್ ಸರ್, ಮನೆ ಎಷ್ಟು ದೊಡ್ಡದಾಗಿದೆ? ಸ್ವಂತ ಇರ್ಬೋದಾ, ಬಾಡಿಗೆ ಇರ್ಬೋದಾ? ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಇಲ್ಲ, ಬಾಡಿಗೆ ಮನೆಯಲ್ಲಿರ್ತಾರೆ. ಎಸ್, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಮೇಡಮ್, ಯು ಆರ್ ಫ್ರಮ್ ಸಿಸಿಬಿ. ಓ, ಐ ಸಿ. ಚೇತನ್ ನಿಮ್ ಕಸ್ಟಡಿಲೇ ಇದ್ದಾರಾ? ಎಸ್, ಬಟ್ ನಾವು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಕ್ ಬಂದಿದೀವಿ. ಓಕೆ, ಪ್ಲೀಸ್. ಥ್ಯಾಂಕ್ ಯು. ಈಗ ಹೇಳಿ ಸರ್, ಏನ್ ವಿಷಯ ಅಂತ? ಮೇಡಮ್, ನಿಮ್ ಹಸ್ಬೆಂಡ್ ಚೇತನ್ ನಮ್ ಕಸ್ಟಡಿಲಿ ಇದಾರಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ? ಯಾಕೆಂದ್ರೆ ಅವ್ರನ್ನ ಬಿಡಿಸ್ಕೊಳ್ಳೋ ಯಾವ ಪ್ರಯತ್ನನೂ ನೀವು ಮಾಡ್ತಾ ಇಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನಾನು ಮನಸ್ಸು ಮಾಡಿದ್ರೆ ಅವನ ಬಿಡಿಸ್ಕೊಳ್ಳೋದು ಕೇವಲ 5 ನಿಮಿಷದ ಕೆಲಸ. ಅವನು ಶಿಕ್ಷೆ ಅನುಭವಿಸ್ಬೇಕು ಅಂತಾನೆ ಸುಮ್ನಿರೋದು. ನೀವು ಸುಮ್ನಿರೋ ಕಾರಣ ಏನು ಅಂತ ಕೇಳ್ಬೋದಾ? ಅವನ್ನೇ ನಂಬಿ ಮದ್ವೆ ಆದ ನನಗೆ ಮೋಸ ಮಾಡ್ದ, ತೊಂದರೆ ಕೊಟ್ಟ. ಅವನೊಬ್ಬ ಫ್ಲರ್ಟ್, ಹ್ಯೂಮನೈಸರ್. ಓಕೆ, ಈ ಚೇತನ್ ವಿಷಯ ಬೇಡ, ನಿಮ್ಮ ವಿಷಯಕ್ಕೆ ಬರೋಣ. ನೀವತ್ತು ಪಾರ್ಟಿಲಿ ಬಿಂದು ಹತ್ರ ಗಲಾಟೆ ಮಾಡಿಕೊಂಡು ಚೇತನ್ ಹತ್ರ ಕಾರ್ ಕೀಸ್ಕೊಂಡು ಎಲ್ಲಿಗೆ ಹೋದ್ರಿ? ಅವತ್ತು ನಾನು ತುಂಬಾ ಅಪ್ಸೆಟ್ ಆಗಿದೆ ಸರ್, ಅದಕ್ಕೆ ಸ್ಟ್ರೇಟ್ ಆಗಿ ಬಾರ್ಗ್ ಹೋಗಿ ಸುಮಾರು ಹೊತ್ತು ಅಲ್ಲೇ ಕೂತಿದ್ದೆ. ನೀವು ಸುಳ್ಳು ಹೇಳ್ತಿದ್ದೀರಾ? ನಾನು ಯಾಕೆ ಸುಳ್ಳು ಹೇಳಿ? ನೀವತ್ತು ಬಿಂದುನ ಫಾಲೋ ಮಾಡಿಕೊಂಡು ಅವ್ರ ಮನೆಗೆ ಹೋದ್ರಿ, ಅವಳ ತಲೆಗೆ ಯಾವುದೋ ವಸ್ತುವಿಂದ ಬಲ್ಲವಾಗಿ ಹೊಡೆದು ಅವಳು ಕೊಲೆ ಮಾಡಿದ್ರಿ. ಓ, ವೆರಿ ಗುಡ್. ಆಮೇಲೆ ಏನ್ ಆಫೀಸರ್, ನೀವೇ ಕಣ್ಣಾರೆ ನೋಡ್ದಾಗ ಮಾತಾಡ್ತಿದ್ದೀರಲ್ಲ. ಆ ಲೆವೆಲ್ಗೆ ನಾನು ಹೇಳಿದ್ರೆ ಮೊದಲು ಮರ್ಡರ್ ಮಾಡೋದು ಚೇತನೆ. ಬ್ಲಡಿ ಚೀಟರ್. ಸಾರಿ ಆಫೀಸರ್, ನಾನು ಯಾವಾಗ್ಲೂ ಹೀಗಿನೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ಬಿಡ್ತೀನಿ. ಇಟ್ಸ್ ಓಕೆ, ಈಗ ತಾನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೀನಿ, ಆಗಾಗಿ ಮೀಟ್ ಮಾಡ್ತಾ ಇರ್ತೀನಿ. ಓ, ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು. ರಾಜೇಶ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರಾಜೇಶ್. ಸರ್, ಭಾರತ್ರ ಹೋಗಿದೆ ಸರ್. ಅದೇ ಅಮ್ಮ ಮೋಹಿನಿ ಅಲ್ಲೂ ಭಾರಿ ಕಾಟ ಕೊಡ್ತಾರಂತೆ ಸರ್. ಅಂದ್ರೆ? ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಮಧ್ಯರಾತ್ರಿ ಯಾವಾಗಂದ್ರೆ ಅವಾಗ ಹೋಗಿ ಡ್ರಿಂಕ್ಸ್ ಬೇಕು ಅಂತ ಗಲಾಟೆ ಮಾಡ್ತಾರಂತೆ ಸರ್. ಮತ್ತೆ ಅವತ್ತು ಬಂದಿರಬಹುದು, ಜ್ಞಾಪಕ ಇಲ್ಲ ಅಂತ ಹೇಳೋದು ಸರ್. ಸರಿ ಬಿಡು. ಸರ್, ನಮ್ಮ ಸೀನಿಯರ್ ರಾಮಸ್ವಾಮಿ ಅವರು ಕಳಿಸ್ಕೊಟ್ಟಿದ್ದಾರೆ ಕಸ್ಟಡಿಯಲ್ಲಿರೋ ಚೇತನ್ನ ರಿಲೀಸ್ ಮಾಡೋದಕ್ಕೆ ಬೇಲ್ ಆರ್ಡರ್. ರಾಜೇಶ್ ಸರ್, ಹೋಗಿ ಕರ್ಕೊಂಬೋ ಅನ್ನ. ಇವತ್ತಿನ ದಿನ ಬೇಲ್ ಆರ್ಡರ್ ತಗೊಂಡ್ಬರೋದು ಬೇಲ್ಪುರಿ ತಿಂದಷ್ಟು ಸುಲಭ ಆಗೋಯ್ತು. ರಾಜೇಶ್ ಸರ್, ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಕಳಿಸು. ಓಕೆ ಸರ್.
ಮಿಸ್ಟರ್ ಚೇತನ್, ನಾಳೆ ನಿಮ್ ಪಾಸ್ಪೋರ್ಟ್ನ ಪೊಲೀಸ್ ಕಸ್ಟಡಿ ಕೊಡಿ. ಹಾಗೆ ನಾವು ಹೇಳೋವರೆಗೂ ನೀವೆಲ್ಲೂ ಊರ್ ಬಿಟ್ಟು ಹೋಗ್ಬಾರ್ದು. ಓಕೆ ಸರ್. ಹ್ಮ್, ಮಮ್ಮಿ ಮಮ್ಮಿ, ಇವತ್ ಮಧ್ಯಾಹ್ನ ಹೇಳಿದ್ಯಲ್ಲ ಬೀರ್ಬಲ್ ಕತೆ, ಅದನ್ ಹೇಳು ಮಮ್ಮಿ. ಬೇಡ ಪುಟ್ಟ, ಡ್ಯಾಡಿಗ್ ಡಿಸ್ಟರ್ಬ್ ಆಗುತ್ತೆ. ಆಟಾಡ್ಕೋ ಹೋಗು. ನಂಗ್ ಆಟ ಬೇಡ. ಹೇಳ್ಬಾರ್ದೇನೆ, ಮಗುವನ್ನ ಕೇಳ್ತಾ ಇದೆ, ಹೇಳುತ್ತಾನೆ. ಸರಿ ಬಾ, ನಿಂಗೆ ಪಪ್ಪನೇ ಪರ್ಮಿಷನ್ ಕೊಟ್ರಲ್ಲ, ಕತೆ ಹೇಳ್ತೀನಿ. ನಿಂಗ್ ಯಾವ ಕತೆ ಹೇಳಿ? ಅದೇ ಮಮ್ಮಿ, ಮೂರ್ ಜನ ಕಳ್ರಿ ಕತೆ. ಹಾ, ಆ ಮೂರ್ ಜನ ಸಿಗಾಕೋತಾರಲ್ಲ, ಅದ್ರಲ್ಲಿ ಕಳ್ಳ ಯಾರು ಅಂತ ಕಂಡಿಡಿಯೋದಕ್ಕೆ ಅಕ್ಬರು ಬೀರ್ಬಲ್ಗೆ ಹೇಳ್ತಾನೆ. ಆಗ ಬೀರ್ಬಲ್ ಏನ್ ಮಾಡ್ತಾನೆ ಗೊತ್ತಾ, ಚಿಕ್ ಚಿಕ್ ಬ್ಯಾಗ್ ನಲ್ಲಿ ಗೋಲ್ಡ್ ಕಾಯಿನ್ ಹಾಕ್ಬಿಟ್ಟು ಆ ಮೂರು ಜನಕ್ಕೂ ಕೊಡ್ತಾನೆ. ಹ್ಮ್, ಯಾರ್ ಕಳ್ಳ ಅಲ್ವೋ ಅವ್ರ ಬ್ಯಾಗ್ ಅಲ್ಲಿರೋ ಗೋಲ್ಡ್ ಕಾಯಿನ್ ಕಲ್ಲಾಗಿರುತ್ತೆ. ಆದ್ರೆ ನಿಜವಾದ ಕಳ್ಳ ಯಾರಾಗಿರ್ತಾನೋ ಅವನ್ ಬ್ಯಾಗ್ ಅಲ್ಲಿರೋ ಗೋಲ್ಡ್ ಕಾಯಿನ್ ಗೋಲ್ಡ್ ಕಾಯಿನ್ ಆಗೇ ಉಳಿದಿರುತ್ತೆ ಅಂತ ಹೇಳ್ತಾನೆ. ಆಗ ಕಳ್ತನ ಮಾಡಿರಲ್ವಲ್ಲ ಆ ಇಬ್ರು, ಅವ್ರೇನ್ ಮಾಡ್ತಾರೆ, ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ಆದ್ರೆ ನಿಜವಾದ ಕಳ್ಳ ಇರ್ತಾನಲ್ಲ, ಅವನೇನ್ ಮಾಡ್ತಾನ ಗೊತ್ತಾ, ರಾತ್ರಿ ಇಡೀ ತಲೆ ಕೆಡಿಸ್ಕೊಂಡು ಅವನ್ ಬ್ಯಾಗ್ ಅಲ್ಲಿರುತ್ತಲ್ಲ ಗೋಲ್ಡ್ ಕಾಯಿನ್, ಅದನ್ನ ತೆಗೆದ್ಬಿಟ್ಟು ಕಲ್ ಹಾಕೊಂಡ್ಬಿಡ್ತಾನೆ. ಯಾಕೆ ಹೇಳು, ಅವನ್ ಕಳ್ಳ ಅಲ್ಲ ಅಂತ ಪ್ರೂವ್ ಮಾಡ್ಕೊಳಕ್ಕೆ. ಬೀರ್ಬಲ್ ಬೆಳಗ್ಗೆ ಬಂದು ಮೂರು ಬ್ಯಾಗ್ ಗಳನ್ನು ಚೆಕ್ ಮಾಡ್ತಾನೆ, ಯಾರ್ ಬ್ಯಾಗ್ ಅಲ್ಲಿ ಕಲ್ಲಿರುತ್ತೋ ಅವನೇ ಕಳ್ಳ ಅಂತ ಹಿಡ್ಕೊಡ್ತಾನೆ. ಮತ್ತೆ ಬೀರ್ಬಲ್ ಹೇಳಿದ್ದು ಉಲ್ಟಾ ಅಲ್ವಾ? ಬೀರ್ಬಲ್ಲು ಕಳ್ಳ ಯಾರು ಅಂತ ಕಂಡಿಡಿಯೋದಕ್ಕೆ ಅವನ್ ಮಾಡಿದ ಪ್ಲಾನ್. ಎಲ್ಲಾದ್ರೂ ಗೋಲ್ಡ್ ಕಾಯಿನ್ ಕಲ್ಲಾಗುತ್ತಾ ಪುಟ್ಟ? ಇಲ್ಲ, ಆತರ ಹೇಳಿದ್ರೆ ನಿಜವಾದ ಕಳ್ಳ ತಪ್ಪಿಸ್ಕೊಳಕ್ಕೆ ಅವನ್ ಬ್ಯಾಗ್ ಅಲ್ಲಿ ಇದ್ದ ಗೋಲ್ಡ್ ಕಾಯಿನ್ ತೆಗೆದು ಅದರಲ್ಲಿ ಕಲ್ ಹಾಕ್ತಾನೆ ಅಂತ ಬೀರ್ಬಲ್ಗೆ ಮೊದ್ಲೇ ಗೊತ್ತಿತ್ತು. ಅಂದ್ರೆ ಯಾರ ಮನ್ಸಿನಲ್ಲಿ ತಪ್ಪು ಮಾಡಿದೀವಿ ಅನ್ನೋ ಗಿಲ್ಟ್ ಇರುತ್ತೆ, ಅವ್ರು ಸಿಕ್ಕು ಬಿದ್ದೆ ಬೀಳ್ತಾರೆ ಅನ್ನೋದೇ ಈ ಕತೆ ಅರ್ಥ. ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ಅಜಯ್, ಅಜಯ್ ಬಾಡಿನ ಡಿಸ್ಪೋಸ್ ಮಾಡಿ ವಿತ್ ಪ್ರೂಫ್ ಸಿಕ್ಕಾಕೊಂಡ್ರು ಕೊಲೆ ಮಾತ್ರ ತಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನು ಚೇತನ್, ಇವನೊಂಥರ ಸೈಕ್ ಲವರ್, ಅವಳಿಗೋಸ್ಕರ ಬ್ಲಾಕ್ ಮೇಲ್ ಮಾಡೋ ಲೆವೆಲ್ಗೂ ಹೊಟ್ಟೋದ. ಬಿಂದುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಆದ್ರೆ ಅವಳು ನ್ಯಾಕ್ ಸರ್ ನಾನು ಕೊಲೆ ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ಮೋಹಿನಿ, ಇವಳೊಂಥರ ಸಬ್ಸ್ಟಿಟ್ಯೂಟ್ ರೀ, ವೆರಿ ಪ್ರಾಕ್ಟಿಕಲ್ ಲೇಡಿ, ಗಂಡ ಜೈಲಲ್ಲಿದ್ರು ತಲೆ ಕೆಡಿಸ್ಕೊಳ್ದೇ ಇರೋಂತ ಹೆಂಗ್ಸು. ಹಾಗಂತ ನಾವು ಇವಳನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇವ್ರ ಮೂರ್ ಜನದ್ದು ಒಂಥರ ಟ್ರಯಾಂಗ್ಯುಲರ್ ಕ್ರೈಮ್ ಸ್ಟೋರಿ. ನಮ್ ಮುಂದಿನ ಪ್ಲಾನ್ ಏನ್ ಸರ್? ಈ ಮೂರ್ ಜನಕ್ಕೂ ಗೋಲ್ಡ್ ಕಾಯಿನ್ಸ್ ಕೊಡೋದು. ಗೋಲ್ಡ್ ಕಾಯಿನ್ಸ್? ಇವ್ರ ತಲೆ ಒಳಗೆ ಹುಳ ಬಿಡೋದು. ಒಂದ್ ಟ್ರಿಕ್ ಪ್ಲೇ ಮಾಡೋಣ. ಓಕೆ ಸರ್. ಹಲೋ. ಹಲೋ ಮಿಸ್ಟರ್ ಅಜಯ್. ಹಾ ಸರ್ ಹೇಳಿ. ನಿಮ್ ಹೆಂಡತಿ ಕೊಲೆನ ಕಣ್ಣಾರೆ ನೋಡಿರೋ ಸಾಕ್ಷಿ ಸಿಕ್ಕಿದ್ದಾರೆ. ಅಂದ್ರೆ ಕೊಲೆಗಾರ ಯಾರು ಅಂತ ಗೊತ್ತಾಯ್ತಾ? ಅದನ್ನ ಹೇಳೋದಕ್ಕೆ ನಾಳೆ ಬೆಳಗ್ಗೆ ನಮ್ ಚೇಂಬರ್ಗೆ ಬರ್ತಾ ಇದಾರೆ. ಅವ್ರು ಯಾರು ಅಂತ ಕೇಳ್ಬೋದಾ? ನಿಮ್ ಪಕ್ಕದ ಮನೆ ಆಂಟಿ ಸುಮತಿ. ಸುಮತಿ? ಗುಡ್ ಮಾರ್ನಿಂಗ್ ಸರ್. ಯಾಕೆ ಯಾಕ್ ಚೇತನ್, ನನ್ ನೋಡು ಗಾಬರಿ ಆಯ್ತಾ, ಅಥವಾ ಇವನ್ಯಾಕ್ ಮತ್ತೆ ಬಂದ ಅಂತ ಯೋಚನೆ ಮಾಡ್ತಾ ಇದೀಯಾ? ಹಲೋ, ನನಗೊಂದು ಐ ವಿಟ್ನೆಸ್ ಸಿಕ್ಕಿದೆ, ನಾಳೆ ನನ್ನ ಚೇಂಬರ್ ಕರೆಸ್ತಾ ಇದ್ದೀನಿ, ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಐ ವಿಟ್ನೆಸ್ ಯಾರು ಅಂತ ತಿಳ್ಕೋಬಹುದು?
ಹೇಳಬಾರ್ದು. ಆದ್ರೂ ನಿಮ್ಗೆ ಹೇಳ್ತೀನಿ, ಅಜಯ್ ಮನೆ ಪಕ್ಕದಲ್ಲಿರೋ ಆಂಟಿ ಸುಮತಿ. ಸರಿ, ನಾನು ಬರ್ತೀನಿ. ಚೇತನ್, ಕಾಫಿ ಕುಡಿಬೇಕಾದ್ರೆ ಸ್ವಲ್ಪ ಹುಷಾರು. ಹುಳ ಏನೋ ಬಿಟ್ಟಿದ್ದಾಯ್ತು, ನಮ್ಮ ಮುಂದಿನ ಕೆಲಸ ಮನೆಗೆ ಹೋಗಿ ಬಿರಿಯಾನಿ ತಿಂದು ಮಲ್ಕೊಳ್ಳೋದು. ಇಷ್ಟೊತ್ತಲ್ಲ, ಯಾಕೆ ಸರ್? ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು. ಬಾ. ಓಕೆ ಸರ್. ಸುಮತಿ, ಸುಮತಿ ಅವರೇ. ಅಜಯ್, ನೀವು ಈ ಹೊತ್ತಲ್ಲಿ? ಗಾಬರಿ ಆಗಬೇಡಿ, ನಾನು ಯಾವ ಕೆಟ್ಟ ಉದ್ದೇಶದಿಂದಲೂ ಬಂದಿಲ್ಲ. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ಅಜಯ್. ಹಾಗಾದ್ರೆ ನನ್ನ ಹೆಂಡತಿ ಕೊಲೆ ಮಾಡಿರೋ ಕೊಲೆಗಾರ ಯಾರು ಅಂತ ಹೇಳಿ. ಕೊಲೆಗಾರನ? ಅವನು ಯಾರು ಅಂತ ನನಗೇನು ಗೊತ್ತು? ಸುಮತಿ, ನಿಮ್ಗೆ ಗೊತ್ತಿದೆ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಅಜಯ್, ಖಂಡಿತ ನಂಗೆ ಗೊತ್ತಿಲ್ಲ ಅಜಯ್. ಸುಮತಿ, ನನ್ನ ಸಹನೆನ ಪರೀಕ್ಷೆ ಮಾಡಬೇಡಿ. ದಯವಿಟ್ಟು ದಯವಿಟ್ಟು ಕೊಲೆಗಾರ ಯಾರು ಅಂತ ಹೇಳಿ. ಅವನಿಗೆ ನಾನು ಶಿಕ್ಷೆ ಕೊಡ್ತೀನಿ. ಪೊಲೀಸರು ಗೊತ್ತಾದ್ರೆ ಅವನ ತೆಗೆದು ಜೈಲಲ್ಲಿ ಹಾಕ್ಬಿಡ್ತಾರೆ. ಅವನಿಗೆ ನಾನೇ ಶಿಕ್ಷೆ ಕೊಡಬೇಕು. ಅವನ ಚಿತ್ರ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ಬೇಕು. ಆಗ್ಲೇ ನಮ್ ಬಿಂದು ಆತ್ಮಕ್ ಶಾಂತಿ ಸಿಗೋದು, ನನಗೂ ಸಮಾಧಾನ ಆಗೋದು. ದಯವಿಟ್ಟು ಹೇಳಿ ಅಜಯ್, ನಿನಗೆ ಯಾರೋ ಸುಳ್ಳು ಹೇಳಿದ್ದಾರೆ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಹೀಗೆ ಹೇಳಬೇಕು ಅಂತ ಆ ಪೊಲೀಸ್ ಆಫೀಸರ್ ಹೇಳ್ಕೊಟ್ನ? ಅಜಯ್, ಯಾವ ಪೊಲೀಸು? ಏನ್ ಹೇಳ್ತಾ ಇದೀಯ ನೀನು? ಸುಮತಿ, ನೀವು ಬಹಳ ಚೆನ್ನಾಗಿ ನಾಡ್ಕಾಡ್ತೀರಾ. ನನಗೆ ಬರ್ತಾರೋ ಕೋಪಕ್ಕೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಜಯ್, ನಾನಾಗಿ ನಿಮ್ ಹತ್ರ ಬಂದಾಗ ನೀವು ಕಣ್ಣೆತ್ತು ನೋಡ್ಲಿಲ್ಲ, ನೀವೇನು ಮಾಡಲ್ಲ ಅಂತ ನನಗೆ ಗೊತ್ತು. ಏನು ಮಾಡಕ್ಕಾಗಲ್ಲ ಅಂತಿದ್ಯಾ? ಅದು ಅವತ್ತಿನ ಅಜಯ್, ಇವತ್ತಿನ ಅಜಯ್, ಈ ಹೆಂಡತಿ ಕಳ್ಕೊಂಡಿರೋ ಅಜಯ್ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾನೆ. ಆಯ್ತಾ, ಹೇಳು ಹೇಳೇ, ಕಮಾನ್ ಟೆಲ್ ಮೀ. ನನಗೆ ಗೊತ್ತಿಲ್ಲ ಅಜಯ್. ಸುಮತಿ ಹೇಳು. ಅಜಯ್ ಪ್ಲೀಸ್, ಅಜಯ್ ನನಗೆ ಗೊತ್ತಿಲ್ಲ. ನನ್ನ ಕೆಟ್ಟವನ ಮಾಡಬೇಡ, ಹೇಳು. ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಅಕ್ಕ, ಹೇಳ್ತೀಯೋ ಹೇಳಲ್ವೋ? ಹೇಳಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ಅಜಯ್. ಯಾರು ನೀವು? ಸುಮತಿ ಅಂದ್ರೆ ನೀನೆ ತಾನೆ? ಹೌದು. ನೀವು? ನಾನು ನೋಡಿಲ್ವ ನೀನು? ನಾನು ನೋಡಿಲ್ವ ನೀನು? ಇಲ್ಲ. ನಾಳೆ ಪೊಲೀಸ್ನವ್ರ ಹತ್ರ ಹೋಗಿ ಕೊಲೆಗಾರ ಯಾರು ಅಂತ ಹೇಳ್ತೀಯಂತೆ. ಅವತ್ತು ರಾತ್ರಿ ಬಿಂದು ಮನೆ ಹತ್ರ ಹೋಗಿದ್ದು ಯಾರು ಅನ್ನೋದನ್ನ ನೀನು ನೋಡಿದ್ಯಂತೆ. ಏಯ್, ಅವತ್ತು ರಾತ್ರಿ ಹೋಗಿದ್ದು ನಾನೇ ಕಣೆ. ಏಯ್, ನೀನು ನನ್ನನ್ನು ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀಯ, ನನ್ನ ಬಗ್ಗೆನೆ ಹೇಳ್ತೀಯ? ನಿನ್ನನ್ನು ಸಾಯಿಸ್ಬಿಡ್ತೇನೆ, ನಿನ್ನನ್ನು ಉಳಿಸೋ ಕಣ. ಅಜಯ್, ನೀನು ಯಾಕೆ ಎಲ್ಲ ಕೇಳಿಸ್ಕೊಂಡೆ ಅಂತ ಭಯ ಆಗ್ತಾ ಇದೆಯಾ? ನಂಗೆ ಗೊತ್ತಿತ್ತು ಕಣ, ಈ ಕೆಲಸ ನೀನೇ ಮಾಡಿರೋದು ಅಂತ. ಯಾವ ಕೆಲಸ? ಏಯ್, ಏನು ಗೊತ್ತಿಲ್ದಿರೋರ್ ತರ ನಾಟ್ಕಾಡ್ಬೇಡ. ಅವತ್ತು ರಾತ್ರಿ ನನ್ನ ಮನೇಲಿ ಇಲ್ದೇ ಇರ್ಬೇಕಾದ್ರೆ ನಮ್ ಮನೆಗ್ ಬಂದು ನನ್ ಬಿಂದುನ ನೀನೇ ಸಾಯಿಸಿದ್ಯಾ? ಒಬ್ಗೋ ಒಬ್ಗೋ, ಇಲ್ಲ ಅಂದ್ರೆ. ಅಜಯ್, ದಯವಿಟ್ಟು ನಾನು ಹೇಳ್ದೊಂದು ಕೇಳು. ಹೇಯ್, ಹೇಳೋ. ಅದೇನ್ ಹೇಳ್ಬೇಕು ಅಂತಿದ್ಯಾ ಹೇಳು. ನಿನ್ ಕತೆ ಕೇಳಿ ಆಮೇಲೆ ನಿಂಗೊಂದು ಗತಿ ಕಾಣಿಸ್ತೀನಿ, ಹೇಳೋ. ಹೇಳ್ತೀನಿ ಅಜಯ್. ಅವತ್ ರಾತ್ರಿ ಪಾರ್ಟಿನಲ್ಲಿ ಮೋಹಿನಿ ಬಿಂದುಗೆ ಅವಮಾನ ಮಾಡಿದ್ಲು. ಬಿಂದು ಬೇಜಾರು ಮಾಡ್ಕೊಂಡು ಮನೆಗೆ ಹೋದ್ಲು. ಮೋಹಿನಿಗೆ ನಾನೇ ಹೊಡೆದು ಕಳಿಸ್ದೆ. ನನ್ನ ಮೂಡ್ ಅಪ್ಸೆಟ್ ಆಗಿ ಅಲ್ಲೇ ಕುಡಿತಾ ಕೂತ್ಕೊಂಡೆ.
ಎಷ್ಟೊತ್ತು ಕುಡಿದ್ನೋ ನನಗೆ ಗೊತ್ತಿಲ್ಲ. ಏ ಮೋಹಿನಿ, ನೀನ್ ನನ್ನ ಬಿಂದುಗೆ ಅವಮಾನ ಮಾಡಿದೆಯಲ್ಲ. ನೀನು ನಿನ್ನನ್ನು ಬಿಡಲ್ಲ ಕಣೆ, ಖಂಡಿತ ನಿನ್ನ ಬಿಡಲ್ಲ. ನೀನಾಗಿ ಅವಳ ಹತ್ರ ಬಂದು ಕ್ಷಮೆ ಕೇಳಬೇಕು. ಹಾಗ ಮಾಡ್ತೇನೆ, ಹಾಗ ಮಾಡ್ತೇನೆ. ವಾಚ್ಮ್ಯಾನ್, ವಾಚ್ಮ್ಯಾನ್! ಸಾ, ಏನ್ ಸಾ? ಹೋಗಿ ಡ್ರಿಂಕ್ಸ್ ತಗೊಂಡ್ ಬಾ. ಡ್ರಿಂಕ್ಸ್ ಎಲ್ಲ ಖಾಲಿ ಆಗ್ಬಿಟ್ಟದ ಸಾ. ಬಾರ್ಗ್ ಹೋಗಿ ತಗೊಂಡ್ ಬರೋ. ಇಷ್ಟೊತ್ನ ಯಾವ ಬಾರು ತೆಗ್ದಿರಲ್ಲ ಸಾ. ನನಗ್ ಗೊತ್ತು, ನಾನ್ ತರ್ತೀನಿ. ಆಫೀಸ್ ಕಾರ್ಕಿ ತಗೊಂಡ್ ಬಾ. ಆಯ್ತು ಸಾ. ಹೋಗ ಬೇಗ. ಒನ್ ಮೋ, ಗೆಸ್ಟ್ ಹೌಸಿಂದ ಡ್ರಿಂಕ್ಸ್ ಹುಡುಕೊಂಡು ಬಾರ್ಗ್ ಬಂದೆ. ನೀನಲ್ಲಿ ಕುಡಿತಾ ಕೂತಿದ್ದೆ. ಬಿಂದು ಹತ್ರ ಸಾರಿ ಕೇಳೋಕೆ ಇದೇ ಸರಿಯಾದ ಸಮಯ ಅಂತ ತಿಳ್ಕೊಂಡು ನೇರ ನಾನು ನಿಮ್ಮನೆಗೆ ಹೋದೆ. ಬಿಂದು ಮಲಗ್ಬಿಟ್ಟಿದ್ಲು ಅಂತ ಕಾಣಿಸುತ್ತೆ. ನಾನು ಬೆಲ್ ಮಾಡಿದ್ರು ಅವಳು ಕೇಳಿಸ್ಲಿಲ್ಲ. ಇಷ್ಟೇ ಅಜಯ್ ನಡೆದಿದ್ದು. ಅವತ್ತು ರಾತ್ರಿ ನನಗೂ ಬಿಂದುಗೂ ಜಗಳ ಆಯ್ತು. ಅವಳು ಕೋಪಿಸ್ಕೊಂಡು ಮಾಡಿ ಮೇಲೆ ಹೋದ್ಲು. ನಾನು ಫ್ರೆಂಡ್ ಅವ್ರು ಲಾಕ್ ಮಾಡಿಕೊಂಡು ಬಾರ್ಗೆ ಹೋದೆ. ಚೇತನ್, ಪೊಲೀಸ್ ಆಫೀಸರ್ ಇರಬೇಕು. ಸುಮತಿ, ನಾವಿಬ್ರು ಇಲ್ಲಿರೋದು ದಯವಿಟ್ಟು ಹೇಳ್ಬೇಡ. ಇಲ್ಲ. ಯಾರು, ಯಾರದು, ಯಾರು? ಏನೇ ಹಾಗ ನೋಡ್ತಾ ಇದೀಯಾ? ಯಾರು ನೀವು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೋಡಿ ನೋಡು ನೋಡೆ, ಚೆನ್ನಾಗ್ ನೋಡು. ಏನು ಪೊಲೀಸ್ನವ್ರ ಹತ್ರ ನಾಳೆ ನನ್ನ ಬಗ್ಗೆನೆ ಹೇಳ್ತೀಯಾ? ನಾಳೆವರೆಗೂ ನೀನು ಬದುಕಿದ್ರೆ ತಾನೆ ಬಿಂದನ್ ಸಾಸ್ ಹಾಗೆ. ಇವತ್ತು ನಿನ್ನ ಸಾಸ್ಬಿಟ್ಟು ನಾನು ಇಲ್ಲಿಂದ ಹೋಗೋದು. ಏನು ನನ್ನ ವಿರುದ್ಧನೇ ಸಾಕ್ಷಿ ಹೇಳ್ತೀಯ? ಏನ್ ಹಾಗೆ ನೋಡ್ತಿದ್ಯಾ? ಅವಳು ಹಾಗೆ ಹೀಗೆ ನನ್ನ ನೋಡ್ತಾ ಕೆಣಕ್ತಾ ಇದ್ಲು. ಅದಕ್ಕೀಗ ಅವಳ ಗತಿ ಏನಾಗಿದೆ ಅಂತ ಗೊತ್ತಾ? ಸುಟ್ಟು ಬೂದಿ ಹಾಕೋದ್ಲು. ನಾನು ಒಂದು ಸಲ ಕಣ್ಣಿಟ್ಟರೆ ಸಾಕು, ನನ್ನ ಗಂಡನ ನನ್ನ ಗಂಡನೇ ನನ್ನ ಕಿತ್ಕೊಳಕ್ ನೋಡಿದ್ಲು. ಏನಾಯ್ತು? ಅವಳ ಗಂಡನಿಂದಾನೆ, ಈ ಪ್ರಪಂಚದಿಂದಾನೆ ದೂರ ಮಾಡ್ಬಿಟ್ಟೆ. ನಾಳೆ ಪೊಲೀಸ್ ಅವ್ರ ಹತ್ರ ನಾನು ಕೊಲೆ ಮಾಡ್ದೆ ಅಂತ ಹೇಳಕ್ ಹೋಗ್ತಿದ್ಯಾ? ನಾನ್ ಯಾಕೆ ಕೊಲೆ ಮಾಡ್ದೆ, ಯಾಕೆ ಕೊಲೆ ಮಾಡ್ದೆ ಅಂತ ಕೇಳಲ್ವಾ? ನನ್ನ ಗಂಡನ ನನ್ನ ಸಂಸಾರನ ಉಳಿಸ್ಕೊಳಕ್ಕೆ ಅಂತ ನಾನು ಕೊಲೆ ಮಾಡಿದ್ದು. ನಿಜವಾಗ್ಲು ನನ್ನ ನಂಬು. ಅಲ್ಲ, ಅವಳನ್ನು ಯಾಕೆ ಕೊಂದೆ ಅಂತ ನೀ ತಿಳ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಇವತ್ತು ನಿನ್ನನ್ನು ಹಾಗೆ ಕೊಲ್ತೇನೆ, ಗೊತ್ತಾಯ್ತೇನೆ? ಅಯ್ಯೋ ಬಿಡು, ಬಿಡು. ನಾನು ಮಾಡಿರೋ ಕೊಲೆ ಬಗ್ಗೆ ಯಾರತ್ರನೂ ಹೇಳ್ದೆ ತುಂಬಾ ಒದಾಡ್ತಿದ್ದೆ. ಈಗ ಸಾಯ್ತಾ ಇರೋ ನಿನ್ನ ಹತ್ರ ಹೇಳಿದ್ರೆ ನನ್ಗೇನು ತೊಂದ್ರೆ ಆಗಲ್ಲ. ಅವತ್ತು ಪಾರ್ಟಿಲಿ ನನ್ ಗಂಡನ ಜೊತೆ ಬಿಂದು ಫ್ಲರ್ಟ್ ಮಾಡ್ತಿದ್ಲು. ಅವಳನ್ನು ಚೆನ್ನಾಗ್ ಬೈದೆ. ಅವಳ ತಗೊಂಡು ಮನೆ ಹೊಟ್ಟೋದ್ಲು. ಅವಳ ಆಟೋಲಿ ಹೊರಟಿದ್ದನ್ನ ನೋಡಿ ಅವಳನ್ನೇ ಫಾಲೋ ಮಾಡ್ಕೊಂಡು ಬಂದೆ. ಅವಳ ಮನೆಗೆ ಹೋಗಿ ಅವಳ ಗಂಡನ ಮುಂದೆ ಅವಳ ಮರ್ಯಾದೆ ತೆಗಿಬೇಕು ಅಂತ
ಅವಳ ಮನೆಗೆ ಹೋದೆ. ಮನೆ ಹತ್ರ ಬಂದು ನೋಡಿದಾಗ ಗಂಡ ಹೆಂಡತಿ ಇಬ್ರು ಜಗಳ ಆಡ್ತಾ ಇದ್ರು. ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಾ ಇದೆ. ನಾನು ಹೋಗ್ತೀನಿ. ಹೋಗೆ, ಹೋಗು, ಎಲ್ಲಾದ್ರೂ ಹಾಳಾಗಿ ಹೋಗು. ಹೋಗ್ತಾಳಂತ ಅವ್ರ ಗಂಡ ಹೆಂಡತಿ ಜಗಳ ಆಡದ್ಮೇಲೆ ಅವಳು ಮೇಲೆ ಹೋದ್ಲು. ನಾನು ಇದೇ ಚಾನ್ಸ್ ಅನ್ಕೊಂಡು ಒಳಗ್ ಬಂದು ಬಚ್ಚಿಟ್ಕೊಂಡೆ. ನಾನೇ ಹೋಗಿ ಅವಳಗೊಂದು ಗತಿ ಕಾಣಿಸ್ಬೇಕು ಅಂತಿದ್ದೆ. ಅಷ್ಟ್ರಲ್ಲಿ ಬೆಲ್ಲಾಯ್ತು, ಅವಳೇ ಕೆಳಗಿಳಿದ್ ಬಂದ್ಲು. ನೀನಾ? ಯಾಕೆ ಹಾಗ್ ನೋಡ್ತಾ ಇದೀಯಾ? ಆಶ್ಚರ್ಯ ಆಗ್ತಿದ್ಯಾ? ಯಾಕೆ ಪಾರ್ಟಿಲ್ ಮಾಡಿದ ಗಲಾಟೆ ಸಾಲದು ಅಂತ ಇಲ್ಲೂ ಬಂದು ವಕ್ರಿಸ್ಕೊಂಡ್ಯಾ? ನನ್ನ ಹೆಸರೇನ್ ಹೇಳು? ಮೋಹಿನಿ. ನನ್ನ ಎದುರು ಹಾಕೊಂಡವ್ರನ್ನ ಯಾರನ್ನು ಬಿಟ್ಟಿಲ್ಲ, ನಿನ್ನನ್ನು ನಾನು ಬಿಡೋಲ್ಲ. ಲುಕ್ ಮೋಹಿನಿ, ನಿನ್ ಜೊತೆ ಮಾತಾಡೋಕ್ ನನಗೆ ಇಷ್ಟನೇ ಇಲ್ಲ. ಇಲ್ಲಿಂದ ಹೊರಟೋಗು. ಓ, ಐ ಮುಖ ಕೊಟ್ಟು ಮಾತಾಡೋಕೆ ಆಗಲ್ಲ ಅಲ್ಲ? ಯಾಕೆ ಹೇಳು? ನೀನ್ ತಪ್ಪು ಮಾಡಿದ್ಯಾ? ಅದಕ್ಕೆ ತಪ್ಪು ಮಾಡಿರೋದ್ ನಾನಾ? ತಪ್ಪು ತಿಳ್ಕೊಂಡಿರೋದ್ ನೀನು. ಕಣ್ಣು ಮುಂದೆ ನಡೆದ ಘಟನೆನ ತಪ್ಪಾಗಿ ತಿಳ್ಕೊಳ್ಳೋ ಅಷ್ಟು ದಡ್ಡಿ ನಾನಲ್ಲ. ನಿನ್ ಗಂಡ ಮನೇಲೆ ಇದ್ರು? ನನ್ನ ಗಂಡ ಯಾಕೆ ಬೇಕಿತ್ತು ನಿನ್ಗೆ? ನನಗ್ ಬುದ್ಧಿ ಹೇಳಕ್ ಬದ್ಲು ಹೋಗಿ ಚೇತನ್ಗೆ ಹೇಳು. ನೀನ್ ಹೇಳೋ ತರನೇ ಅವನೊಬ್ಬ ಫ್ಲರ್ಟ್ ಅಂಡ್ ವುಮನೈಸರ್. ಅವನು ಹೇಗಾದ್ರೂ ಇರ್ಲಿ ಕಣೆ, ಮೊದ್ಲು ನಿನ್ನ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದ್ ಕಲ್ತ್ಕೊ. ಮೋಹಿನಿ, ನಿನ್ ಮಾತಲ್ಲೇ ಗೊತ್ತಾಗುತ್ತೆ ನಿನ್ ಮನಸ್ಸು ಎಷ್ಟು ಕೆಟ್ಟದ್ದು ಅಂತ. ನೀನ್ ನೆಟ್ಟಿಗಿದ್ರೆ ಚೇತನ್ ಯಾಕೆ ಹಾಗಾಗ್ತಿದ್ದ? ಏಯ್, ನನ್ನನ್ನೇ ಅಂತೀಯೇನೆ? ನನ್ನನ್ನೇ ಅಂತೀಯಾ? ನನ್ನ ಅಂತೀನಿ ಅಂತೀನಿ. ನೀನು ರಾಕ್ಷಸಿ, ಹೆಸರು ತಕ್ಕ ಹಾಗೆ ಮೋಹಿನಿ. ಏಯ್, ಎಷ್ಟು ಧೈರ್ಯ ನಿನ್ಗೆ? ನನ್ನನ್ನೇ ಅಂತೀಯಾಡ್ತಿದ್ಯಾ? ಹೋಗೆ. ನನ್ನ ಗಂಡನ ನನ್ನ ಗಂಡನ ಜೊತೆ ಇದ್ದಿದ್ದು ಅಲ್ಲ ಮೋಹಿನಿ. ನನ್ನನ್ನೇ ಅಂತೀಯ? ಅಯ್ಯೋ, ನನ್ನನ್ನೇ ದೋಷ ಮಾಡ್ತೀಯಾ? ಕಡೆ ಗಂಡನ ಹಾಳಾಗೋದು. ಮೋಹಿನಿ, ಎಷ್ಟು ಧೈರ್ಯ ನಿನ್ಗೆ? ನನ್ನ ಗಂಡನ ಜೊತೆ ಸಂಬಂಧ ಇಟ್ಕೋತೀಯಾ ನೀನು? ನಾನು ಅವಳನ್ನ ಕೆಳಗ್ ತಳ್ಳಿದ ತಕ್ಷಣ ಅವಳ ತಲೆ ಕಲ್ಲು ಹೊಡಿತು, ಅವಳು ಕೆಳಗ್ ಬಿದ್ಬಿಟ್ಲು. ಅಷ್ಟರಲ್ಲಿ ಅವಳ ಗಂಡ ಬಂದ. ಬಿಂದು, ಬಿಂದು, ನಾನ್ ತಪ್ಪಿಸ್ಕೋಬೇಕು ಅಂತ ಬಾಗ್ಲ ಹತ್ರ ಬಂದೆ. ಬಾಗ್ಲು ಲಾಕ್ ಆಗಿತ್ತು. ಬಿಂದು, ಬಿಂದು, ಸಾರಿ ಪುಟ್ಟ, ನಾನು ನಿಂಗೆ ಬೈದ್ಬಿಟ್ಟೆ. ಪಕ್ಕದ ಮೇಲೆ ಆಂಟಿ ಬಂದು ನಿನ್ ಬಗ್ಗೆ ಹೇಳಿದಾಗ ನನಗೆ ಎಲ್ಲೆಲ್ಲ ಕೋಪ ಬಂದ್ಬಿಡ್ತು. ಅದಕ್ಕೆ ನಿನ್ನ ಬೈದಾಗ ಪುಟ್ಟ ಪುಟ್ಟ ಬಾರಲ್ ಕೂತು ಕುಡಿತಾ ಇರ್ಬೇಕಾದ್ರೆ ನನ್ ಮನ್ಸಿಗೆ ಬಹಳ ಬೇಜಾರಾಯ್ತು. ನೀನ ಸಾರಿ ಕೇಳೋಣ ಅಂತ ಬಂದೆ. ಸಾರಿ ಚಿನ್ನು. ಅವಳು ಸತ್ತಿದ್ಲು. ಅಷ್ಟರಲ್ಲಿ ಅವಳ ಗಂಡ ಅವಳ ಹೆಣನ ಸಾಕ್ಸೋ ಏರ್ಪಾಡು ಮಾಡ್ದ. ನಾನು ಅವನ್ನ ಫಾಲೋ ಮಾಡಿದೆ. ಅವನು ಬಾಡಿ ಡಿಸ್ಪೋಸ್ ಮಾಡೋದನ್ನ ನನ್ನ ಮೊಬೈಲ್ನಲ್ಲಿ ಫೋಟೋ ತೆಕ್ಕೊಂಡೆ. ನನ್ನ ಮೊಬೈಲ್ನಲ್ಲಿ ತೆಗೆದ ಫೋಟೋಸ್ನ ಪ್ರಿಂಟ್ ಹಾಕ್ಸಿ ಪೊಲೀಸ್ ಕಳಿಸ್ದೆ. ಏಯ್, ಏನ ಕಥೆ ಕೇಳ್ತಿದ್ಯಾ? ನನ್ನ ವಿರುದ್ಧ ನೀನ್ ಸಾಕ್ಷಿ ಹೇಳ್ತೀಯಾ? ಸಾಯೋಕೆ ರೆಡಿ ಆಗೆ, ಸಾಯೋಕೆ ರೆಡಿ ಆಗು. ಎದ್ದಳೆ ಅಜಯ್, ನನ್ನ ವಿರುದ್ಧ ಸಾಕ್ಷಿ ಹೇಳ್ತೀಯ? ಎಷ್ಟು ಧೈರ್ಯ ನಿಮಗೆ! ನನ್ನ ವಿರುದ್ಧ ಸಾಕ್ಷಿ ಹೇಳ್ತೀಯ?
ಐ ಆಮ್ ಸಾರಿ ಸುಮತಿ ಅವರೇ, ಬಿಂದುನ ಕೊಲೆ ಮಾಡಿದ್ದು ಇವರು. ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತಾನೆ ನಾನು ನಿಮ್ ಹೆಸರು ಹೇಳ್ಬೇಕಾಯ್ತು. ಇದರಿಂದ ನಿಮಗೆ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೀನೊಬ್ಳು ಸೈಕ್ ಅಂತ ನನಗೆ ಗೊತ್ತಿತ್ತು, ಆದ್ರೆ ಕೊಲೆ ಮಾಡೋ ಲೆವೆಲ್ಗೂ ಹೋಗ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ ಚೇತನ್, ಇದೆಲ್ಲ ಮಾಡಿದ್ದು ನಿಂಗೋಸ್ಕರನೇ. ಹೇ ಬಿಂದು, ನಿಂಗೇನೇ ಅನ್ಯಾಯ ಮಾಡಿದ್ಲು, ನಿನಗ್ ನೀನೇ ಏನೋ ಇಮ್ಯಾಜಿನ್ ಮಾಡಿಕೊಂಡು ಅನ್ಯಾಯವಾಗಿ ನನ್ನ ಬಿಂದುನ ಸಾಯಿಸ್ಬಿಟ್ಟಿಯಲ್ಲೇ. ಅಜಯ್, ನೀವು ಬಿಂದು ಕೊಲೆನ ಮುಚ್ಚಿಟ್ಟು ಬಾಡಿನ ಡಿಸ್ಪೋಸ್ ಮಾಡಿದ್ದಕ್ಕೆ, ಆಮೇಲೆ ನೀವು ಬಿಂದುನ ಬ್ಲಾಕ್ ಮೇಲ್ ಮಾಡ್ತಿದ್ದಕ್ಕೆ, ಆಮೇಲೆ ಮಿಸಸ್ ಮೋಹಿನಿ ನೀವು ಬಿಂದುನ ಕೊಲೆ ಮಾಡಿದ್ದಕ್ಕೆ, ನೀವು ಮೂರ್ ಜನ ಶಿಕ್ಷೆ ಅನುಭವಿಸಲೇಬೇಕು. ರಾಜೇಶ್ ಸರ್, ಇವ್ರು ಮೂರ್ ಜನ ಕರ್ಕೊಂಡು ಹೋಗು. ನಡೀರಿ, ನಡೀರಿ, ನಡೀರಿ. ಸುಮತಿ ಮೇಡಮ್, ದಯವಿಟ್ಟು ನನ್ನ ಕ್ಷಮಿಸಿ. ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ನೀವು ಮಾಡಿರೋ ಸಹಕಾರ ನಾನು ಖಂಡಿತ ಮರೆಯಲ್ಲ. ನಮಸ್ಕಾರ. ಪರವಾಗಿಲ್ಲ ಸರ್, ಬರ್ತೀನಮ್ಮ.